ಸರಸಿದೈ ಪುಸ್ತಕಂ ಶಂಖಚಕ್ರೇ ವಿಪ್ರದ್ಭಿನ್ನ ಸ್ಫಟಿಕ ರುಚಿರೇ ಪುಂಡರೀಕೇ ನಿಷಣ್ಣ ಅಮ್ಲಾನ ಶ್ರೀರಮೃತ ವಿಷಧೈರಂ ವಿಷಭಿಪ್ಲಾವಯನ ಆವಿರ್ಭೂಯಾದನಕ ಮಹಿಮಾ ಮಾನಸೇವಾಗಧೀಶ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವನಿ ಮಗಾಃ ನಮಸ್ವಾಮಿನ್ ವಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಹನುಮಂತನ ಭೇಟಿ ಭೀಮಸೇನನಿಗೆ ಆಗಿದೆ. ಭೀಮಸೇನ ಬಯಸಿದ ಹನುಮಂತನ ರೂಪವನ್ನು ಹನುಮಂತ ಕಾಣಿಸಿಕೊಟ್ಟಿದ್ದಾನೆ. ಇಲ್ಲಿ ಒಂದು ಪ್ರಮೇಯವನ್ನು ವ್ಯಾಸರು ತೋರಿಸ್ತಾರೆ. ಸಾಮಾನ್ಯವಾಗಿ ಭಗವಂತನಿಗೆ ಯಾವುದೇ ರೂಪ ತಳೆದರೂ ಅವತಾರ ಸಮಯದಲ್ಲಿ ಸ್ವಲ್ಪವೂ ವ್ಯತ್ಯಾಸ ಇರುವುದಿಲ್ಲ, ನಮಗೆ ಕಾಣುವುದಿಲ್ಲ, ಆದರೆ ಭಗವಂತನಲ್ಲಿ ಏರುಪೇರು ಇಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ ಭಗವಂತ ಯಾವ ರೂಪ ತಳೆದರು, ಅವನು ಕೃಷ್ಣನಾಗಿ ಬರಲಿ ಅಥವಾ ಮತ್ಸ್ಯನಾಗಿ ನಿಲ್ಲಲಿ, ಯಾವುದೇ ಅವತಾರಗಳಲ್ಲಿ ಎಳ್ಳಷ್ಟು ಸಹ ವ್ಯತ್ಯಾಸ ಎನ್ನುವುದು ಭಗವಂತನಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಸರ್ವಶಕ್ತಿಯೂ ಅಲ್ಲಿ ಇದೆ, ಆದರೆ ನಮಗೆ ಗೊತ್ತಾಗುವುದಿಲ್ಲ ಅಷ್ಟೆ. ಆದರೆ ಇದು ಭಗವಂತನಿಗೆ ಮಾತ್ರ ಸಂಬಂಧಪಟ್ಟದ್ದು, ಇನ್ಯಾರಿಗೂ ಸಂಬಂಧಪಟ್ಟ ವಿಷಯ ಅಲ್ಲ. ಅದರ ನಂತರದಲ್ಲಿ ವಾಯುದೇವರಿಗೆ ತನ್ನ ಅವತಾರದಲ್ಲಿ ಒಂದೊಮ್ಮೆ ರೂಪ ತಳೆದು ಬಂದಾಗ ಯಾವುದೊಂದು ಮೂಲ ರೂಪದಲ್ಲಿರತಕ್ಕಂತಹ ಸಾಮರ್ಥ್ಯ ಉಂಟೋ ಅದು ಅವತಾರದಲ್ಲಿ ಇರುವುದಿಲ್ಲ. ಇರುವುದಿಲ್ಲ ಅಂದರೆ ಕೊರತೆ ಅಲ್ಲ, ಅವರದನ್ನು ಇಟ್ಟುಕೊಳ್ಳುವುದಿಲ್ಲ. ಒಂದೊಮ್ಮೆ ಬೇಕು ಅಂತ ಕಂಡ್ರೆ, ಅವರು ಬಯಸಿದರೆ, ಇಚ್ಛೆ ಮಾಡಿದರೆ ಅದು ಕಾಣಿಸಿಕೊಳ್ಳುತ್ತದೆ. ಇಚ್ಛೆ ಮಾಡಿದಾಗ ಅಭಿವ್ಯಕ್ತಿ ಶಕ್ತಿಯ ಸಾಮರ್ಥ್ಯದ ಅಭಿವ್ಯಕ್ತಿ ಎನ್ನುವುದು ಅದು ವಾಯುದೇವರ ಅವತಾರದಲ್ಲಿ ಉಂಟು. ಭಗವಂತನು ಇಚ್ಛೆ ಮಾಡಬೇಕು ಅಂತ ಇಲ್ಲ, ಹಾಗೇ ಇರುವುದು, ವ್ಯತ್ಯಾಸವೇ ಇಲ್ಲ. ಆದರೆ ವಾಯುದೇವರ ಅವತಾರದಲ್ಲಿ ಏನು ವ್ಯತ್ಯಾಸ ಉಂಟು ಅಂದರೆ, ಅವರು ಬೇಕಾದಾಗ ತನ್ನ ಸಾಮರ್ಥ್ಯವನ್ನು ತೋರಿಸಬಹುದು, ತೋರಿಸದೇ ಇರಬಹುದು. ತೋರಿಸಲಿಕ್ಕೂ ಕಾರಣ ಅವರ ಇಚ್ಛೆ. ಅದಕ್ಕೆ ಯಾವುದೇ ಒಂದು ಋಷಿಯ ವರವೋ ಯಾರದ್ದೋ ಮಾತಿನ ಬೆಂಬಲವೋ ಅಲ್ಲ. ನಾವು ರಾಮಾಯಣದಲ್ಲಿ ಇದರಲ್ಲಿ ಒಂದು ನ್ಯೂನತೆಯನ್ನು ಕಾಣುತ್ತೇವೆ. ಹನುಮಂತ ಸಮುದ್ರ ದಾಟಲಿಕ್ಕೆ ತಾನಾಗಿ ಹೇಳಿಕೊಂಡಿಲ್ಲ, ಜಾಂಬವಂತ ಎಬ್ಬಿಸಿದ, ಎಚ್ಚರಿಸಿದ, ನಿನ್ನಲ್ಲಿ ಸಾಮರ್ಥ್ಯ ಇದೆ, ನೀನದನ್ನು ಮಾಡು ಅಂತ. ಆದರೆ ಜಾಂಬವಂತ ಎಬ್ಬಿಸಿದ್ದರಿಂದ ಎಚ್ಚರಿಸಿದ್ದರಿಂದ ಹನುಮಂತನಿರತಕ್ಕ ಶಕ್ತಿ ಹೊರಗೆ ಬಂದದ್ದು ಅಲ್ಲ, ಅಥವಾ ಹನುಮಂತನಿಗೆ ಅದು ಮರೆತು ಹೋದದ್ದು ಇಲ್ಲ. ಜಾಂಬವಂತನಿಗೊಂದು ಅವಕಾಶ ಕೊಟ್ಟದ್ದು ಅಷ್ಟೆ. ಅವನು ಹೇಳಿ ಅಂದರೆ ಜಾಂಬವಂತನಿಗೂ ವಿಷಯ ಗೊತ್ತಿದೆ ಎನ್ನುವುದು ಗೊತ್ತಾಗಲಿ. ಹಾಗೆ ಹನುಮಂತನೇ ಇಚ್ಛೆ ಮಾಡಿ ತನ್ನ ರೂಪವನ್ನು ತನ್ನ ಶಕ್ತಿಯನ್ನು ಪ್ರಕಟ ಮಾಡಿದ. ಅವನು ಇಚ್ಛೆ ಮಾಡದಿದ್ರೆ ಇನ್ಯಾರು ಹೇಳಿಯೂ ಅದೇನು ಪ್ರಕಟ ಆಗುವುದಿಲ್ಲ. ಇದು ವಾಯುದೇವರ ಅವತಾರದಲ್ಲಿ ಬರುವ ವಿಷಯ. ಆದರೆ ಉಳಿದ ದೇವತೆಗಳಿಗೆ ಸಂಬಂಧಪಟ್ಟು ಹೇಳುವುದಾದರೆ, ವಾಯುದೇವರ ನಂತರದ ರುದ್ರ ಇರಬಹುದು, ಶೇಷ ಇರಬಹುದು,
ಇಂದ್ರ ಇರಬಹುದು, ಯಮ ಇರಬಹುದು, ಯಾವುದೇ ದೇವತೆಗಳಾದರೂ ಅವರು ಯಾವುದೇ ಒಂದು ರೂಪವನ್ನು ಅವತಾರವನ್ನು ತಾಳುವುದಾಗಿದ್ದರೆ ಮೂಲ ರೂಪದಲ್ಲಿ ಅವರಿಗೇನೊಂದು ಸಾಮರ್ಥ್ಯ ಇತ್ತು ಅದು ಪೂರ್ತಿ ಬರುವುದೇ ಇಲ್ಲ. ಅವರು ನೆನಪು ಮಾಡಿಕೊಂಡರೂ ಬರುವುದಿಲ್ಲ, ಅವರು ಇಚ್ಛೆ ಮಾಡಿದರೂ ಬರುವುದಿಲ್ಲ. ಒಂದೊಮ್ಮೆ ಧರ್ಮರಾಜ ತಾನು ಯಮ ಇದ್ದೇನೆ, ತನ್ನ ಯಮ ರೂಪ ಭಯಂಕರವಾದ ರೂಪ ತನಗೆ ಬರಬೇಕು, ಅಂತಹ ಶಕ್ತಿ ತನ್ನಲ್ಲಿ ಕಾಣಬೇಕು ಅಂತ ಅವನು ಇಚ್ಛೆ ಮಾಡಿದರೂ ಬರುವುದಿಲ್ಲ ಅಂತ. ಅದೇ ಸೂರ್ಯ ಕರ್ಣನಾಗಿ ಹುಟ್ಟಿದಾಗ ಕರ್ಣ ತಾನು ಸೂರ್ಯ ಅಂತ ಹೇಳಿಕೊಂಡು ಇಚ್ಛೆ ಮಾಡಿಕೊಂಡು ಅಂತಹ ತೇಜಸ್ಸನ್ನು ಅವನು ಪಡೀಲಿಕ್ಕೆ ಆಗುವುದಿಲ್ಲ. ಹೀಗೆ ಅದು ಅಶ್ವತ್ಥಾಮ ಇರಬಹುದು, ರುದ್ರದೇವರ ಅವತಾರನಾಗಿ ಬಂದವ, ಅಂತಹ ರೌದ್ರಶಕ್ತಿ ಅವನಿಗೆ ಆವಿರ್ಭಾವ ಆಗುವುದಿಲ್ಲ. ಅದೇ ಅರ್ಜುನ ಇಂದ್ರ ಇರಬಹುದು, ಅವನಿಗೂ ಇಂದ್ರಶಕ್ತಿಯನ್ನು ಆವಿರ್ಭಾವ ಆಗುವುದಿಲ್ಲ. ಹೀಗೆ ಉಳಿದ ದೇವತೆಗಳಲ್ಲಿ ಎಲ್ಲ ಇಚ್ಛೆ ಮಾಡಿದರೂ ತಮ್ಮ ಸಾಮರ್ಥ್ಯವನ್ನು ಪೂರ್ತಿ ಪ್ರಕಟ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಲ್ಲಿ ಇಲ್ಲ. ಹೀಗೆ ಮೂರು ವಿಷಯ ಭಗವಂತನಲ್ಲಿನ ಅವತಾರದಲ್ಲಿನ ಒಂದು ವಿಶೇಷ, ವಾಯುದೇವರ ಅವತಾರದಲ್ಲಿ ಬರುವ ಒಂದು ಇಚ್ಛಾ ಅಭಿವ್ಯಕ್ತಿಗೆ ಒಂದು ಅವಕಾಶ, ಇತರ ದೇವತೆಗಳಲ್ಲಿ ನ್ಯೂನತೆ, ಸಾಮರ್ಥ್ಯದಲ್ಲಿ ಕುಂಠಿತತೆ. ಇದು ಮೂರು ವಿಷಯವನ್ನು ತೋರಿಸಲಿಕ್ಕೆ ಈ ಹನುಮನ ಮತ್ತು ಭೀಮಸೇನನ ಭೇಟಿ ನಡೆದಿದೆ. ಹನುಮಂತ, ನೀನು ಹಾರಿದ ಆ ಕಾಲದ ಮಹಾರೂಪವನ್ನು ನಾನು ಕಾಣಬೇಕು ಅಂತ ಕೇಳಿಕೊಂಡ ಭೀಮಸೇನ ತೋರಿಸಿಕೊಟ್ಟ. ಮೊದಲು ಆಗುವುದಿಲ್ಲ ಅಂದ, ಅಂದರೆ ಸಾಮರ್ಥ್ಯವನ್ನು ಇದ್ದದ್ದನ್ನು ತೋರಿಸುವುದರಲ್ಲಿ ಅವನ ಇಚ್ಛೆ ಬೇಕು, ಇಚ್ಛೆ ಮಾಡುವುದಿಲ್ಲ ಅಂದ. ಕಡೆಗೆ ಮತ್ತಷ್ಟು ಕೇಳಿಕೊಂಡದ್ದಕ್ಕೆ ಸರಿ ಅಂತ ತೋರಿಸಿಕೊಟ್ಟಿದ್ದಾನೆ. ಇದು ವಾಯುದೇವನಿಗೆ ಮಾತ್ರ ಆಗತಕ್ಕಂತಹ ವ್ಯವಸ್ಥೆ. ಬೃಹತ್ತಾಗಿರತಕ್ಕ ರೂಪವನ್ನು ಭೀಮಸೇನ ಕಂಡಿದ್ದಾನೆ. ಭೀಮಸೇನನಿಗೂ ಅದು ಉಂಟು, ಮತ್ತೆ ಅವನಿಚ್ಛೆ ಮಾಡಿಲ್ಲ. ಹನುಮ ಹೇಗೆ ಹಿಂದಿನ ಕಾಲದಲ್ಲಿ ತನ್ನ ರೂಪವನ್ನು ತೋರಿಸಿದ್ದನೋ ಅದೇ ರೂಪವನ್ನು ಭೀಮನು ತೋರಿಸಬಹುದು, ಆದರೆ ಭೀಮಸೇನ ಅದನ್ನು ಇಚ್ಛೆ ಮಾಡಿಲ್ಲ, ಸುಮ್ಮನೆ ಕೂತಿದ್ದಾನೆ. ಹೀಗೆ ಭೀಮಸೇನ ಕೇಳಿದ್ದಕ್ಕೆ ತೋರಿಸಿದ ಹನುಮಂತ. ಕಡೆಗೆ ಹನುಮಂತ ಹೇಳುತ್ತಾನೆ, ನೀನಿಂದು ಮುಂದೆ ಹೋಗಬಹುದು, ನನಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳಿ ಆಲಿಂಗನೆ ಮಾಡಿದ್ದಾನೆ, ಅಪ್ಪುಗೆಯನ್ನು ಕೊಟ್ಟಿದ್ದಾನೆ. ರಾಮಚಂದ್ರ ಹನುಮಂತನಿಗೆ ಅಂತಹ ಒಂದು ಅವಕಾಶ ಕೊಟ್ಟಿದ್ದ, ಬಿಗಿದಪ್ಪಿಗೆ ಕೊಟ್ಟಿದ್ದ, ಅದರಿಂದ ರಾಮ ತನ್ನ ಆನಂದವನ್ನೇ ಹನುಮಂತನಿಗೆ ಉಣಿಸಿದ್ದ. ಇನ್ಯಾರಿಗೂ ಕೊಟ್ಟಿಲ್ಲ ಇಂತಹ ಆಲಿಂಗನೆಯನ್ನು. ಆಚಾರ್ಯ ಮಧ್ವರು ಬದರಿಗೆ ತೆರಳಿದಾಗ ವ್ಯಾಸರ ಆಶ್ರಮದಲ್ಲಿ ವೇದವ್ಯಾಸರು ಮಧ್ವಾಚಾರ್ಯರನ್ನು ಅಪ್ಪಿಕೊಂಡ್ರಂತೆ. ಆಗ ಅಲ್ಲಿ ಕೂತ ಋಷಿಗಳೆಲ್ಲ ಶಿಷ್ಯರೆಲ್ಲ ನೋಡ್ತಾ ಇದ್ದಾರಂತೆ, ಇದೇನು ವಿಶೇಷ ಅಂತ. ತನ್ನ ಮಗನಿಗೆ ಶುಕನಿಗೇನೆ ವೇದವ್ಯಾಸರು ಈ ರೀತಿಯ ಆಲಿಂಗನವನ್ನು ಮಾಡಿಲ್ಲ, ಆಚಾರ್ಯರಿಗೆ ಮಧ್ವರಿಗೆ ಕೊಟ್ರಲ್ಲ, ಎಂತಹ ಸೌಭಾಗ್ಯ ಆ ವಾಯುದೇವರದ್ದು ಅಂತ ಯೋಚನೆ ಮಾಡಿದ್ರಂತೆ. ಅದರಂತೆ ಇಲ್ಲಿ ರಾಮಚಂದ್ರ ಹನುಮಂತನನ್ನು ಬಿಗಿದಪ್ಪಿದ್ದ ರಾಮಾಯಣ ಕಾಲದಲ್ಲಿ, ಅದೇ ಹನುಮಂತ ಈಗ ತನ್ನ ಇನ್ನೊಂದು ರೂಪವನ್ನು ಭೀಮಸೇನನನ್ನು ಆಲಿಂಗನ ಮಾಡಿದ್ದಾನೆ. ಇದು ಒಂದು ಅಪೂರ್ವವಾದ ಒಂದು ಚಿತ್ರ, ಹನುಮಂತ ಭೀಮಸೇನರ ಆಲಿಂಗನ ಎಲ್ಲಿ ಇಲ್ಲ. ಇದು ರಾಮಾಂಜನೇಯರ ಆಲಿಂಗನ ಇದೆ, ಭೀಮ ಹನುಮರ ಆಲಿಂಗನೆ ಬಹಳ ಸುಂದರವಾದ ಒಂದು ಚಿತ್ರ. ಎರಡು ಬಲದೇವತೆಗಳ ಏಕತ್ರ ಸಮಾವೇಶ, ಅದು ಹಿಮಾಲಯದ ಕೋಡಿನಲ್ಲಿ ಕೈಲಾಸದ ಆ ಕಡೆಯಲ್ಲಿ ನಡೆದಿದೆ. ಹನುಮಂತ ಅಪ್ಪಿಗೆ ಕೊಟ್ಟು ಹೇಳ್ತಾ ಇದ್ದಾನೆ, ಮಮ ಅಪಿ ಸಫಲಂ ಚಕ್ಷುಃ ಸ್ಮಾರಿತಶ್ಚಾಸ್ಮಿ ರಾಘವಂ, ನೀನು ಬಂದದ್ರಿಂದ ನನ್ನ ಕಣ್ಣಿಗೂ ಸ್ವಲ್ಪ ಸಂತೋಷ ಸಿಕ್ಕಿತು ಅಂದ. ಯಾಕೆ ನಿನ್ನನ್ನು ಕಾಣುವ ಭಾಗ್ಯವಂತಲ್ಲ, ಎಂತಹ ಆಟ ನೋಡಿ, ತನ್ನನ್ನೇ ಇನ್ನೊಂದು ರೂಪದಿಂದ ಕಾಣುವಂತಹ ಒಂದು ಅವಕಾಶ ಇದು. ಹನುಮಂತ ಹೇಳಿದ, ನಿನ್ನನ್ನು ನೋಡಿ ನನಗೆ ಸಂತೋಷ ಆಯಿತು, ಭಾರಿ ಖುಷಿಯಾಗಿದೆ ನಿನ್ನ ರೂಪ ನೋಡಿ. ಅಂದರೆ ವಾಯುದೇವರು ಮೊದಲು ರೂಪ ತಳೆದದ್ದು ಹನುಮಂತನ ಹಾಗೆ, ಮಂಗದ ಹಾಗೆ. ಇದು ಒಂದು ಕ್ಷತ್ರಿಯ ವಂಶದಲ್ಲಿ ಪೂರ್ಣ ಲಕ್ಷಣದಿಂದ ಪಾಂಡವರಲ್ಲಿ ಭೀಮಸೇನೆ ಎದ್ದು ಕಾಣುತ್ತಿದ್ದಂತೆ, ಅದು ಭೀಮಸೇನ ಅಂತ ಗೊತ್ತಾಗ್ತಿತ್ತಂತೆ. ಐವರಲ್ಲಿ ಅವನು ಸ್ವಲ್ಪ ಎತ್ತರ ಇದ್ದಂತೆ. ಆದ್ರಿಂದಲೇ ಏಕಚಕ್ರ ನಗರದಿಂದ ಅವರು ಪಂಚಾಲಕ್ಕೆ, ದ್ರೌಪದಿಯ ಸ್ವಯಂವರಕ್ಕೆ ಹೊರಟಾಗ ಅವರು ವೇಷ ತೊಟ್ಟದ್ದು ಬ್ರಾಹ್ಮಣರದ್ದು,
ಅಲ್ಲಿ ಊಟ ಇರುತ್ತೆ ಮದುವೆದ್ದು ಅಂತ ಹೇಳಿ ಹೊರಟವರು ಅವರು ಎಲ್ಲರ ಜೊತೆಯಲ್ಲಿ. ಆದರೆ ಬ್ರಾಹ್ಮಣರು ಮಾತಾಡಿಕೊಳ್ತಿದ್ರಂತೆ ಒಟ್ಟಿಗೆ ಹೋಗುವಾಗ, ನಿಮ್ಮಲ್ಲಿ ಒಬ್ಬನನ್ನು ಖಂಡಿತವಾಗಿ ದ್ರೌಪದಿ ವರಿಸಬಹುದು ಅಂತ, ಯಾಕೆ ಆಗುವುದಿಲ್ಲ ಅಂತ ಕೇಳ್ತಿದ್ರಂತೆ. ನಿಜವಾಗಿ ಆ ಕಾಲದಲ್ಲಿ ಆಗದ ಯೋಚನೆ ಅದು. ಬ್ರಾಹ್ಮಣರಂದು ಒಂದು ರಾಜಕುಮಾರಿ, ಅದು ಸ್ವಯಂವರದಲ್ಲಿ ಮಾಲೆ ಹಾಕಿದ್ರೂ ಉಳಿದ ರಾಜಕುಮಾರರು ಬಿಡುವುದಿಲ್ಲ. ಅಂತಹ ಒಂದು ಸ್ವಯಂವರದ ಕ್ಷತ್ರಿಯರ ಪೌರುಷದ ಕತೆ ಆಗ. ಆದರೂ ಈ ಬ್ರಾಹ್ಮಣರು ಮಾತಾಡಿಕೊಳ್ತಿದ್ರಂತೆ, ನಿಮ್ಮಲ್ಲಿ ಇವನನ್ನು ಹೆಚ್ಚಿನ ಅಂಶ ದ್ರೌಪದಿ ವರಿಸಬಹುದು ಅಂತ. ಅಂತಹ ಎದ್ದು ಕಾಣುವ ಲಕ್ಷಣ ಸಂಪನ್ನವಾದ ದೇಹ ಭೀಮಸೇನನದ್ದು. ಅದನ್ನು ಕಂಡು ಖುಷಿಯಾಯಿತು ಅಂತ ಹನುಮಂತ ಹೇಳಿಕೊಂಡ. ಇನ್ನೂ ಒಂದು ಹೇಳಿದ, ಸ್ಮರಿತಶ್ಚಾಸ್ಮಿ ರಾಘವಂ, ನೀನು ನನ್ನಲ್ಲಿ ರಾಮಾಯಣ ಕೇಳಲಿಕ್ಕೆ ಹೋಗಿ ರಾಮಚಂದ್ರನನ್ನು ನೆನಪು ಮಾಡಿಸಿದೆ ಅಲ್ಲ, ಇದು ತುಂಬ ಸಂತೋಷದ ಸಂಗತಿ ಅಂದ. ನನಗೆ ರಾಮದೇವರ ನೆನಪಾಯಿತು, ದಿನ ನೆನಪು ಮಾಡ್ತಾ ಇದ್ದಾನೆ. ಆದರೆ ಹೇಳುವಲ್ಲಿ ಆಗತಕ್ಕಂತಹ ಆ ತಾದಾತ್ಮ್ಯ ಅದು ಬಹಳ ಹೆಚ್ಚು. ಅದಕ್ಕೆ ಹನುಮಂತ ಹೇಳಿದ, ಒಳ್ಳೆಯ ಕೇಳುಗ ನೀನು ಸಿಕ್ಕಿದೆ ಭೀಮಸೇನ, ಆ ರಾಮಚಂದ್ರನ ಚರಿತೆಯನ್ನು ಮತ್ತೆ ನನ್ನಿಂದ ಹೇಳಿಸಿದೆ. ಆ ರಾಮನ ನೆನಪು ಅದು ಮತ್ತೆ ಈಗ ಎದುರಲ್ಲಿ ರಾಮಚಂದ್ರ ಬಂದ ಹಾಗೆ ಕಾಣ್ತಾ ಉಂಟು. ಇದನ್ನು ಆಚಾರ್ಯ ಮಧುರು ಒಂದು ಸ್ತೋತ್ರ ಬರೆದಾಗ ಹೇಳ್ತಾರೆ. ಅವರ ದ್ವಾದಶ ಸ್ತೋತ್ರ ಅಂತ ಇವತ್ತೇನೊಂದು ಸ್ತೋತ್ರ ಕದಂಬ ಇದೆ. ಭಗವಂತನ ವೈಭವವನ್ನವರು ಪಾದದಿಂದ ಹಿಡಿದು ತಲೆಯವರೆಗೆ ಹೇಳ್ತಾ ಬರಬೇಕು. ಹೇಳುವಾಗ ಒಂದೊಂದೇ ಹೇಳ್ತಾ ಇದ್ದಾರೆ. ಭಗವಂತನ ಪಾದವನ್ನು ಧ್ಯಾನ ಮಾಡಬೇಕು, ಭಗವಂತನ ಸೊಂಟವನ್ನು ನಿತಂಬಂ ಚಿಂತ್ಯಮೀಶಿತು ಆರೂಢಂ ಜಗದಂಬಯ, ಮಹಾಲಕ್ಷ್ಮಿ ಏರಿ ಕುಳಿತ ಭಗವಂತನ ಆ ಚೆಲ್ಲಾದ ಸೊಂಟವನ್ನು ನಾವು ಚಿಂತನೆ ಮಾಡಬೇಕು. ಮೇಲೆ ಬಂದರು, ಉದರಂ ಚಿಂತ್ಯಮೀಶಸ್ಯ ತನತ್ವೇ ಪ್ಯಖಿಲಂಬರಂ ವಳಿ ತ್ರಯಾಂಕಿತಂ ವಕ್ಷಂ. ಹಾಗೆಯೇ ಮೇಲೆ ಬಂದಾಗ, ಲಕ್ಷ್ಮಿ ತನ್ನ ಒಂದು ಕೈಯಿಂದ ಉಪಗೂಢಂ ಶ್ರೀಕಯ, ಒಂದು ಕೈಯಿಂದ ಆಲಿಂಗನ ಮಾಡಿದ ಆ ಬಹಳ ಸುಂದರವಾದ ಇಡೀ ಜಗತ್ತನ್ನು ಹೊತ್ತು ನಿಂತ ಕಬಳಿಸಿದ ಸಣ್ಣದಾದ ಹೊಟ್ಟೆಯನ್ನು ಧ್ಯಾನ ಮಾಡಬೇಕು. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸಮುತ್ತಮಂ, ಮತ್ತೆ ಸ್ತ್ರೀವತ್ಸ ಲಾಂಛನವನ್ನು ಪಡೆದ ಭಗವಂತನ ಎದೆಯನ್ನು ಧ್ಯಾನ ಮಾಡಬೇಕು. ಹೀಗೆ ಒಂದೊಂದೇ ಇಂದ್ರಿಯಗಳನ್ನು ಭಗವಂತನ ವೈವಗಳನ್ನು ಚಿಂತನೆ ಮಾಡಬೇಕು ಮಾಡಬೇಕು ಹೇಳುತ್ತಾ ಬಂದವರು. ಕೂಡಲೇ ಕಣ್ಣಿಗೆ ಬಂದಾಗ, ಸ್ಮರಾಮಿ ಭವಸಂತಾಪ ಹಾನಿದ ಅಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ ಅಂದರು. ಭಗವಂತನ ಆ ಕಣ್ಣೋಟ ಆನಂದವನ್ನು ಕರುಣಿಸುವ ಬಹಳ ದಯಾರ್ದ್ರವಾದ ಆತನ ಆ ಕಣ್ಣೋಟ ಅದು ಇವತ್ತು ನನಗೆ ನೆನಪಾಗ್ತಾ ಉಂಟು ಅಂದರು. ಸ್ಮರಣೆ ಮಾಡಬೇಕು ಹೇಳ್ತಾ ಇಲ್ಲ, ನನಗೆ ಸ್ಮರಣೆಗೆ ಬಂತು ಅಂದರು. ಸ್ಮರಾಮಿ ಅಂದರು, ಭವಸಂತಾಪ ಹಾನಿದ ಅಮೃತ ಸಾಗರಂ, ಈ ಸಂಸಾರದ ದುಃಖ ದುಮ್ಮಾನಗಳನ್ನು ದೂರ ಮಾಡತಕ್ಕಂತಹ ಅಮೃತ ವರ್ಷಣಗೈಯುವ ದೊಡ್ಡ ಸಮುದ್ರ ಅದು ಭಗವಂತನ ಕಣ್ಣೋಟ ಅನ್ನುವುದನ್ನು ನನಗಿವತ್ತು ನೆನಪಾಗ್ತಾ ಇದೆ. ಆ ರಾಮಚಂದ್ರ ಕಣ್ಣರಳಿಸಿ ನೋಡಿ ನನಗೆ ಆನಂದವನ್ನು ಸುರಿಸಿದ್ದು ಕ್ಷಣ ಇವತ್ತು ನನ್ನ ನೆನಪಿಗೆ ಬರ್ತಾ ಉಂಟು ಅಂತ ಸ್ತೋತ್ರ ಬರೆದಾಗ ಆಚಾರ್ಯದ ನೆನಪು ಮಾಡ್ತಾ ಇದ್ದೆ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ, ಆ ಪೂರ್ಣ ಆನಂದನ ರಾಮನ ನೆನಪಾಗ್ತಾ ಇದ್ದೆ. ಅವನು ನೋಡ್ತಾ ಇದ್ದಾಗೆ ಕಾಣ್ತಾ ಉಂಟು ಅಂತ ತನ್ನ ಹಿಂದಿನ ಘಟನೆಗಳ ಬಗ್ಗೆ ಸಾಕ್ಷಾತ್ತಾಗಿ ಅನುಸಂಧಾನ ಮಾಡ್ತಾ ಇದ್ದಾರೆ ಅವರು. ಹೀಗೆ ಇವ ಹೇಳಿದ ಈ ಭಾರತದ ವೇದವ್ಯಾಸರ ಹನುಮಂತನ ಮಾತು ಪೂರ್ತಿಯಾಗಿ ಅವರ ಬೆಂಬಲದಲ್ಲಿ ಕೂತಿದೆ. ಸ್ಮರಿತಶ್ಚಾಸ್ಮಿ ರಾಘವಂ, ರಾಮನ ನೆನಪಾಗಿದೆ ನನಗೆ. ಭೀಮಸೇನ ಅವನಿಗೂ ಸಂತೋಷ ಆಗಿದೆ. ಹೊರಡಬೇಕು ಅವನು ಮತ್ತೆ, ಯಾಕೆಂದ್ರೆ ಇತ್ತ ಕಡೆ ಧರ್ಮರಾಜ ಕಾಯ್ತಾ ಇರ್ತಾನೆ, ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ದಾಪುಗಾಲು ಹಾಕಿತ್ತು. ಎಲ್ಲಿಯಾದರೂ ಗಡಿಬಿಡಿ ಮಾಡಿಕೊಳ್ತಾನೆ ಧರ್ಮರಾಜ, ತಾನು ಒಂದರೆ ಕ್ಷಣ ಇಲ್ಲ ಅಂತ ಗೊತ್ತಾದರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಓಡಿ ಬರ್ತಾನೆ ಅಂತ ಹೇಳಿ ಮೊದಲೇ ಹೇಳಿದ್ದಾನೆ. ಭೀಮಸೇನ ಕಾಡಿಗೆ ಹೊರಡುವಾಗಲೇ ನೀನು ಯಾವುದೇ ಸಾಹಸವನ್ನು ತೋರಿಸಬಾರದು ಅಂತ ಭೀಮಸೇನ ಹೇಳಿದ್ದಾನೆ, ನಾನೇನು ಮಾಡುವುದಿಲ್ಲ ಅಂತ. ಆದರೂ 3 ಕೋಟಿ ಕಮ್ಮಿ ಇಲ್ಲದೆ ರಾಕ್ಷಸರನ್ನು ಮುಗಿಸಿದ್ದಾನೆ. ತೀರ್ಥಕ್ಷೇತ್ರಗಳಲ್ಲಿ ಅಡ್ಡಿ ಆತಂಕಗಳಲ್ಲಿ ನಿಂತ ದುಷ್ಟಕೂಟಗಳನ್ನು ಮುಗಿಸಿದ್ದಾನವನು. 10-12 ವರ್ಷ ಪಾಂಡವರು
ತೀರ್ಥ ಸಂಚಾರ ಮಾಡಿದ್ರು, ಕ್ಷೇತ್ರಗಳನ್ನು ಅಭಿವೃದ್ಧಿಗೊಳಿಸಿದ್ರು ಅಂದರೆ ಅಲ್ಲಿರತಕ್ಕಂತಹ ದುಷ್ಟಶಕ್ತಿಗಳನ್ನು ಪೂರ್ತಿ ತೆಗೆದದ್ದು, ಅವರು ಸುಗಮಗೊಳಿಸಿದ್ದು ಸಜ್ಜನರಿಗೆ ಮುಂದಕ್ಕೆ ಸಂಚಾರಕ್ಕೆ. ಹಾಗೆ ಭೀಮಸೇನ ಮುಂದೆ ಹೋಗಬೇಕು ಹೊರಟಿದ್ದಾನೆ. ಕಪಿ ಕೇಳುತ್ತಾನೆ, ಒಂದು ಕೆಲಸ ಮಾಡಲಿಯೋ? ಏನು ಅಂದ ಭೀಮಸೇನ? ನಾನು ಕೌರವರನ್ನೆಲ್ಲ ಕೊಂದು ಬರಲಿಯೋ ಅಂತಾನೆ. ಭೀಮಸೇನ ಹೇಳಿದ, ಬೇಡ, ಆ ಕೆಲಸ ನೀನು ಮಾಡಬೇಡ. ಹಾಗಾದರೆ ನಾನು ಕಟ್ಟಿ ತರಬೇಕಾ ಕೌರವನನ್ನು ನಿನ್ನಲ್ಲಿಗೆ? ಅದು ಬೇಡ ಅಂದ. ನೋಡಿ ಎಂತಹ ಉತ್ಸಾಹ ಅವನಿಗೆ, ಹನುಮಂತನಿಗೆ. ಬೇಡ, ಏನು ಮಾಡಬೇಡ ನೀನು, ನಾನು ಮಾಡ್ತೇನೆ ಅದನ್ನೆಲ್ಲ ಕೆಲಸ ಅಂದ. ಹಾಗಾದರೆ ಒಂದು ಕೆಲಸ ಮಾಡ್ತೇನೆ ಅಂದ. ನೋಡಿ ಕಪಿಗೆ ಮತ್ತೆ ದುಷ್ಟ ಸಂಹಾರದಲ್ಲಿ ತಾನು ಪಾಲುಗೊಂಡು ಭಗವಂತನ ಸೇವೆ ಮಾಡಬೇಕು ಅಂತ ಆಸೆ ಇದೆ. ನೀನಲ್ಲಿ ಕೂತು ಹುಮ್ಮಸ್ಸಿನಿಂದ ಶತ್ರು ಸಂಹಾರ ಮಾಡಿದಾಗ ಏನೊಂದು ಕೇಕೆ ಹಾಕ್ತಿ, ಗರ್ಜನೆ ತೆಗೀತಿ, ಅದರ ಎಡೆಯಲ್ಲಿ ನಾನು ಕೂಗಿಬಿಡ್ತೇನೆ ಅಂದ. ಯದಾ ಸಿಂಹ ರವಂ ವೀರ ಕರಿಷ್ಯಸಿ ಮಹಾಬಲ ತದಾ ತೇ ಬ್ರಹ್ಮಯಿಷ್ಯಾಮಿ ಸ್ವರವೇಣ ರವಂ ತವ. ನಿನ್ನ ಕೂಗಿನ ಜೊತೆಯಲ್ಲಿ ನಾನು ಕೂಗಿ ನಿನ್ನ ಸದ್ದನ್ನು ದೊಡ್ಡದು ಮಾಡಿ ಶತ್ರುಗಳ ಎದೆ ಬಡಿಯುವಂತೆ ಮಾಡುತ್ತೇನೆ ಅಂತ. ಅದು ಆಯಿತು ಹೌದು. ಯುದ್ಧದ ಆರಂಭದಲ್ಲಿ ವೇದವ್ಯಾಸರು ಯುದ್ಧದ ಗದ್ದಲ ಏನು ಅಂತ ಹೇಳ್ತಾರೆ. ಒಂದು ಕಡೆಯಲ್ಲಿ ಶಂಖಗಳ ಶಬ್ದಗಳು, ಮತ್ತೊಂದು ಕಡೆಯಲ್ಲಿ ನಗಾರಿಗಳು, ದೊಡ್ಡ ದೊಡ್ಡ ದುಂದುವಿಗಳು, ಇನ್ನೊಂದು ಕಡೆಯಲ್ಲಿ ಕಹಳೆ ಊತ್ತಿದ್ರಂತೆ, ಅದರ ಎಡೆಯಲ್ಲಿ ಜನರು ಬೊಬ್ಬೆ ಹಾಕ್ತಿದ್ರಂತೆ, ಹೊಡಿ ಬಡಿ ಮುಂದೋಗು ಅಂತ ಹೇಳಿ. ಈ ಎಡೆಯಲ್ಲಿಯೂ ಸಹ ಭೀಮಸೇನ ರವಭ್ಯಭೂತ್ ಅಂತಾರೆ, ಭೀಮಸೇನನ ಶಬ್ದ ಎದ್ದು ಕಾಣ್ತಿತ್ತಂತೆ. ನೋಡಿ, ಲಕ್ಷೋಪಲಕ್ಷ ಜನರ ಗದ್ದಲದ ಎಡೆಯಲ್ಲಿ ಸಾವಿರಾರು ಸಾವಿರಾರು ನಗರಿಗಳ ಶಂಖಗಳ ತಮಟೆಗಳ ಕಹಳೆಗಳ ಸದ್ದಿನ ಎಡೆಯಲ್ಲಿ ಭೀಮಸೇನ ಕೂಗಿದ್ದು ಗೊತ್ತಾಯಿತಂತೆ. ಹಾಗಾದ್ರೆ ಭೀಮಸೇನನ ಶಬ್ದ ಹೇಗಿತ್ತು ಹೇಳ್ತಾರೆ. ಅದು ಯಾಕೆ ಅಂದರೆ ಅದರ ಜೊತೆಯಲ್ಲಿ ಹನುಮಂತನ ಕೂಗೋದು. ನೀನು ಕೂಗಿತು ಅಂದಾಗ ನಾನು ಕೂಗ್ತೇನೆ ಅಂದಿದ್ದಾನೆ ಹನುಮಂತ. ನಾನು ಅದಕ್ಕೆ ಸ್ವರ ಸೇರಿಸ್ತೇನೆ, ಶಬ್ದ ಎದ್ದು ಕಾಣುವಂತೆ ಮಾಡುತ್ತೇನೆ. ಮತ್ತೆ ನಾನು ಬರ್ತೇನೆ ಅಂದ ಯುದ್ಧಕ್ಕೆ. ಎಲ್ಲಿರುತ್ತೇನೆ ಅಂದರೆ ಅರ್ಜುನನ ಪತಾಕಿಯಲ್ಲಿ ಕೂತ್ಕೊಳ್ಳುತ್ತೇನೆ ಅಂದ. ವಿಜಯಸ್ಯ ಧ್ವಜಸ್ಥಶ್ಚ ನಾದಾತು ಮೋಕ್ಷ್ಯಾಮಿ ದಾರುಣಾನ್. ನಾನಲ್ಲಿ ಕೂತು, ಅದರಿಂದ ಹನುಮಂತನ ಪತಾಕೆ ಅದು ಅರ್ಜುನನ ರಥದ್ದು, ಅದರಿಂದ ಪತಾಕೆ ಎಂದು ಬಿದ್ದೋಗುವುದಿಲ್ಲ. ಮಧ್ಯೆಯಲ್ಲಿ ಹಾರತಾ ಇದ್ದದ್ದನ್ನು ಕಪಿಗಳು, ಮನುಷ್ಯರು ಕಪಿ ಹಾರತಾ ಇದ್ದದ್ದನ್ನು ನೋಡಿದ್ದಾರಂತೆ. ಅಷ್ಟು ಹುಮ್ಮಸ್ಸಿತ್ತಂತೆ ಹನುಮಂತನಿಗೆ. ಸಾಕ್ಷಾತ್ ಹನುಮಂತ ಕೂತಿದ್ದಾನೆ ಅರ್ಜುನನ ರಥದಲ್ಲಿ. ಅವೇನು ಮಾಡಿದ ಅಂದರೆ ಕೂಗ್ತಿದ್ದಂತೆ ಮಧ್ಯ ಮಧ್ಯದಲ್ಲಿ, ಶತ್ರುಗಳೆಲ್ಲ ಸಾಯ್ತಿದ್ರಂತೆ. ನಾದಾತ್ ಮೋಕ್ಷ್ಯಾಮಿ ದಾರುಣಾಂ, ಈ ದುರುಳರ ಎದೆಯನ್ನು ಒಡಿತಾ ಇದ್ದೇನೆ ಅಂದ. ನಾನು ಕೂಗಿ ಅವರು ಸಾಯುವಂತೆ ಮಾಡುತ್ತೇನೆ, ನಾನು ಭೀಕರವಾದ ಶಬ್ದ ಮಾಡಿಬಿಡ್ತೇನೆ, ಗರ್ಜನೆ ಮಾಡುತ್ತೇನೆ ಅಂತ ಕಪಿ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಂಡ, ಹೇಳಿಕೊಂಡ. ಭೀಮನತ್ರ ಹೇಳಿ, ನಿನ್ನ ಕೂಗಿನ ಜೊತೆಯಲ್ಲಿ ನಾನು ಧ್ವನಿ ಕೊಡುತ್ತೇನೆ, ಅರ್ಜುನನ ರಥದಲ್ಲಿ ನಿಂತು ನಾನು ಸಂಹಾರಕ್ಕೆ ಕಾರಣನಾಗ್ತೇನೆ ಅಂದ. ಆಯಿತು ಅಂದ. ಇದು ಮಾತ್ರ ಬೇಡ ಹೇಳಲಿಲ್ಲ ಭೀಮಸೇನ, ಸರಿ ಬಾ ಅಂದ. ತಾನು ಮುಂದೆ ಹೋಗಿದ್ದಾನೆ. ದೇವತೆಗಳ ಸಂತೋಷಕ್ಕೋಸ್ಕರ ಆರಾಧನೆಯ ಕಲ್ಪನೆಯಲ್ಲಿ ಮುಂದಡಿ ಇಟ್ಟಿದ್ದಾನೆ. ದೊಡ್ಡ ಸರೋವರ ಕಂಡಿದ್ದಾನೆ, ಬೇಕಾದಷ್ಟು ಕಮಲಗಳು ಅಲ್ಲಿ ಅರಳಿವೆ, ಸೌಗಂಧಿಕವನ ಅದೇ ಅಂತ ಗೊತ್ತಾಗಿದೆ ಅವನಿಗೆ. ಹೋದವನೇ ನೀರಿಗೆ ಇಳಿದಿದ್ದಾನೆ. ಸುತ್ತಮುತ್ತಲಿನ ಕಾವಲಿ ಭಟರು ಎಲ್ಲ ಓಡಿ ಬಂದಿದ್ದಾರೆ. ಅದು ಕಾಯಿಲಿಕ್ಕೆ ಅಂತ ಜನ ಇದ್ದಾರಂತಲ್ಲಿ. ತತ ಕ್ರೋಧವಶಾನಾಮ ರಾಕ್ಷಸಾಹ ರಾಜಶಾಸನಾತ್. ಅದು ಕುಬೇರನಿಗೆ ಸಂಬಂಧಪಟ್ಟಂತಹ ಜಾಗ, ಕುಬೇರನಿಗೆ ಸೇರಿದ ವನ ಅದು. ಅದಕ್ಕೋಸ್ಕರ ಕ್ರೋಧವಶರು ಅನ್ನುವವರು, ಕಶ್ಯಪಿನಿಂದ ಕ್ರೋಧವಶ ಅನ್ನುವ ಮಡದಿಯಲ್ಲಿ ಹುಟ್ಟಿದವರು ರಾಕ್ಷಸರು. 100,000 ಜನ ಅಷ್ಟೇ, ರಾಕ್ಷಸಾಹ ಶತಸಹಸ್ರಾಹ 100,000 ಮಂದಿ, 100,000 ಜನ. ಚಿತ್ರಾಯುಧ ಪರಿಚ್ಛದಾಹ, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಬಗೆಯ ಆಯುಧಗಳಂತೆ. ಯಾವ ಆಯುಧ ಏನು ಹೇಳಲಿಕ್ಕೆ ಬರುವುದಿಲ್ಲ. ಅಂತಹ ವಿಚಿತ್ರ ಆಯುಧಗಳ ಜೊತೆಯಲ್ಲಿ 100,000 ಜನ ಕ್ರೋಧವಶರು ಸೇರಿದ್ದಾರೆ. ಭೀಮಸೇನ ಸಹಜವಾಗಿ ಸರೋವರಕ್ಕೆ ಇಳಿದಿದ್ದಾನೆ, ನೀರು ಕುಡಿದಿದ್ದಾನೆ,
ಆಯಾಸ ಪರಿಹಾರಕ್ಕೆ ಅಂತ ಹೇಳಿ ಈಜು ಆಡಿದ್ದಾನೆ, ಕಮಲಗಳನ್ನು ಎತ್ತಿಕೊಳ್ಳಿಕ್ಕೆ ಹೋಗಿದ್ದಾನೆ. ಓಡಿ ಬಂದವರು ಹೇಳಿದರು, ಇದು ಯಾರು ನೀನು, ಏನು ಅನ್ಯಾಯ ಮಾಡ್ತಾ ಇದ್ದಿ? ತನ್ನ ಪರಿಚಯ ಹೇಳುತ್ತಾನೆ. ಬಹಳ ಅದ್ಧೂರಿಯಾದ ಪರಿಚಯ ಇವನದ್ದು. ಮಹಾಭಾರತದಲ್ಲಿ ಬಹಳ ಎತ್ತಿದ ಶ್ಲೋಕ ಅದು. ಪರಿಚಯ ಹೇಳಿಕೊಂಡ, ನಾನು ಧರ್ಮರಾಜನ ತಮ್ಮ ಇದ್ದೇನೆ ಅಂತ. ತಮಾಷೆ ಮಾಡಿದ್ರವರು, ನೀನು ಧರ್ಮನ ತಮ್ಮ ಅಂತ ಹೇಳಿಕೊಳ್ತಿ, ಅಧರ್ಮ ಮಾಡ್ತಾ ಇದ್ದೀಯಲ್ಲ, ಇದು ಯಾರ ಸೊತ್ತು, ಯಾರಿಗೆ ಸಂಬಂಧಪಟ್ಟದ್ದು, ಏನೂ ತಿಳ್ಕೊಳ್ಳದೆ ಕೇಳದೆ ಕದ್ದುಕೊಳ್ಳುವ ಕೆಲಸಕ್ಕೆ ಹೋಗ್ತಾ ಇದ್ದೀಯಲ್ಲ, ಇದು ಕುಬೇರನಿಗೆ ಸಂಬಂಧಪಟ್ಟಿದೆ, ಕುಬೇರ ರಾಜ ಇದ್ದಾನೆ, ಅವನ ಭೃತ್ಯರಿದ್ದೇವೆ ನಾವು, ನೀನು ಹೇಳದೆ ಕೇಳದೆ ಇಲ್ಲಿಯ ಕಮಲಗಳನ್ನು ಪಡೆಯುವ ಹಾಗೆ ಇಲ್ಲ ಅಂದ. ನಾನು ಧರ್ಮರಾಜನು ತಮ್ಮನಾಗಿ ಬಂದವ ಭೀಮಸೇನ, ಪ್ರಿಯೆ ನನ್ನ ದ್ರೌಪದಿ, ಅವಳು ಕಮಲಗಳನ್ನು ತರಲಿಕ್ಕೆ ಹೇಳಿದ್ದಾರೆ, ತಗೊಂಡು ಹೋಗ್ತಾ ಇದ್ದೇನೆ, ನನಗೆ ಇದರ ಅವಶ್ಯಕತೆ ಇದೆ, ನಾನು ಒಯ್ತಾ ಇದ್ದೇನೆ. ನಿಮ್ಮ ರಾಜನಲ್ಲಿ ಕೇಳಬೇಕು ಅಂತ ಹೇಳಿದ್ದೆ, ನಿಮ್ಮ ರಾಜ ನಮಗೆ ಸಂಬಂಧಪಟ್ಟಿಲ್ಲ, ಅವನು ಇಲ್ಲಿ ಇರಲಿಕ್ಕೂ ಇಲ್ಲ, ಇದ್ದರೆ ಕೇಳುವವನು ಅಲ್ಲ, ನಾನು ಕೇಳಬೇಕು ಅಂತ ನಮ್ಮ ಧರ್ಮದಲ್ಲಿ ಇಲ್ಲ. ನೀನೇನು ಹೇಳಿದೆ ಧರ್ಮದಲ್ಲಿ ಇದ್ದವನು ಅಧರ್ಮ ಮಾಡುವುದೇನು ಅಂತ, ಇಲ್ಲ, ನಮ್ಮ ಧರ್ಮ ಕ್ಷತ್ರಿಯ ಧರ್ಮ, ಕ್ಷತ್ರಿಯ ಧರ್ಮದಲ್ಲಿ ಯಾರಿಗೆ ಬಲ ಉಂಟೋ ಅವರು ಕೆಲಸ ಮಾಡಬಹುದು, ಇನ್ನೊಬ್ಬರ ಹತ್ರ ಕೇಳಿಕೊಂಡು ಕೆಲಸ ಮಾಡುವುದು ಕ್ಷತ್ರಿಯರಿಗೆ ಹೇಳಿದ್ದಲ್ಲ, ಅದು ಹೇಳಿಸಿದ್ದು ಅಲ್ಲ. ಕ್ಷತ್ರಿಯ ಧರ್ಮದಲ್ಲಿ ಶರಣಾಗತಿ ಎನ್ನುವುದು ತೀರ ನಿಷಿದ್ಧ, ಕೈಲಾಗದವನು ಅಂತ ಅರ್ಥ. ಅವನಿಗೆ ಸಾಮರ್ಥ್ಯ ಇದ್ರೆ ಹೋರಾಡಲಿ, ನನಗಂತೂ ಬಲ ಇದೆ, ನಾನು ಅದನ್ನು ಪಡಿತಾ ಇದ್ದೇನೆ. ಮತ್ತಿದು ಕುಬೇರನಿಗೆ ಸಂಬಂಧಪಟ್ಟದ್ದು ಅಂದ್ರೆ ಕುಬೇರನಿಗೇನು ಸಂಬಂಧಪಟ್ಟದ್ದು? ಎಲ್ಲಿಯಾದರೂ ನದಿಯ ನೀರು ಹರಿದು ಬರುವಂಥದ್ದು, ಬೆಟ್ಟದ ತಪ್ಪಲಿನಲ್ಲಿ ಇಳಿದದ್ದು, ಮಡುಗಟ್ಟಿದ್ದು, ಅದು ಪ್ರಕೃತಿಯಲ್ಲಿದ್ದದ್ದು, ಅದು ಒಬ್ಬ ರಾಜನಿಗೆ ಸಂಬಂಧ ಪಡುವುದು ಹೇಗೆ? ಅಲ್ಲಿ ಅರಳಿದ ಹೂ ಅವನು ಕೇಳಿ ಅರಳಿತ್ತೋ, ಅವನಿಗೋಸ್ಕರ ಅರಳಿತ್ತೋ ಅದು? ಹಾಗಾಗಿ ಹೂ ಕೊಯ್ಯಲಿಕ್ಕೆ ಒಬ್ಬ ರಾಜ ಬೇಕು ಅಂದರೆ ಆಶ್ಚರ್ಯ ಆಗತ್ತೆ ಅಂದ. ಇದು ಸಹಜವಾದ ಪ್ರಕೃತಿ, ಅದರ ನೀರು, ಅದರ ಹೂ, ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು, ನಿಮ್ಮ ರಾಜನಿಗೆ ಅಂತ ಮೀಸಲು ಇಡಬೇಡಿ, ನಿಮ್ಮ ಅಧರ್ಮವನ್ನು ಮಾಡಬೇಡಿ ಅಂದ. ಆಗ ಈ ಮಾತು ಹೇಳುತ್ತಾನೆ, ಅವರು ಮುತ್ತಿಗೆ ಹಾಕಲಿಕ್ಕೆ ನಿಂತಾಗ ಗದೆ ಹಿಡಿದು ನಿಂತ, ನಾನು ಯಾರು ಪೂರ್ತಿ ಹೇಳ್ತೇನೆ ಕೇಳಿಕೊಳ್ಳಿ ಅಂತ. ವಾತೇನ ಕುಂತ್ಯಾಂ ಬಲವಾನ್ ಸಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ ಸತ್ಯೇ ಚ ಧರ್ಮೇ ಚ ರಥ ಸದೈವ ಪರಾಕ್ರಮೇ ಶತ್ರುಭಿರಪ್ರದೃಶ್ಯ. ಇದು ಭೀಮಸೇನೆ ಹೇಳಿಕೊಂಡ ತನ್ನ ಪರಿಚಯ. ಯಾಕೆ ಯಾರು ಅಲ್ಲಿ ಇಲ್ಲ ಪರಿಚಯ ಮಾಡಿಸ್ಲಿಕ್ಕೆ, ಇವ್ರು ಯಾರು ಗೊತ್ತುಂಟೋ ಅಂತ ಹೇಳಿಕೊಳ್ಳಿಕ್ಕೆ ಯಾರಿಲ್ಲ. ವಾತೇನ ಕುಂತ್ಯಾಂ ಬಲವಾನ್ ಸಜಾತಃ, ತಂದೆ ತಾಯಿಗಳ ಪರಿಚಯ ಮೊದಲು ಮಾಡಿಸಿದ. ನಾನು ಹುಟ್ಟಿ ಬಂದದ್ದು, ನಾನು ಯಾರು ಗೊತ್ತೋ, ನಾನು ವಾಯುದೇವರ ಮಗ, ಕುಂತಿಯಲ್ಲಿ ಬಂದವ ನಾನು. ವಾತೇನ ಕುಂತ್ಯಾಂ ಬಲವಾನ್, ನನ್ನ ಹೆಸರೇ ಬಲಿಷ್ಠ ಅಂತ. ವಾಯುರ್ಹಿ ಬಲದೇವತಾ ಅಂತ ವೇದ ಹೇಳುತ್ತೆ, ವಾಯುದೇವರನ್ನು ಬಲದೇವತೆ ಅಂತ. ಅದರಿಂದ ಬಲವಾನ್ ಸಜಾತಃ, ನಾನು ಬಲದೇವತೆಯಾಗಿಯೇ ಹುಟ್ಟಿದ್ದೇನೆ, ಹಾಗೇ ಇದ್ದೇನೆ. ಇದನ್ನೇ ಹೇಳಿದ್ದು ಹಿಂದೆ ನಾವು ಪ್ರಮೇಯ ಚಿಂತನೆಯಲ್ಲಿ, ವಾಯುದೇವರಿಗೆ ಮಾತ್ರ ಅವತಾರದಲ್ಲಿ ನ್ಯೂನತೆ ಇಲ್ಲ, ಕಮ್ಮಿ ಇಲ್ಲ, ಇದ್ದ ಹಾಗೆ ಇರ್ತದೆ. ಅದನ್ನೇ ಪ್ರಾಣಾಗ್ನಿ ಸೂಕ್ತ ಹೇಳುವಾಗ ಬಳಿತ್ತ ತದ್ವಪುಷೇ ಧಾಯಿ, ಬಟ್ ಅಂದರೆ ಬಲರೂಪವಾದದ್ದು, ಇತ್ತ ಮೊದಲು ಹೇಗೆ ಇತ್ತೋ ಹಾಗೆಯೇ ಧಾಯಿ ಇಲ್ಲಿ ಬಂದು ಸಹ ಕೂತಿದೆ ಎಂದು. ಮೂಲ ರೂಪದಲ್ಲಿ ವಾಯುದೇವರು ಹೇಗೋ ಹಾಗೆ ಅವತಾರದಲ್ಲಿಯೂ ಹಾಗೆ, ವ್ಯತ್ಯಾಸ ಇಲ್ಲ. ಅದರಿಂದ ವಾತೇನ ಕುಂತ್ಯಾಂ ಬಲವಾನ್ ಸಜಾತಃ ಶೂರಃ, ನಾನು ಬಹಳ ಗಟ್ಟಿಗ. ಎಷ್ಟು ಅಂದರೆ, ಯಾರನ್ನು ಹೊಡೆದುರುಳಿಸಬಲ್ಲೆ, ಹಾಗೆಯೇ ನಿಲ್ಲಿಸಬಲ್ಲೆ, ಅವರನ್ನು ಮತ್ತೆ ನಿಯಂತ್ರಣ ಮಾಡಬಲ್ಲೆ. ಆದರೆ ನನ್ನನ್ನು ಯಾರು ಇಷ್ಟರವರೆಗೆ ಸೋಲಿಸುವವನು ಇಲ್ಲ ಅಂತ. ಅಂದರೆ ಜೀವಕೋಟಿಯಲ್ಲಿ ಭಗವಂತವನಿಗೆ ಬಲ ಕೊಡುವವ ಇಲ್ಲಿ ರಕ್ಕಸದ್ರೆ ಹೇಳ್ತಾ ಇದ್ದ ನಾವು. ಬಲವಾನ್ ಸಜಾತಃ ಶೂರಃ ತಪಸ್ವಿ, ಹೆಚ್ಚಿನವರಿಗೆ ಬಲ ಇರುತ್ತೆ, ಆದರೆ ಜ್ಞಾನ ಇರುವುದಿಲ್ಲ. ಒಂದು ಶಾರೀರಿಕ ಬಲ, ಇನ್ನೊಂದು ಮಾನಸಿಕವಾದ ಬಲ, ಬೌದ್ಧಿಕವಾದದ್ದು ಭೌತಿಕವಾದದ್ದು ಅಂತ. ದೇಹ ಬಲ ಇದ್ದವರಿಗೆಲ್ಲ ತಲೆಗಟ್ಟಿರಬೇಕು ಅಂತ ಇಲ್ಲ. ಇವ ಹೇಳ್ತಾನೆ, ನಾನು ಬರೇ ಬಲದೇವತೆ ಅಷ್ಟೇ ಅಲ್ಲ, ದರ್ಶತಂ ಜ್ಞಾನಸ್ವರೂಪನೂ ಹೌದು. ಈ ಜೀವಜಾತಗಳಲ್ಲೇ ಅತ್ಯಂತ ಜ್ಞಾನಿ ಅಂತ ಅನಿಸಿಕೊಂಡವನು ನಾನು, ಅದಕ್ಕೆ ತಪಸ್ವಿ ಅಂದರು. ಪೂರ್ಣವಾದಂತಹ ಚಿಂತನ ಶಕ್ತಿ ನನ್ನಲ್ಲಿ ಕೂತಿದೆ, ನೀವು ಯಾರಂತೂ ನನಗೆ ಗೊತ್ತು, ಮುಂದೇನಾಗುತ್ತೆ ಅಂದ್ಲೂ ಗೊತ್ತು.
ಅದಕ್ಕೇನು ಹೆದರಿ ಕೂತವನಲ್ಲ ಅಂದ. ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ, ಬಲವುಂಟು ಅಂತ ಕೊಲ್ಲುವ ಕೆಲಸದಲ್ಲಿ ನಾನಿರುವುದಲ್ಲ. ಯಾರು ವಿರೋಧಿಗಳೋ, ಯಾರು ದ್ವೇಷಿಗಳೋ, ಯಾರು ಭಗವಂತನ ಭಕ್ತರಲ್ಲವೋ ಅವರ ಸಂಹಾರಕ್ಕೆ ಮಾತ್ರ ನಾನು ಕೂತದ್ದು ಅಂತ. ಬಲವುಂಟು, ಹೊಡೆಯುವುದೇ ಕೆಲಸ ಅಂತ ತಿಳ್ಕೊಡ್ಬೇಡಿ ಅಂದ ಭೀಮ. ದ್ವಿಷತಾಂ ನಿಹಂತ, ವೈರಿಗಳ ಸಂಹಾರಕ್ಕೆ ಕಟಿಬದ್ಧನು ನಾನು. ಬರೀ ನನ್ನ ಕೆಲಸ ಅಷ್ಟೇ ಅಲ್ಲ, ದೇವರ ಸೇವೆಗೋಸ್ಕರ ಶತ್ರುಗಳ ಸಂಹಾರಕ್ಕೆ ಭೀಮಬಲ ಬೇಕು ಅನ್ನುವುದಷ್ಟೇ ಅಲ್ಲ, ಸತ್ಯೇಚ ಧರ್ಮೇಚ ರಥಃ ಅಂದ. ನೀವೇನು ಹೇಳಿದ್ರಿ, ನಾನು ಧರ್ಮ ಇಲ್ಲ ನನ್ನಲ್ಲಿ ಅಂತ. ನಾನು ಧರ್ಮದಲ್ಲಿಯೂ ಸತ್ಯದಲ್ಲಿಯೂ ಯಾವತ್ತೂ ಇರುವವನು ಅಂದ. ಸತ್ಯ ಮತ್ತು ಧರ್ಮ ಇದು ಎರಡು ಬಾಹ್ಯ ಅರ್ಥದಲ್ಲಿ ಮಾತು ಮತ್ತು ಕೃತಿ ಅಂತ. ಎರಡು ಶುದ್ಧ ಆದರೆ ಅವನು ಎರಡು ಕಡೆಯೂ ಯೋಗ್ಯಂತೆ. ಸತ್ಯ ಎನ್ನುವುದು ಮಾತಿನ ಒಂದು ನಿಧಿ, ಧರ್ಮ ಎನ್ನುವುದು ಅದು ಕೃತಿಯ ವಸ್ತು. ಇದು ಎರಡು ಒಳ್ಳೆಯದಿದ್ದು ಬಿಟ್ಟರೆ ಆಚಾರದಲ್ಲಿ ಮತ್ತು ವಿಚಾರದಲ್ಲಿ ಅವನು ಚೆನ್ನಾಗಿದ್ದರೆ ಇನ್ಯಾವುದು ಅವನಿಗೆ ಕೊರತೆ ಇಲ್ಲಂತೆ. ಈ ಲೋಕದಲ್ಲಿ ಬೆಲೆಯ ಪ್ರಶ್ನೆ ಅಲ್ಲ, ಮುಂದಿನ ಲೋಕದ ಗತಿಯಲ್ಲಿ ಅವನಿಗೆ ಊರ್ಧ್ವ ಗತಿ ಇದೆ ಅಂತ ತೋರಿಸಿಕೊಟ್ರು. ಆದರೆ ಭೀಮಸೇನನಿಗಾಗುವಾಗ ಇದು ಮುಖ್ಯ ಅಲ್ಲ. ಅವನ ಮಾತು ಮತ್ತು ಕೃತಿ ಒಳ್ಳೆಯದುಂಟು, ಅದು ಹೌದೇ ಹೌದು. ಅವನ ಆಚಾರ ವಿಚಾರ ಸಂಪೂರ್ಣ, ಅದು ಹೌದೇ ಹೌದು. ಅದಕ್ಕಿಂತ ಹೆಚ್ಚು ಭೀಮ ಭಗವಂತನಲ್ಲಿ ರತನಾದವ. ಸತ್ಯೇಚ ಧರ್ಮೇಚ ರತಃ, ಸತ್ಯ ಮತ್ತು ಧರ್ಮ ಎನ್ನುವುದು ಎರಡು ಭಗವಂತನ ರೂಪಗಳದು. ತೈತ್ತಿರಿಯ ಹೇಳುವಂತೆ ಸತ್ಯಂ ವದ ಧರ್ಮಂ ಚರ ಅಂತ. ಇದು ಅವರು ಹೇಳುವಾಗ ನಮಗೆ ಮಾತಿನಂತೆ ಕೃತಿಯಂತೆ ತೋರಿಸಿದ್ರು. ಆದರೆ ವಂದನ ವದ ಅಂದರೆ ಅದು ನಮಸ್ಕಾರ ಸ್ತೋತ್ರ ಅಂತರ್ಥ. ಸತ್ಯನನ್ನು ನೀನು ತುತಿಸು, ಆನಂತರ ಧರ್ಮನನ್ನು ನೀನು ಚಿಂತಿಸು ಅಂತ. ಇಡೀ ಜಗತ್ತಿನ ಧಾರಕ ಶಕ್ತಿಯಾದ ಭಗವಂತನನ್ನು ನೀನು ಚಿಂತನೆ ಮಾಡು, ಆ ಭಗವಂತನ ಬಗ್ಗೆ ನೀನು ನಿನ್ನ ಮಾತನ್ನು ಕ್ರೋಢೀಕರಿಸು ಅಂತ. ಮಾತಿನಲ್ಲಿ ಭಗವಂತ ಇರಲಿ, ಕೃತಿಯಲ್ಲಿ ಚಿಂತನೆಯಲ್ಲಿ ಭಗವಂತ ಇರಲಿ ಅನ್ನುವುದನ್ನು ಸತ್ಯಂವದ ಮತ್ತು ಧರ್ಮಂಚರ ಹೇಳುತ್ತದೆ. ಅದಕ್ಕೋಸ್ಕರ ಭಾಗವತ ಆರಂಭದಲ್ಲಿ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತ ಕೈತವತ್ರ ಪರಮಃ ಅಂತ ಸತ್ಯ ಮತ್ತು ಧರ್ಮವನ್ನು ಎರಡನ್ನು ಒತ್ತಿ ಹಿಡಿದು ಭಗವಂತನ ಬಗ್ಗೆ ಅದು ಸಮನ್ವಯಗೊಳಿಸಿದೆ. ಹೆಚ್ಚಾಗಿ ನಾವು ಮಾಮೂಲಿ ಶ್ಲೋಕ ಅಂತ ಹೇಳ್ತಾ ರಾಘವೇಂದ್ರ ಶ್ರೀಪಾದರ ಮಂತ್ರದಲ್ಲಿ ಇದನ್ನು ಹೇಳ್ತೇವೆ, ಸತ್ಯಧರ್ಮ ರಥಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಅಂತ. ಅವರೇನು ಮಾತುಕೃತಿಯಲ್ಲಿ ಪೂರ್ಣರಿದ್ರು ಅರ್ಥದಲ್ಲಿ ಅಲ್ಲ, ಎರಡು ಭಗವಂತನ ರೂಪದಲ್ಲಿ ಆಸಕ್ತರಿದ್ರು ಅನ್ನುವುದನ್ನು ತೋರಿಸಿಕೊಡ್ಲಿಕ್ಕೆ. ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡತಕ್ಕ ಆನಂದಪೂರ್ಣನಾದ ಭಗವಂತನಲ್ಲಿ, ಇಡೀ ಜಗತ್ತಿನ ಧಾರಕ ಶಕ್ತಿಯಲ್ಲಿ ಇವನು ಯಾವತ್ತೂ ಅಭಿರತನಿದ್ದಾನೆ, ಪ್ರಿಯ ಪಾತ್ರನಿದ್ದಾನೆ. ಯಾಕೆಂದರೆ ಭೀಮಸೇನನ ಗುಣದ ಚಿಂತನೆಯಲ್ಲಿ ಇಡೀ ಮಹಾಭಾರತವನ್ನು ಮೌಲಿಕವಾಗಿ ನಾವು ಚಿಂತನೆ ಮಾಡುವಾಗ ಇವರೆಲ್ಲ ಆದರ್ಶ ಮಂದಿಗಳು, ಜೀವನ ಮೌಲ್ಯದ ಪ್ರತಿನಿಧಿಗಳಾಗಿ ನಮಗೆ ಸಿಗ್ತಾರೆ. ಅದರಲ್ಲಿ ಭೀಮಸೇನ 10 ಗುಣದ ಪ್ರತೀಕ. ನಮಗೆ 18 ಗುಣವನ್ನು ಹೇಳುವ ಮಹಾಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚಿನ 10 ಗುಣ ಅದು ಭೀಮಸೇನ ಪ್ರತಿನಿಧಿಸ್ತಾನೆ. ಭಕ್ತಿ, ಜ್ಞಾನಂ, ಸವೈರಾಗ್ಯಂ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲಂಚೈವ ವೃಕೋದರ ಇತೀರಿತಃ ಅಂತ. ಭೀಮಸೇನ ಬಂದ ಅಂದರೆ 10 ಗುಣ ಬಂತು ಅಂತ ಅರ್ಥ ಮಹಾಭಾರತ ನೋಡಿದಾಗೆಲ್ಲ. ಅದರಲ್ಲಿ ಪ್ರಧಾನವಾದ ಮೊದಲ ಗುಣವೇ ಭಕ್ತಿ ಅಂತ, ಭಗವಂತನಲ್ಲಿ ಅನ್ಯಾದೃಶ್ಯವಾದ ರಕ್ತಿ. ಅದಕ್ಕೆ ಇಲ್ಲಿ ಸತ್ಯೇಚ ಧರ್ಮೇಚ ರಥಃ ಅಂತ ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ ನಾನು ಭಗವಂತನ ಭಕ್ತ, ನಾನು ಭಗವಂತನ ಅತ್ಯಂತ ಪ್ರಿಯ ಪಾತ್ರ ಅನ್ನುವ ಮಾತನ್ನು ಎತ್ತಿ ಹೇಳ್ತಾ ಇದ್ದಾನೆ. ಹೀಗೆ ಮೌಲಿಕವಾದ ಗುಣಗಳ ಜೊತೆಯಲ್ಲಿ ತನ್ನ ಪರಿಚಯ ಮಾಡಿಸ್ತಾ ಇದ್ದಾನೆ ಭೀಮಸೇನ. ಸತ್ಯೇಚ ಧರ್ಮೇಚ ರಥಃ ಸದೈವ ಪರಾಕ್ರಮೇ ಶತ್ರುಭಿರಪ್ರದೃಶ್ಯ. ಇನ್ನೊಬ್ಬರನ್ನು ನಾನು ಆಕ್ರಮಣ ಮಾಡಿದೆ ಅಂದರೆ ಅದರಲ್ಲಿ ಯಾರೂ ಮತ್ತೆ ಉಳಿಯುವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ. ಶತ್ರುಭಿ ಅಪ್ರದೃಶ್ಯ, ಎಂದೂ ಶತ್ರುಗಳಿಗೆ ಸೋಲದ ಶಕ್ತಿ ನನ್ನದು ಅಂದ. ಇನ್ನೊಬ್ಬರನ್ನು ಮಣಿಸುವ ಶಕ್ತಿ ಅದು ಶೂರತನ, ಮತ್ತೊಬ್ಬರಿಗೆ ಸೋಲದ ಶಕ್ತಿ ಅದು ವೀರತನ. ಇದು ಎರಡರಲ್ಲಿಯೂ ನಾನು ಇದ್ದೇನೆ ಅಂದ. ಇನ್ನೊಬ್ಬರಿಗೆ ಮಣಿಯುವುದೂ ಇಲ್ಲ, ಮತ್ತೊಬ್ಬರನ್ನು ಮಣಿಸುವುದು ಹೌದು ಅಂತ. ಹೀಗೆ ತನ್ನ ಪೂರ್ಣ ಪರಿಚಯದ ಜೊತೆಯಲ್ಲಿ ರಾಕ್ಷಸರಿಗೆ ಪ್ರಾಯೋಗಿಕವಾಗಿಯೇ ತೋರಿಸಿಬಿಟ್ಟ. ಕಡೆಗೆ ಗದೆ ಹಿಡಿದು ಹೇಳಿದ್ದ, ಅವರನ್ನು ಗದರಿಸಿದ್ದ, ಮಾತಿನಲ್ಲಿಯೂ ಜೋರು ಮಾಡಿದ್ದ,
ಆದರೂ ಕೇಳದೇ ಇದ್ದಾಗ ಮುನ್ನುಗ್ಗಿ ಬಂದ ಅವರ ಮೇಲೆ ಗದಾಪ್ರಹಾರ ಮಾಡಿ 100,000 ಕ್ರೋಧವಶರನ್ನು, 100,000 ದೈತ್ಯರನ್ನು, ಅವರಿಗೆ ಪರಿವಾರವಾಗಿ ಬಂದವರನ್ನು ಸಹ ಅಲ್ಲಿಯೇ ಮುಗಿಸಿದ್ದಾನೆ, ಸಂಹಾರ ಕಾರ್ಯ ಮಾಡಿದ್ದಾನೆ. ಯಥಾಪ್ರಕಾರ ಮತ್ತೆ ಈಜಾಡಿಕೊಂಡು ಕಮಲಗಳನ್ನು ಹೊತ್ತುಕೊಂಡಿದ್ದಾನೆ. ಅಳಿದುಳಿದವರು ಕುಬೇರನಲ್ಲಿ ಹೋಗಿ ಹೇಳಿದ್ದಾರೆ, ವಾತೇನ ಕುಂತ್ಯಾಂ ಬಲವಾನ್ ಸಜಾತ ಅಂತ ಹೇಳಿಕೊಂಡವ ಬಂದಿದ್ದಾನೆ, ನಮ್ಮಲ್ಲಿ ಹಲವರನ್ನೆಲ್ಲ ಮುಗಿಸಿ ಆಗಿದೆ, ಉಳಿದವರು ನಾವು ಮಾತ್ರ ಕೆಲವು ಮಂದಿ. ಅವನು ಕಮಲಗಳನ್ನು, ಸೌಗಂಧಿಕ ಹೂಗಳನ್ನು ಕೊಯ್ತಾ ಇದ್ದಾನೆ. ಕುಬೇರ ಆಯಿತು ಅಂದಂತೆ, ಪರವಾಗಿಲ್ಲ ಅಂದಂತೆ, ಬಿಡಿ ಅಂದಂತೆ, ಗೊತ್ತುಂಟು ನನಗೆ ಯಾರು ಅಂತವನು, ಆಗಲಿ ಅಂದಂತೆ. ನೋಡಿ, ಮೊದಲೇ ಹೋಗಿ ಇವರು ಹೇಳಿದ್ರೆ ಅಷ್ಟು ಜನ ಉಳ್ಕೊಳ್ತಿದ್ರು, ಸಾಯಿಲಿಂದಲೇ ಬಿಟ್ಟಿದ್ದಾರೆ ದೇವರು. ಭೀಮಸೇನ ಯುದ್ಧ ಮಾಡ್ತಾ ಇರುವಾಗ ಇಲ್ಲಿ ಕೆಳಗಡೆ ಉತ್ಪಾತಗಳಾಯಿತು, ಹೆಚ್ಚು ಕಡಿಮೆ ಕಾಣಲಿಕ್ಕೆ ಶುರುವಾಯಿತು. ಧರ್ಮರಾಜನಿಗೆ ಅಪಶಕುನಗಳ ದರ್ಶನಗಳಾದವು. ಕೂಡಲೇ ಯೋಚನೆ ಮಾಡ್ತಾನೆ, ಇದೇನಾಯಿತು ಅಂತ. ಯುದ್ಧಕ್ಕೆಲ್ಲರೂ ಸನ್ನದ್ಧರಾಗಿ ಆಯುಧ ಹಿಡಿದುಕೊಳ್ಳಿ, ಏನೋ ತೊಂದರೆಗಳು ಕಾಣ್ತಾ ಇವೆ ಅಂತ. ಅಲ್ಲಿ ನೋಡಿದ್ರೆ ಭೀಮಸೇನ ಇಲ್ಲ, ಎಲ್ಲಿ ಭೀಮಸೇನ ಅಂತ ಮೊದಲು ಹೋಗಿ ಕೇಳ್ತಾನೆ ದ್ರೌಪದಿ ಹತ್ರ. ಗೊತ್ತವನಿಗೆ, ದ್ರೌಪದಿಗೆ ಗೊತ್ತಿರುತ್ತದೆ ಭೀಮಸೇನನ ಜಾಡು ಅಂತ. ದ್ರೌಪದಿ ಹೇಳುತ್ತಾಳೆ, ನಿನಗೆ ನಾನು ಕೊಟ್ಟನಲ್ಲ ಹೂ, ಅಂಥದ್ದು ಇನ್ನೂ ಬೇಕು ಹೇಳಿದೆ, ನಾನು ತರಲಿಕ್ಕೆ ಹೋಗಿದ್ದಾನೆ ಅಂತ. ಏನು ಹೇಳೋದು ಧರ್ಮರಾಜ, ಸರಿ ಹೋಗುವ, ಏನೋ ಹೆಚ್ಚು ಕಡಿಮೆ ಮಾಡಿಕೊಂಡಿದ್ದಾನವನು. ಇದೆಲ್ಲ ದೇವತೆಗಳ ಜಾಗ, ದೇವತೆಗಳ ಸೊತ್ತು ಅದು, ನಾವೆಲ್ಲ ಬಯಸ್ಲಿಕ್ಕಿಲ್ಲ. ಆಯಿತು ಅಂತ ಹೇಳಿ ರಾಕ್ಷಸರ ಜೊತೆಯಲ್ಲಿ ಅವರೂ ಹೊತ್ತುಕೊಂಡು ಇವರನ್ನು ಭೀಮಸೇನೆ ಇದ್ದಲ್ಲಿಗೆ ಬಂದರು. ಸಂಜೆಯಾಗಿದೆ, ಅವನು ರಾಕ್ಷಸರನ್ನು ಕೊಂದು ಹನುಮಂತನಲ್ಲಿ ಭೇಟಿ ಮಾಡಿ ಭೇಟಿ ಮುಗಿಸಿ ಅಲ್ಲಿಂದ ಹೊರಡುವಾಗ ಕತ್ತಲಾಗ್ತಾ ಬಂದಿದೆ. ಬೆಳಿಗ್ಗೆ ಹೋದವನು, ಬೆಳಿಗ್ಗೆಯ ನಂತರ ಹೋದವನು. ಇಲ್ಲಿ ದ್ರೌಪದಿ ಹೇಳಿ ಉಳಿದವರೆಲ್ಲ ಬಂದಿದ್ದಾರೆ. ಆದರೆ ಭೀಮಸೇನೆ ಎಲ್ಲಿ ಹೋದ ಅಂತ ಹುಡುಕುವುದು ಬಹಳ ಸುಲಭ, ಯಾಕೆಂದರೆ ಎಲ್ಲಿ ಹಸಿರು ಹಸಿರಾದ ಮರಗಿಡಗಳು, ಪ್ರಾಣಿಗಳು ಎಲ್ಲ ಸತ್ತಿವೆಯೋ ಬಿದ್ದಿದ್ದೀವಿಯೋ ಬೊಬ್ಬೆ ಹಾಕ್ತಾವಿಯೋ ಅಲ್ಲಿ ಭೀಮಸೇನೆ ಹೋಗಿದ್ದಾನೆ ಅಂತ ಅರ್ಥ. ಪಕ್ಕ ಹುಡುಕಬಹುದು ಭೀಮಸೇನನ ದಾರಿಯನ್ನು, ಹೊಸತಾದ ದಾರಿ ಅದು. ಹೊರಟು ಬಂದರು, ಭೀಮಸೇನನ್ನು ನೋಡಿದ್ರು, ಆರಾಮ ಇದ್ದಾನೆ ಭೀಮಸೇನ, ಹೊರಡ್ತಾ ಇದ್ದಾನೆ ಕಮಲಗಳನ್ನು ಹೊತ್ತುಕೊಂಡು. ಹೀಗೆಲ್ಲ ಸಾಹಸ ಮಾಡಬೇಡ, ಇದು ದೇವತೆಗಳದ್ದು, ಬಾ ಹೋಗುವ ಅಂದ. ಸರಿ, ಭೀಮಸೇನ ಹೊರಟ. ಕಡೆಗೆ ಇಲ್ಲಿಯೇ ಸುತ್ತಾಡಿ ಬರುವ ಅಂತ ಅಲ್ಲಿಯೇ ಬಹಳಷ್ಟು ಜಾಗವನ್ನೆಲ್ಲ ನೋಡಿದ್ರು. ಕಡೆಗೂ ಧರ್ಮರಾಜನಿಗೆ ಚಿಂತೆಯಾಯಿತು, ಮುಂದೋಗ್ಲಿಕ್ಕೆ ಬಿಡ್ತಾ ಇಲ್ಲಲ್ಲ ಇಲ್ಲಿ ದೇವತೆಗಳ ಜಾಗ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ಹೋಗಬೇಕು ಅಂತ ಅನಿಸಿಕೊಳ್ತಾ ಇದ್ದೇವೆ ಅಂತ ಮತ್ತು ಆತಂಕ ವ್ಯಕ್ತಪಡಿಸ್ತಾನೆ. ಭೀಮಸೇನೇನು ಉತ್ತರ ಕೊಡುವುದಿಲ್ಲ, ಯಾಕೆಂದ್ರೆ ಭೀಮಸೇನ ಮನಸ್ಸು ಮಾಡಲಿ ನಾವು ಬರ್ತೇವೆ ಅಂತ ಧರ್ಮರಾಜನ ಯೋಚನೆ. ಬೇಡ ಅಂದ, ಮಾತು ಕೇಳಿತ್ತಂತೆ ಕಡೆಗೆ ಅಶರೀರವಾಣಿ, ನೀವು ಮುಂದೆ ಹೋಗಬೇಡಿ, ಬದರಿಯಲ್ಲೇ ಕೂತ್ಕೊಳ್ಳಿ, ಅರ್ಜುನ ಸಿಗ್ತಾನೆ ನಿಮಗೆ, ಮುಂದೆ ಅರ್ಷ್ಟಿಶೇನನ ಆಶ್ರಮದಲ್ಲಿ ಇರಬಹುದು ಅಂತ ಮಾತು ಕೇಳಿದ್ದರಿಂದ ಕುಬೇರನ ಆವಾಸಗಳಿಂದ ಅವರು ಹಿಂದೆ ಬಂದಿದ್ದಾರೆ. ಅಲ್ಲಿಗೆ ತೀರ್ಥಯಾತ್ರಾ ಪರ್ವ ಮುಗಿದಿದೆ, ಮತ್ತೆ ಕೆಲವು ದಿನ ಉರುಳಿದೆ. ಪಾಂಡವರು ಮಾತ್ರ ಇದ್ದಾರೆ, ಲೋಮಶ್ವರಿ ಇದ್ದಾರೆ, ಕೆಲವು ಬ್ರಾಹ್ಮಣರಿದ್ದಾರಷ್ಟೇ. ಅದರಲ್ಲಿ ಒಬ್ಬ ಬ್ರಾಹ್ಮಣ ಭೀಮಸೇನ ಬೇಟೆಗೆ ಹೋದಾಗ, ಲೋಮಶ್ವರು ಸ್ನಾನಕ್ಕೆ ಹೋಗಿದ್ದಾಗ ದ್ರೌಪದಿಯನ್ನು ಎಳ್ಕೊಂಡ, ಧರ್ಮರಾಜ ನಕುಲ ಸಹದೇವರನ್ನು ಕಟ್ಟಿಕೊಂಡ, ಆಯುಧಗಳನ್ನು ಹಿಡಿದುಕೊಂಡ, ಓಡ್ಲಿಕ್ಕೆ ಶುರು ಮಾಡಿದ. ಇದರಿಂದ ನಿಧಾನಕ್ಕೆ ಜಹಾರ ಧರ್ಮರಾಜಂ ವೈ ಯಮೌ ಕೃಷ್ಣಾಂಚ ರಾಕ್ಷಸ ಅಂತಾರೆ. ಅವನು ಬ್ರಾಹ್ಮಣ ವೇಷದಲ್ಲಿ ಇದ್ದ ರಾಕ್ಷಸವ, ಜಟಾಸುರ ಅಂತ ಕರೀತಾರೆ ಅವನನ್ನು. ಸಹದೇವ ತಪ್ಪಿಸಿಕೊಂಡ ನಿಧಾನಕ್ಕೆ. ಧರ್ಮರಾಜ ಬುದ್ಧಿವಾದ ಹೇಳ್ತಾ ಇದ್ದಾನೆ ಆ ಅಸುರನ ಕಿವಿಗೆ, ಗಟ್ಟಿ ಹಿಡ್ಕೊಂಡಿದ್ದಾನೆ ಧರ್ಮರಾಜನನ್ನು, ದ್ರೌಪದಿಯನ್ನು ಎಲ್ಲ. ನೋಡಯ್ಯ, ನೀನು ಅಧರ್ಮ ಮಾಡ್ತಾ ಇದ್ದಿ, ನಮ್ಮ ಜೊತೆಯಲ್ಲಿ ವಿಶ್ವಾಸಕ್ಕೆ ಕೂತವ ನೀನು, ನಿಮ್ಮ ಮೇಲೆ ನಾವು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೇವೆ, ನೀನು ವಿಶ್ವಾಸಿಗಳಿಗೆ ಮೋಸ ಮಾಡಬಾರದು. ನಿನಗೊಂದೊಮ್ಮೆ ದ್ರೌಪದಿ ಬೇಕು ಅಂತ ಇದ್ರೆ ನಮ್ಮಲ್ಲಿ ಹೋರಾಡಿ ಕರ್ಕೊಂಡು ಹೋಗು, ನಮ್ಮ ಆಯುಧಗಳನ್ನು ಕೊಡು, ಇದು ಮೋಸ, ಇದು ಅನ್ಯಾಯ. ಸಹದೇವ ಬೊಬ್ಬೆ ಹಾಕ್ತಾ ಇದ್ದಾನೆ ಭೀಮಸೇನ ಅಂತ.
ಧರ್ಮರಾಜನಿಗೆ ಒಂದು ಯೋಚನೆ ಬಂತು. ಸ್ವಲ್ಪ ಬಲಿಷ್ಠನಾಗಿ ಬಿಟ್ಟನಂತೆ ಧರ್ಮರಾಜೇನು ಕಮ್ಮಿಯಲ್ಲ, ಯುದ್ಧ ಮಾಡಿದರೆ ಬಹಳ ಒಳ್ಳೆಯ ರೀತಿಯಿಂದ ಯುದ್ಧ ಮಾಡ್ತಾನೆ, ಮಾಡಿದ್ದಾನೆ. ಗೋಗ್ರಹಣ ಕಾಲದಲ್ಲಿ ಒಂದು ಯುದ್ಧ ಕೊಟ್ಟಿದ್ದಾನೆ, ಬಹಳ ಅದ್ಭುತವಾದ ಒಂದು ಯುದ್ಧ ಗೋಗ್ರಹಣ ಕಾಲದಲ್ಲಿ ವಿರಾಟನ ನಗರದಲ್ಲಿ ಹೇಳಿದ್ದಾನೆ ಅವನು. ವಿರಾಟರಾಜನ ನಗರದಲ್ಲಿ ಒಂದು ವರ್ಷ ಕೂತದ್ದಕ್ಕೆ ಏನಾದರೂ ಒಂದು ಮಾಡಿ ಹೋಗಬೇಕಲ್ಲ ನಾನು, ಅದಕ್ಕೆ ಹೋರಾಡಿದ್ದೇನೆ ಅಂದ. ಇಲ್ಲದಿದ್ದರೆ ಕತ್ತಿ ಹಿಡಿಯುವವನಲ್ಲ ಅವನು, ಒಳ್ಳೆ ಹೋರಾಟ ಗಾರ ಹೌದು, ಕ್ಷತ್ರಿಯ ವಿದ್ಯೆ ಗೊತ್ತವನೇ. ಅಂತಹ ಘನಘೋರವಾದ ಯುದ್ಧವನ್ನು ಅವನು ಮತ್ತೆ 18 ದಿನದಲ್ಲಿ ಮಾಡಿದ್ದಾನೆ ಇಲ್ಲೋ ಗೊತ್ತಿಲ್ಲ ಸಸೂತ್ರ. ಯಾಕೆಂದ್ರೆ ಆಗ ಎಲ್ಲ ಭೀಮಸೇನನ್ನು ಅರ್ಜುನನ್ನು ಕಳಿಸೋದು ನೀವು ಹೋಗಿಂದ. ಇಲ್ಲಿ ಭೀಮಸೇನ ಅರ್ಜುನರನ್ನು ಕಳಿಸಿದ್ದಾನೆ, ಆದರೆ ಪೂರ್ತಿ ಅವರ ಮೇಲೆ ಭಾರ ಹಾಕಿಲ್ಲ, ತಾನು ಹೊರಟಿದ್ದಾನೆ ಗೋಗ್ರಹಣ ಸಂದರ್ಭದಲ್ಲಿ. ಇಲ್ಲಿ ಧರ್ಮರಾಜ ಭಾರನಾದ, ಬಾಯಿಬಿಟ್ಟು ಹೇಳಿದ ಯಮಳರತ್ರ ಮತ್ತು ದ್ರೌಪದಿ ಹತ್ರ, ನೀವೇನು ಹೆದರುವುದು ಬೇಡ, ನಾನು ರಾಕ್ಷಸನ ಗಮನವನ್ನು ಸ್ವಲ್ಪ ಕಮ್ಮಿ ಮಾಡಿದ್ದೇನೆ, ಭಾರವಾದ ಧರ್ಮರಾಜನ ಹೊತ್ಕೊಂಡು ಹೋಗಲಿಕ್ಕೆ ಕಷ್ಟ ಆಯ್ತಂತ ಅವನಿಗೆ. ನಿಧಾನಗತಿಯವನಾದ ಅಷ್ಟೊತ್ತಿನಲ್ಲಿ ಭೀಮಸೇನನು ಬಂದ. ಈ ಯಾವತ್ತೂ ಮಧ್ಯ ಮಧ್ಯದಲ್ಲಿ ಧರ್ಮ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ನಿಜವಾಗಿ ರಾಕ್ಷಸನಿಗೆ ಹೆಚ್ಚು ಅದು ಪ್ರಿಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಹನುಮಂತ ಭೀಮಸೇನನಿಗೆ ಧರ್ಮ ಹೇಳಿದ್ದರಿಂದ ಭೀಮಸೇನನಿಗೆ ಎಷ್ಟು ಅದರ ಲಾಭವೂ ಅಲ್ಲ. ವೇದವ್ಯಾಸರಿಗೆ ಸಂವಾದಕ್ಕೊಂದು ಅವಕಾಶವನ್ನು ಅವರು ಕಲ್ಪಿಸಿಕೊಂಡು ಹೇಳುವಂತಹ ಕ್ರಮ. ಧರ್ಮ ಹೇಳುವುದು ನಮಗೋಸ್ಕರ, ಹನುಮಂತನೂ ಧರ್ಮ ಪ್ರವಚನ ಮಾಡಿದ್ದಾನೆ. ಸ್ವಧರ್ಮದಲ್ಲಿ ಇರುವುದು, ಅಧರ್ಮ ಬಿಡುವುದು, ಜೊತೆಯಲ್ಲಿ ಕಾಲದ ಧರ್ಮಗಳು, ಕಾಲದ ಧರ್ಮದಲ್ಲಿ ಭಗವಂತನ ಧರ್ಮಗಳು, ಇವನ್ನೆಲ್ಲ ಹೇಳುತ್ತಾ ಬಂದಿದ್ದಾನೆ. ವೇದದಲ್ಲಿ ಹೇಳುವಂತೆ ಭಗವಂತನ 4 ಬಣ್ಣಗಳು, ಕೃಷ್ಣಂ ರಕ್ತಂ ರೌಗ್ಮಂ ಕೃಷ್ಣಮಿತಿ ಅಂತ. ಬಿಳಿ ಇದ್ದಾನೆ ಭಗವಂತ, ಅದು ಕೃತಯುಗದಲ್ಲಿ. ಕೆಂಪು ಇದ್ದಾನೆ ಭಗವಂತ, ಅದು ತ್ರೇತಾಯುಗದಲ್ಲಿ. ಹಳದಿ ಇದ್ದಾನೆ ಭಗವಂತ, ಅದು ದ್ವಾಪರಯುಗದಲ್ಲಿ. ಕಪ್ಪು ಇರ್ತಾನೆ ಭಗವಂತ, ಅವನು ಕಲಿಯುಗದಲ್ಲಿ ಅಂತ. ಯುಗಕ್ಕೆ ಅನುಗುಣವಾದ 4 ಬಣ್ಣದ ಭಗವಂತನ ಚಿಂತನೆ, ವೈದಿಕವಾದ ಚಿಂತನೆ. ಇದೇ ಮೂಲ ಬಣ್ಣಗಳು 4 ಅಂತಾರೆ, ಅದರಾಚೆ ಇಲ್ಲ ಅಂತಾರೆ. ಹೀಗೆ ಕೆಲವೆಲ್ಲ ಬಹಳಷ್ಟು ಅಪೂರ್ವವಾಗಿರತಕ್ಕ ಚಿಂತನೆಗಳನ್ನು ಹನುಮಂತ ಹೇಳುವುದು, ಅದು ಭೀಮಸೇನನಿಗೆ ಅಂತಲ್ಲ, ಅವನ ಹೆಸರಿನಲ್ಲಿ ನಮಗೆ ಅಂತ. ಹಾಗೆ ಜಟಾಸುರನಿಗೇನು ಹೇಳಿದ್ದಲ್ಲ ಇವನು ಧರ್ಮರಾಜ. ಆದರೆ ಒಂದೊಮ್ಮೆ ಯುದ್ಧ ತಂತ್ರಗಳಲ್ಲಿ ಅಥವಾ ಅಪಹರಣ ಕಾಲದಲ್ಲಿ ಅವನ ಮನಸ್ಸನ್ನು ಒಲಿಸುವ ತಂತ್ರ ಹೇಗೆ, ಅಥವಾ ಸ್ವಲ್ಪ ತಡ ಮಾಡುವುದು ಹೇಗೆ ಎನ್ನುವುದನ್ನು ಮುಂದೆ ಇದೇ ತಂತ್ರವನ್ನು ದ್ರೌಪದಿ ಉಪಯೋಗಿಸಿಕೊಳ್ತಾಳೆ. ಜಯದ್ರಥ ಬಂದಾಗ ಯಾವುದೋ ಒಂದು ಮದುವೆಗೆ ಹೋಗುವವ ದ್ರೌಪದಿಯನ್ನೇ ಮದುವೆ ಅಲ್ಲಿ ಹೋಗುವುದು ಯಾಕೆ, ಇಲ್ಲಿಯೇ ದ್ರೌಪದಿ ಸಿಕ್ಕಿದ್ರೆ ಗೊತ್ತುಂಡವನಿಗಿದ್ದು ದ್ರೌಪದಿಯಿಂದ ಕರ್ಕೊಂಡು ಹೋಗಿಬಿಡುತ್ತೇನೆ ಅಂತ ಬಂದಿದ್ದಾನೆ. ಆಗ ದ್ರೌಪದಿ ಬೇಕೆಂದೇ ಸಮಯ ತಡ ಮಾಡಲಿಕ್ಕೆ ಬೇರೆ ಬೇರೆ ಮಾತುಗಳನ್ನು ಹಾಕ್ತಾ ಇದ್ಲಂತೆ, ಹಾಗೆ ಹೀಗೆ ಅದು ಇದು ಅಂತ. ಹಾಗೆ ಈ ತಂತ್ರಗಳನ್ನು ಉಪಯೋಗಿಸಿಕೊಳ್ಳಿಕ್ಕೋಸ್ಕರ ಧರ್ಮರಾಜ ಧರ್ಮದ ಚಿಂತನೆಯನ್ನು ಜಟಾಸುರನಲ್ಲಿ ಹೇಳ್ತಾ ಇದ್ದಾನೆ. ಅದವನಿ ಕಿವಿಗೆ ಬೀಳುವುದಿಲ್ಲ. ಅಪಹರಿಸುವ ಕೆಟ್ಟ ಜನಕ್ಕೆ ಏನು ಗೊತ್ತಾಗುತ್ತೆ? ಭೀಮಸೇನ ಬಂದವ ಬೊಬ್ಬೆ ಹಾಕಿದ್ದಾನೆ, ಕೂಗಿದ್ದಾನೆ ಜಟಾಸುರ, ಅವನಿಗೂ ಧೈರ್ಯ ಇದೆ, ಯುದ್ಧ ಮಾಡಿ ಸೋಲಿಸಿಯೇ ಇವರನ್ನು ಕೊಂದೇ ಕರ್ಕೊಂಡು ಹೋಗ್ತೇನೆ ಅಂತ ಭೀಮಸೇನ ಹೇಳಿದ. ನನಗೆ ಗೊತ್ತಿತ್ತು ನೀನು ಹಿಂದೆಯೇ ಆಯುಧಗಳನ್ನು ಮುಡ್ತಾ ಇದ್ದಿ, ಪರೀಕ್ಷೆ ಮಾಡ್ತಾ ಇದ್ದಿ, ನನಗಾಗಲೇ ಸಂಶಯ ಬಂತು ನೀನು ಮನುಷ್ಯ ಬ್ರಾಹ್ಮಣ ಅಲ್ಲ ಅಂತ. ಆದರೆ ಆಗ ಕೊಲ್ಲಿಲ್ಲ ನಿನ್ನನ್ನು. ಯಾಕೆ ಕೊಲ್ಲಿಲ್ಲ ಅಂದರೆ ನೀನು ಬ್ರಾಹ್ಮಣ ವೇಷದಲ್ಲಿದ್ದಿಂದ ನಿನ್ನ ಕೆಟ್ಟತನ ಏನೊಂದು ಗೊತ್ತಿತ್ತು ನನಗೆ. ಆದರೆ ಆ ವೇಷಕ್ಕೆ ಮರ್ಯಾದೆ ಕೊಟ್ಟಿದ್ದೇನೆ, ಈಗ ನಿನ್ನ ಕೆಟ್ಟತನದ ಅಭಿವ್ಯಕ್ತಿ ಆಗಿದೆ, ನಿನ್ನನ್ನು ಕೊಲ್ತಾ ಇದ್ದೇನೆ ಅಂತ ಹೇಳಿ ಯುದ್ಧಕ್ಕೆ ನಿಂತ. ಅವನು ಹಿಂದೆ ಪರೀಕ್ಷೆ ಮಾಡ್ತಿದ್ದಂತೆ ಆಯುಧಗಳು ಹೇಗೆ ಉಪಯೋಗಿಸುವುದು, ಎಷ್ಟು ಹರಿತ ಉಂಟು, ಹೇಗೆ ಉಪಯೋಗಿಸ್ತಾರೆ ಅಂತ. ಸಾಮಾನ್ಯ ಈ ದೃಷ್ಟದ್ಯುಮ್ನ ಪರೀಕ್ಷೆಯ ಕ್ರಮವೂ ಹಾಗೇ ಇತ್ತು. ಪಾಂಡವರನ್ನು ಯಾವ ಜಾತಿಯವರು ಅಂತ ನೋಡಲಿಕ್ಕೋಸ್ಕರ, ಎಂಥವರವರು, ಎಲ್ಲಿಂದ ಬಂದವರು, ಅವರ ವಂಶಕತೆ ಏನು ಅಂತ ಕೇಳಲಿಕ್ಕೆ ಅಲ್ಲಿ ಹೋಗಿ ಕಿವಿ ಕೊಟ್ಟು ಕೇಳಿದ್ದಾನಂತೆ. ಸಾಮಾನ್ಯವಾಗಿ ಬರೇ ಬ್ರಾಹ್ಮಣ ಮಾತ್ರ ಜಾತಿಯಾಗಿದ್ದರೆ ಆ ಮದುವೆಯ ಊಟದ ವೈಭವ ಏನು, ತಿಂಡಿಯ ಕತೆ ಏನು ಹೇಳ್ತಿದ್ರಂತೆ. ಅದು ಇವರು ಹೇಳಲಿಲ್ಲ, ಬರೇ ಪೌರುಷದ ಗಾತೆ ಇತ್ತವರಲ್ಲಿ. ಅವನನ್ನು ಹೀಗೆ ಬಿಸಾಡಿದೆ, ಹೀಗೆ ಕುಕ್ಕರಿಸಿದೆ, ಇಷ್ಟು ಬಾಣ ಬಿಟ್ಟೆ, ಈ ಮರ ನೋಡಿ ಅವನು ಹೆದರಿದ ಅಂತ. ಇವರು ಖಂಡಿತ ಕ್ಷತ್ರಿಯರೇ, ಆದ್ದರಿಂದ ಏನು ತೊಂದರೆ ಇಲ್ಲ, ನಮ್ಮ ಹುಡುಗಿ ಒಳ್ಳೆಯ ವಂಶಕ್ಕೆ ಸೇರಿದ್ದಾಳೆ ಅಂತ ಹೇಳಿ ಇವರು ಹೇಳುತ್ತಾರೆ. ಮುಂದೆ ಪರೀಕ್ಷೆಗೆ ಕೋಣೆ ಕೊಟ್ಟಿದ್ದಾರೆ ಪಾಂಚಾಲ ದೇಶದಲ್ಲಿ. ಯಾವ ಕೋಣೆಗೂ ಅವರು ಹೋಗಬಹುದು ನೋಡಿದ್ರಂತೆ. ಒಂದು ಕಡೆಯಲ್ಲಿ ಪುಸ್ತಕ ಜಪಸರ ಅದು ಇದು ಅಂತ ಹೇಳಿ,
ವೈದಿಕ ಧರ್ಮಕ್ಕೆ ಹೆಚ್ಚು ಪೋಷಕವಾದಂತಹ ವಸ್ತುಗಳು. ಮತ್ತೊಂದು ಕಡೆಯಲ್ಲಿ ಕತ್ತಿ, ಗುರಾಣಿ, ಈಟಿ, ಬರ್ಜಿ, ತೋಮರ, ಅದು ಇದು ಅಂತ ಆಯುಧಗಳು, ಕವಚಗಳು ಇವೆಲ್ಲ. ಮತ್ತೊಂದರಲ್ಲಿ ಬೀಜಗಳು ಅಂತೆ, ವೈಶ್ಯರಿಗೆ ಸಂಬಂಧಪಟ್ಟ ವಸ್ತುಗಳು. ಹೀಗೆ ಬೇರೆ ಬೇರೆ ಮುಖದಿಂದ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಬಿಟ್ಟಿದ್ರಂದ್ರೆ ಅವರು ಹೋಗಿ ಸೇರಿದ್ದು ಆಯುಧ ಇದ್ದ ಕೋಣೆಗೆ ಅಂತ. ಅದರಿಂದ ಗೊತ್ತಾಯ್ತಂತೆ ಇವರು ನಿಜವಾಗಿ ಕ್ಷತ್ರಿಯರೇ ಅಂತ ಹೇಳಿ ಹೀಗೆ ಹಿಂದೆ ಪರೀಕ್ಷೆ ಮಾಡುವ ಕ್ರಮ. ಅದರಂತೆ ಜಟಾಸುರ ಒಬ್ಬ ಬ್ರಾಹ್ಮಣನಾಗಿ ಆಯುಧಗಳನ್ನು ಎತ್ತಿ ಹಿಡಿದು ತಿರುಗಿಸಿ ನೋಡ್ತಾ ಇದ್ದದ್ದು ನೋಡಿ ಭೀಮಸೇನಿಗೆ ಗೊತ್ತಾಯ್ತಂತೆ, ಇದು ಸಹಜ ಬ್ರಾಹ್ಮಣ ಅಲ್ಲ ಅಂತ. ಇದರಲ್ಲಿ ಆಯುಧವನ್ನು ಇಷ್ಟಪಡತಕ್ಕಂಥ ಏನೋ ಒಂದು ಕ್ಷಾತ್ರಧರ್ಮ ಸೇರಿದೆ, ಅನ್ಯಾಯ ಸೇರಿಕೊಂಡಿದೆ ಅಂತ. ಆದರೂ ಸುಮ್ಮನಿದ್ದಂತೆ. ಈಗ ಗೊತ್ತಾಯಿತು ಅಂತ ಹೇಳಿ ಜಟಾಸುರನ ಜೊತೆಯಲ್ಲಿ ಯುದ್ಧಕ್ಕೆ ನಿಂತು ಮೊದಲು ಕಲ್ಲಿನ ಯುದ್ಧ ಆಯಿತು, ಮತ್ತೆ ಮರಗಳ ಯುದ್ಧ, ಕಡೆಗೆ ಮೈಕೈ ಮಾತ್ರ ಮುಷ್ಟಿಯುದ್ಧ, ಕಡೆಗೆ ಜಟಾಸುರನನ್ನು ಮುಗಿಸಿದ. ಇದು ಜಟಾಸುರ ವಧ ಪರ್ವ ಮುಗಿಯಿತು. ಇಲ್ಲಿಗೆ ಮಧ್ಯೆ ಮಧ್ಯೆ ಬರತಕ್ಕಂತಹ ವಿಘ್ನಗಳಲ್ಲಿ ಒಂದೊಂದು ಕಥೆಗಳು. ಮುಂದೆ ವೃಷಪರ್ವ ರಾಜನ ಹತ್ತಿರ ಹೋಗಿ ಕೂತಿದ್ದಾರೆ ಒಂದು ವಾರ, ಅಲ್ಲೇ ಇದ್ದಾರೆ, ಬದ್ರೆ ಹತ್ತಿರವೇ ಆಚೀಚೆ ಸುತ್ತಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಅವರು ಗಂಧಮಾದನ ಪರ್ವತಕ್ಕೆ ಹೋಗಬೇಕು. ಅರ್ಜುನ ಇಳಿದು ಬಂದ, ಬರುವ ಜಾಗ ಹತ್ತಿ ಹೋದ ಜಾಗ, ತಪಸ್ಸಿಗೆ ನಿಂತ ತಾಣ. ಅರ್ಜುನನಿಗೋಸ್ಕರ 6ನೇ ವರ್ಷದಲ್ಲಿ ಕಾಯ್ತಾ ಇದ್ದಾರೆ, 5 ವರ್ಷದ ನಂತರ ಬರ್ತಾನೆ ಅಂತ, ಬರ್ತೇನೆ ಅಂತ ಹೇಳಿದ್ದಾನೆ ಅಂತ. ಹಾಗಾಗಿ ಅಲ್ಲಿಯೇ ಕೂತಿದ್ದಾರೆ. ಒಂದು ವಾರ ಮುಗಿದ ನಂತರ ವೃಷಪರ್ವನಿಂದ ಆರ್ಷ್ಟಿಶೇಣನಲ್ಲಿಗೆ ಬಂದರು. ಆರ್ಷ್ಟಿಶೇಣನಲ್ಲಿ ಬಂದಾಗ ಅವನು ಯೋಚನೆ ಮಾಡಿದ, ಇವರು ಯಾರು ಅಂತ. ಸಾಮಾನ್ಯ ಎಲ್ಲ ಬದರಿಗೆ ಬಂದಾಗಲೂ ಋಷಿಮುನಿಗಳು ಯೋಚನೆ ಮಾಡ್ತಾ ಇದ್ರು, ಪಾಂಡವರು ಬಂದ ತಕ್ಷಣ ಇವರು ಯಾರು ಅಂತ. ಅವರಿಗೆ ಧ್ಯಾನದಲ್ಲಿ ಕಾಣ್ತಿತ್ತಂತೆ ಇದು ಕಾಣುವ ಕ್ರಮ. ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಯಾರವನು ಅಂತ ಹೇಳಿ ಇಂಟ್ಯೂಷನಲ್ಲಿ ಅವನು ಅರ್ಥ ಮಾಡಿಕೊಳ್ತಿದ್ದಂತೆ ಹಿಂದಿನ ಕಾಲದಲ್ಲಿ. ಇಂಥ ದೇವತೆಗಳು ಈ ರೂಪದಲ್ಲಿ ಬಂದಿದ್ದಾರೆ ಎನ್ನುವುದನ್ನು ಅವರು ಗುರುತಿಸಿಕೊಂಡು ಬೇಕಾದಂಥ ಉಪಚಾರ ಮಾಡ್ತಿದ್ರಂತೆ. ಅದರಿಂದ ಅವರಿಗೇನು ಬಂದವರಿಂದ ತೊಂದರೆ ಇಲ್ಲ, ಬಂದವರು ಯಾರು ಅಂತ ಪರಿಚಯ ಮಾಡಿಕೊಳ್ತಿದ್ರು. ಆರ್ಷ್ಟಿಶೇಣನು ಸಹ ಬಂದವರು ಯಾರು ಅಂತ ತಿಳಿದುಕೊಂಡು ಉಪಚಾರ ಮಾಡಿ ಕುಳ್ಳಿರಿಸಿಕೊಂಡ. ಅಲ್ಲಿಯೂ ಮತ್ತೊಂದಿಷ್ಟು ಅವನು ಹೇಳಿದ್ದಾನೆ ಕೆಲವೆಲ್ಲ ಕಥೆಗಳನ್ನು, ಹೇಗೆ ಮನುಷ್ಯ ಬದುಕಿರಬೇಕು, ಹೇಗಿರಬೇಕು ಇಲ್ಲಿ ಎಲ್ಲ. ಇದು ಮುಂದೆ ಪೂರ್ತಿ ದೇವತೆಗಳದ್ದೇ ಜಾಗ, ಆದ್ದರಿಂದ ಇಲ್ಲಿ ಯಾರೂ ಸಹ ಮುಂದಡಿ ಇಡುವ ಹಾಗೇ ಇಲ್ಲ. ಏನು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅವರು ಪ್ರಪಾತವನ್ನು ಸೇರ್ತಾರೆ, ಅಂತಹ ಬಗೆ ಇದು ಈ ಜಾಗದ ಕತೆ ಅಂತಾನೆ. ಅದರಿಂದ ಮನುಷ್ಯ ತನ್ನ ಬದುಕನ್ನು ಎಷ್ಟು ಸುಂದರವಾಗಿ ಸವೆದ್ದು ಇರಬೇಕು ಅನ್ನೋದಕ್ಕೊಂದು ದೊಡ್ಡ ಮಾತು ಕೊಡ್ತಾನೆ. ತುಂಬ ಮಾತುಗಳಿರ್ತವೆ, ಒಂದೊಂದು ಪರ್ವದಲ್ಲಿ 16 ಅಧ್ಯಾಯಗಳಿರ್ತವೆ. ನಾನು ಅಧ್ಯಾಯದ ಒಂದು ಶ್ಲೋಕ ಹೇಳೋದು ಕೆಲವೊಮ್ಮೆ. ಪಿತಾ ಮಾತಾಚ, ಒಂದು ತಂದೆ ಮತ್ತೊಂದು ತಾಯಿ, ತತೈವ ಅಗ್ನಿ 3ನೇದ್ದು ಅಗ್ನಿ, ಗುರುಹು 4ನೇದ್ದು, ಆತ್ಮಾಚ ಪಂಚಮಃ 5ನೇದ್ದು ಆತ್ಮ. ಇದು 5 ಜನ. ಯಸ್ಯೈತೇ ಪೂಜಿತಾಃ ಸರ್ವೇ ತಸ್ಯ ಲೋಕವು ಉಪಜಿತೋ. ಯಾರು ಇವರ 5ರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅವರು 2ಲೋಕವನ್ನು ಪಡೀತಾರೆ, ಅಂದರೆ ಈ ಲೋಕದಲ್ಲಿಯೂ ಸಹ ಸುಖವನ್ನು ಅನುಭವಿಸ್ತಾರೆ, ಮುಂದೆ ಉತ್ತಮ ಲೋಕವನ್ನು ಪಡೀತಾರೆ ಅಂತ. ಪಿತಾ ಮಾತಾ ತತೈವ ಅಗ್ನಿ ಗುರುರಾತ್ಮ ಆಚ ಪಂಚಮಃ. ಒಂದು ತಂದೆ ಮತ್ತೊಂದು ತಾಯಿ ಅಂದರು. ನಾವು ಲೋಕದಲ್ಲಿ 2 ವ್ಯಕ್ತಿಯನ್ನು ಕಾಣುತ್ತೇವೆ, ಜೊತೆಯಲ್ಲಿ ತತೈವ ಅಗ್ನಿ ಅಂದ, ಅಗ್ನಿಯನ್ನು ಸಹ ನಾವು ಉಪಾಸನೆ ಮಾಡಬೇಕು ಅಂದರು. ಉಪಾಸನೆ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಒಂದೊಂದು ಬಗೆಯಿಂದ. ಅಂದರೆ ಉಪಾಸನೀಯ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಒಬ್ಬ ಸಾಮಾನ್ಯ ಚಾಲಕನು ಸಹ ವಾಹನ ಚಾಲನೆಯಲ್ಲಿ ಸಂಜೆಯಾಯಿತು ಅಂದಾಗ ದೀಪ ಗುಂಡಿ ಅದುಮಿದರೆ ಒಂದು ನಮಸ್ಕಾರ ಮಾಡುವ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ಇಷ್ಟು ಅಗ್ನಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ ನಾವು ಕಾಣುತ್ತೇವೆ. ಜೊತೆಯಲ್ಲಿ ಗುರುಹು ಅಂದ, ನಮ್ಮ ಅಧ್ಯಾತ್ಮಕ್ಕೆ ಅಥವಾ ನಮ್ಮ ಜ್ಞಾನಕ್ಕೆ ಪೋಷಕನಾದ ವ್ಯಕ್ತಿ ಅಥವಾ ಹಿರಿಯ. ಆತ್ಮ ಆಚ ಅಂತಾನೆ, ಮತ್ತೊಂದು ಆತ್ಮ. ಇದು 5ನ್ನು ಸಹ ಚೆನ್ನಾಗಿ ನೋಡಿಕೊಳ್ಬೇಕಂತೆ. ಆತ್ಮ ಅಂದರೆ ತನ್ನನ್ನು ಅಲ್ಲ, ಆತ್ಮ ಅಂದರೆ ಭಗವಂತ ಪರಮಾತ್ಮ. ತನಗೂ ಅಂತರ್ಯಾಮಿ ಅದು, ಆತ್ಮ ಅಂದರೆ ಅಂತರ್ಯಾಮಿ ಅಂತ ಅರ್ಥ. ಸರ್ವಭೂತಾಂತರಾತ್ಮ, ಎಲ್ಲರ ಒಳಗೆ ನಿಂತಿರುವ ವ್ಯಕ್ತಿ, ಎಲ್ಲ ಕಡೆಯಲ್ಲಿ ಇರುವವ. ಈ 5 ವಸ್ತುಗಳನ್ನು ಯಾರು ಉಪಾಸನೆ ಮಾಡ್ತಾನೆ ನೋಡಿಕೊಳ್ಳುತ್ತಾನೆ ಅವನಿಗೆ ಎಲ್ಲ ಲೋಕವೂ ಸಿಗುತ್ತೆ ಅಂತ. ತಂದೆ ತಾಯಿಗಳನ್ನು ಸಂತೋಷಗೊಳಿಸುವವ, ಅಗ್ನಿಮುಖದ ಆರಾಧನೆಯಲ್ಲಿ ತೊಡಗಿದವ, ಹಾಗೆಯೇ ಗುರುಗಳ ಸೇವೆ ಮಾಡಿದವ,
ಭಗವಂತನ ಭಕ್ತನಾದವ ಎಂದೂ ಸಹ ದುರ್ಗತಿಯನ್ನು ಪಡೆಯುವುದಿಲ್ಲ. ಇದು ಸಾಮಾನ್ಯವಾದ ನಮ್ಮ ಭೌತಿಕ ನೆಲೆಯ ಹತ್ತಿರದ ಅರ್ಥ. ಇದೇ ಭಾರತದ ಮತ್ತೊಂದು ಮುಖದ ಅರ್ಥ, ತಂದೆ ತಾಯಿ ಎಲ್ಲ ನಮಗೆ ಸಾಮಾಜಿಕವಾದ ಬಾಂಧವ್ಯವನ್ನು ಉಲ್ಲೇಖ ಮಾಡಲಿಕ್ಕೆ ವ್ಯಕ್ತಿಯೊಬ್ಬ ಪಂಚಮ ಯಜ್ಞದಲ್ಲಿ ಕೂತಿರಬೇಕಂತ, ಅದವನ ಋಣ ಪರಿಹಾರಕ್ಕೆ ಇರುವಂಥದ್ದು. ತಂದೆ ತಾಯಿಗಳನ್ನು ನೋಡಿಕೊಳ್ಳಬೇಕು ಅನ್ನುವುದರಿಂದ ತಂದೆ ತಾಯಿಗಳಿಗೇನು ಲಾಭ ಅಲ್ಲ. ತಂದೆ ತಾಯಿಗಳು ಇವನು ಆದಾಗ ಮತ್ತೆ ಇವನನ್ನು ನೋಡಿಕೊಳ್ತಾರೆ ಅಂತ ಮುಂದೆ, ಇದು ಬಾಧ್ಯತೆ, ಋಣಶೇಷ. ಇದು ತಂದೆ ತಾಯಿಗಳು ಹೇಗೆ ಒಳ್ಳೆಯ ದೇಹ ಕೊಟ್ಟು ಅನ್ನ ಕೊಟ್ಟು ಅವನಿಗೆ ಬದುಕಿನ ಕಲ್ಪನೆಯನ್ನು ಕೊಟ್ಟು ನೋಡಿಕೊಂಡಿದ್ದಾರೆ, ಏನಲ್ಲದಿದ್ರು 10-20 ವರ್ಷ ಆದರೂ. ಹಾಗಾದರೆ ಇವನು ಸಹ ಅವರನ್ನು 10-20 ವರ್ಷ ಅದಲ್ಲಿ ಆದರೂ ನೋಡಿಕೊಂಡರೆ ಮುಂದೆ ಅವನು ಕೊಡತಕ್ಕಂತಹ ತನ್ನ ಮಕ್ಕಳಿಗೆ 10-20 ವರ್ಷ ಏನೊಂದು ಕೊಟ್ಟಿದ್ದಾನೆ ಲಾಲನೆ ಪೋಷಣೆ, ಅದಕ್ಕೂ ಬೆಲೆ ಬರುತ್ತೆ. ಹೀಗೆ ಒಂದು ಋಣ ಪರಿಹಾರಕ್ಕೋಸ್ಕರ ಪಿತೃಯಜ್ಞ ಅಂತ ಕರೀತಾರಿದ್ದನು. ತಂದೆಗಳ ಮೂಲಕ ಭಗವಂತನನ್ನು ಸಂತೋಷಪಡಿಸುವ ಒಂದು ಯಜ್ಞ ಇದು. ಪಿತೃಯಜ್ಞ ಅಂದರೆ ತಂದೆಯನ್ನೇ ಬಲಿ ಕೊಡುವುದಲ್ಲ, ತಂದೆ ತಾಯಿಗಳನ್ನೇ ಗೋಳಾಡಿಸುವುದಲ್ಲ, ತಂದೆ ತಾಯಿಗಳ ಸಂತೋಷವನ್ನು ತನ್ನ ಬದುಕಿನಲ್ಲಿ ಮಾಧ್ಯಮರಾಗಿ ನಮ್ಮಿಂದ ಸಂತೋಷವನ್ನು ಉಣ್ಣುವಂತೆ ಮಾಡ್ತಾರೆ. ಅಂತಹ ಮಾಧ್ಯಮದಲ್ಲಿ ನಿಂತ ದೇವತೆಗಳನ್ನು ಕಾಲಕಾಲಕ್ಕೆ ನಾವು ಸಂತೋಷಗೊಳಿಸುವೆ. ಕಣ್ಣಿನಲ್ಲಿ ನಿಂತ ಸೂರ್ಯನಿಗೆ 3 ಹೊತ್ತು ಅರ್ಘ್ಯ ಕೊಡುವ ಮೂಲಕ ನಾವು ಹೇಗೆ ಸಂತೋಷವನ್ನು ಮಾಡೋಲಿಕ್ಕೆ ಒಂದು ಸಂಧ್ಯಾವಂದನೆ ಅಂತ ಸಿಕ್ಕಿಸಿದ್ದೇವೆಯೋ, ಅದರಂತೆ ಎಲ್ಲ ದೇವತೆಗಳು ಪ್ರತಿ ಅಂಗಗಳಲ್ಲಿ ನಿಂತ 100 ದೇವತೆಗಳ ಸಂತೋಷಕ್ಕೋಸ್ಕರ ಕಾಲಕಾಲಕ್ಕೆ ಅಗ್ನಿಯ ಮುಖದಲ್ಲಿ ಅವರಿಗೆ ಆಹುತಿಯನ್ನು ದ್ರವ್ಯ ತ್ಯಾಗವನ್ನು ಮಾಡುವಂಥದ್ದು. ಇದು ದೇವತೆಗಳ ಋಣ ಪರಿಹಾರಕ್ಕೆ ಮಾಡುವಂಥದ್ದು. ದೇವತೆಗಳು ನೇರ ನಮಗೇನು ತಂದು ಕೊಟ್ಟಿಲ್ಲ ಋಣ ಪರಿಹಾರಕ್ಕೆ, ಆದರೆ ನಮ್ಮ ಅಂಗಾಂಗಗಳ ಸೌಷ್ಠವವನ್ನು ಆರೋಗ್ಯವನ್ನು ಅವರು ಕೊಟ್ಟಿದ್ದಾರೆ. ಈ ಆರೋಗ್ಯದ ಋಣ ಸಂದಾಯಕ್ಕೆ ಕೃತಜ್ಞತೆಗೆ ನಾವು ಕಾಲಕ್ಕೆ ಮಾಡತಕ್ಕಂಥ ಅಗ್ನಿಮುಖದ ಆರಾಧನೆ ಅಂತ ಹಿಂದಿನವರು ಕಂಡ ಒಂದು ಸೇತುವೆ ಇದು. ದೇವತೆಗಳಿಗೂ ಮನುಷ್ಯರಿಗೂ ಪ್ರಸಾದಕ್ಕೆ ಇರುವ ಒಂದು ಸೇತುವೆ ಅದು ಅಗ್ನಿ. ಅಗ್ನಿ ಆರಾಧನೆ ಯಜ್ಞದ ಕಲ್ಪನೆ. ಸಹ ಯಜ್ಞಾಃ ಪ್ರಜಾಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಅಸ್ತು ಇಷ್ಟ ಕಾಮಧುಕು ಅಂತ. ಹಿಂದೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡುವಾಗಲೇ ಯಜ್ಞದ ಕಲ್ಪನೆಯನ್ನು ಮಾಡಿಟ್ಟು ಇದರಿಂದ ನಿನಗೆ ಬೇಕಾದಂತಹ ಬಯಕೆಗಳನ್ನು ನೀನು ಪಡೆ, ದೇವತೆಗಳಿಗೂ ನಿನಗೂ ಸಂಪರ್ಕವನ್ನು ಕಾಪಾಡಿಕೋ ಅಂತ. ಇದು ಇನ್ನೊಂದು ಮುಖದ ಋಣ ಪರಿಹಾರದ ಕಾರ್ಯಕ್ರಮ. ಮತ್ತೊಂದು ಹೇಳ್ತಾರೆ, ಗುರುಹು ಅಂತಾನೆ. ಜ್ಞಾನವನ್ನು ಕೊಟ್ಟವನಿಗೆ ನಾವು ಮತ್ತೇನು ಕೊಡಲಿಕ್ಕೆ ಬರುವುದಿಲ್ಲ. ಇವತ್ತು ದುಡ್ಡಿನಿಂದ ವಿದ್ಯೆಯನ್ನು ಪಡೆಯಲಿಕ್ಕೆ ಬರಬಹುದು, ಆದರೆ ಅದನ್ನು ಶಾಸ್ತ್ರಕಾರರು ವಿದ್ಯೆಯಿಂದಲೇ ಇಟ್ಟುಕೊಳ್ಳುವುದಿಲ್ಲ. ಅದೊಂದು ವಿದ್ಯೆಯೋ ಕೇಳ್ತಾರೆ ಅವರು, ಉಪಯೋಗ ಇಲ್ಲ ಅಂತಾರೆ. ಯಾವುದು ದುಡ್ಡು ಕೊಟ್ಟು ಪಡೆದ ವಿದ್ಯೆಯೋ ಅದು ದುಡ್ಡು ಮಾಡಲಿಕ್ಕೆ ಹೇಳಿಕೊಡುತ್ತೆ ಅಷ್ಟೇ, ಅದರ ಆಚೆ ಹೇಳಿಕೊಡುವುದಿಲ್ಲ. ಯಾವುದು ದುಡ್ಡಿನಿಂದ ಬರದ ವಿದ್ಯೆಯೋ, ಯಾವುದಕ್ಕೆ ದುಡ್ಡು ಇಲ್ಲವೋ ವಿದ್ಯೆ ಪಡೆಯಲಿಕ್ಕೆ, ಅದು ನಿಜವಾಗಿ ಇವನನ್ನು ದುಡ್ಡು ಕೊಡುವುದಿಲ್ಲ, ಆದರೆ ಅದಕ್ಕಿಂತ ಆಚೆಗೆ ಕೊಡುತ್ತೆ, ಸಂತೋಷವನ್ನು ಕಲ್ಪಿಸಿಕೊಡುತ್ತೆ, ಬದುಕಿನಲ್ಲಿ ಆಚೆ ಅವನನ್ನು ಹಾಕಿಬಿಡುತ್ತೆ. ಅದನ್ನು ಯಾವುದು ನಿಜವಾಗಿ ದುಡ್ಡಿನಿಂದ ಪಡೆಯಬಹುದಾದ ಭೌತ ವಿದ್ಯೆ ಉಂಟೋ, ಮೆಟೀರಿಯಲ್ ಸೈನ್ಸ್ ಅಂತ ಕರೀತಾರೆ, ಅದನ್ನು ಕೃಷ್ಣ ಬಹಳ ಚಿಕ್ಕ ಕ್ಲಾಸು ಅಂತಾನೆ, ಕೆಳಗಿನ ಮಟ್ಟದ್ದು ಅಂತಾನೆ, ಅದು ಕಲಿಕೆ ಏನೂ ಅಲ್ಲ ಅಂತಾನೆ. ಅದು ಬೇಕಾದರೆ ಕಲಿ, ಬೇಡ ಆದರೆ ಬಿಡು. ಅದು ನಿನ್ನ ಸಮಾಜದ, ನಿನ್ನ ಬದುಕಿನ, ನಿನ್ನ ದೇಶದ ಸಂಪರ್ಕಕ್ಕೆ ಸಂಬಂಧಪಟ್ಟದ್ದು. ನಿನಗೂ ಅದಕ್ಕೂ ಇದ್ದರೇನು ಇಲ್ಲದಿದ್ದರೇನು ಅಂದ. ಅದರ ಆಚಿನ ಕಲಿಕೆ ನಿಜವಾದ ಕಲಿಕೆ, ಅದು ದುಡ್ಡಿನಲ್ಲಿ ಬರುವಂಥದ್ದು ಅಲ್ಲ ಅಂದ. ಅದು ಗುರು ಶುಶ್ರೂಷೆಯ ವಿದ್ಯಾ ಅಂದ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಶ್ರೇವಯ ಉಪದೇಕ್ಷಂತಿತೆ ಜ್ಞಾನಂ. ಅದು ಗುರುಗಳ ಬಳಿಗೆ ಹೋಗಿ ಮಾತ್ರವೇ ಕಲಿಯಬಹುದಾದ ವಿದ್ಯೆ. ಇಂತಹ ವಿದ್ಯೆಯನ್ನು ಗುರುಗಳು ಕೊಟ್ಟಾಗ ಅವರೇನು ಕೊಟ್ಟು ಪರಿಹಾರ ಮಾಡಿಕೊಳ್ಳುವುದು? ಏನೂ ಇಲ್ಲ. ಅದಕ್ಕೋಸ್ಕರ ಗುರುಗಳನ್ನು ಪೂಜ್ಯ ಭಾವದಿಂದ ನೆನೆದು ಮತ್ತೆ ಗುರು ಸೇವೆ ಅನ್ನುವ ದೃಷ್ಟಿಯಿಂದ ಕಲಿತ ವಿದ್ಯೆಯನ್ನು 4 ಜನರಿಗೆ ದಾನ ಮಾಡುವಂಥದ್ದು, ಹೇಳಿಕೊಡುವಂಥದ್ದು, ಇದು ಗುರುರಣ ಪರಿಹಾರ. ಇದನ್ನು ಋಷಿರಣ ಅಂತ ಕರೀತಾರೆ. ಋಷಿ ಅಂದರೆ ಜ್ಞಾನಿಗಳು ಅಂತರ್ಥ. ಹರಿದು ಬಂದ ಜ್ಞಾನ ಪ್ರವಾಹವನ್ನು ಮುಂದುವರಿಯುವಂತೆ ಮಾಡುವಂತಹ ಕ್ರಮ. ಮತ್ತು ಒಂದ, ಭಗವಂತನನ್ನು ಪ್ರೀತಿಸಬೇಕು. ಎಲ್ಲಿದ್ದಾನೆ ದೇವರು? ಎಲ್ಲಿದ್ದಾನೆ ಹುಡುಕೋದು ಬೇಡ, ಒಳಗೂ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ. ಅದು ನಿನ್ನನ್ನು ನೀನು ಚೆನ್ನಾಗಿ ಇಟ್ಟುಕೋ, ಜೊತೆಯಲ್ಲಿ ಮತ್ತೊಬ್ಬರನ್ನು ಚೆನ್ನಾಗಿರುವಂತೆ ನೋಡಿಕೋ ಇಷ್ಟೇ. ಎಲ್ಲ ಕಡೆಯಲ್ಲಿಯೂ ಭಗವಂತ ಇದ್ದಾನೆ, ಅದು ಬರೇ
ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿಂದ ತಿಳ್ಕೊಳ್ಬೇಡ, ಎಲ್ಲ ಕಡೆಯಲ್ಲಿ ಕೂತ ಭಗವಂತನ ಸಂತೋಷಕ್ಕೋಸ್ಕರ ಕಾಲಕಾಲಕ್ಕೆ ಪ್ರತಿಯೊಬ್ಬರನ್ನು ಸಹ ಪ್ರೀತಿಸುವಂತೆ ಬದುಕನ್ನು ನೀನು ಕಲ್ಪಿಸಿಕೋ. ಇದು ಆತಿಥ್ಯದಲ್ಲಿಯೂ ಆಗಬಹುದು, ಪ್ರಾಣಿ ದಯೆಯಲ್ಲಿಯೂ ಆಗಬಹುದು. ಒಟ್ಟಾರೆ ಇದು ಕಡೆಯ ಯಜ್ಞ, ನನಿಯಜ್ಞ ಅಂತ ಕರೆಯುವ ಅಥವಾ ಭೂತಯಜ್ಞ ಅಂತ ಕರೆಯುವ, ಎಲ್ಲ ಕಡೆಯಲ್ಲಿ ನಿಂತ ಭಗವಂತನನ್ನು ಸಂತೋಷಪಡಿಸುವಂತೆ ತಾನು ಬದುಕುವುದು. ಹೀಗೆ ಪಂಚಯಜ್ಞದ ಮುಖದಲ್ಲಿ ಮನುಷ್ಯ ತನ್ನ ಬದುಕನ್ನು ರೂಪಿಸಿಕೊಳ್ಳಬೇಕು ಅಂತ ಆರ್ಷ್ಟಿಷೇಣರು ಧರ್ಮರಾಜನಿಗೆ, ಧರ್ಮರಾಜನ ಮೂಲಕ ನಮಗೆ ತೋರಿಸಿಕೊಟ್ಟರು. ಜೊತೆಯಲ್ಲಿ ಇಲ್ಲಿ ಪಂಚನನ್ನು ಎಬ್ಬಿಸ್ತಾ ಇದ್ದಾರೆ. ಭಗವಂತನ ಆರಾಧನೆ ಪ್ರಧಾನ ಅಂದರು. ಅದು ಯಾರು ಅಂದರೆ ಇದು ಐದು ಮುಖ, ಪಿತಾ ಮಾತಾ ತತೈವ ಅಗ್ನಿಹಿ ಗುರುರಾತ್ಮ ಚ ಪಂಚಮಃ. ಭಗವಂತನಿಗೆ ಐದು ರೂಪ ಉಂಟಂತೆ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ. ಈ ಐದು ಜನರ ಕೆಲಸದಲ್ಲಿ ನಾವು ಕೂತದ್ದು. ಇದೆಲ್ಲ ಉಪನಿಷತ್ತಿನ ಅಪೂರ್ವ ಚಿಂತನೆಗಳು. ನಮ್ಮ ತಲೆ ಅನ್ನುವುದೊಂದು ಭಗವಂತನ ರೂಪ, ನನ್ನ ಬಲ ಮಗ್ಗುಲು ಎನ್ನುವುದೊಂದು ಭಗವಂತನ ರೂಪ, ಎಡಮಗ್ಗುಲು ಎನ್ನುವುದೊಂದು ಭಗವಂತನ ರೂಪ, ಕಾಲು ಎನ್ನುವುದೊಂದು ಭಗವಂತನ ರೂಪ, ನಡು ಎನ್ನುವುದೊಂದು ಭಗವಂತನ ರೂಪ. ಅದು ಮನುಷ್ಯನ ಮಾತ್ರ ಅಲ್ಲ, ಹಕ್ಕಿಗೂ ತಲೆ ಇದೆ, ಹಕ್ಕಿಗೂ ಕಾಲು ಇದೆ ಅಂದರೆ ಬಾಲ ಇದೆ, ಅದರಿಂದ ಪುಚ್ಚಮ್ ಅಂತಾರೆ, ದಕ್ಷಿಣ ಪಕ್ಷ ಅಂತಾರೆ, ಇದು ಬಲ ರೆಕ್ಕೆ ಅಂತಾರೆ, ಇದು ಉತ್ತರ ಪಕ್ಷ ಅಂತಾರೆ, ಇದು ಎಡ ರೆಕ್ಕೆ ಅಂತ. ಬಲ, ಎಡ ರೆಕ್ಕೆ, ಮತ್ತೆ ಒಂದು ತಲೆ, ಮತ್ತೆ ಆತ್ಮ ಮಧ್ಯದೇಹ, ಕಡೆಗೆ ಬಾಲ ಪುಚ್ಛ. ಹೀಗೆ ಇದು ಐದು ಅಂಗಗಳಲ್ಲಿ ಭಗವಂತ ಐದು ರೂಪದಿಂದ ಇದ್ದು ಎಲ್ಲ ಕೆಲಸ ಮಾಡಿಸ್ತಾನೆ. ಎಲ್ಲ ಹೊತ್ತಿಗೂ ಪಂಚಭೂತಗಳಲ್ಲಿಯೂ ತಾನೇ ಇರ್ತಾನೆ, ಅದರಲ್ಲಿಯೂ ಕೆಲಸ ಮಾಡಿಸ್ತಾನೆ. ಹಾಗಾಗಿ ಈ ಪಂಚರೂಪದ ಪ್ರಪಂಚದಲ್ಲಿ ವ್ಯಾಪ್ತನಾದ ಭಗವಂತನ ಒಂದು ಅಪೂರ್ವ ಉಪಾಸನೆಯ ಮುಖ ಅರ್ಷ್ಟಿಷೇಣ ಹೇಳ್ತಾ ಇದ್ದಾನೆ. ವ್ಯಾಸರು ತೋರಿಸ್ತಾ ಇದ್ದಾರೆ ಪಿತಾ ಅಂದ. ಪಿತಾ ಅಂದರೆ ರಕ್ಷಣೆ ಮಾಡುವವ ಅಂತ ಅರ್ಥ. ಪಾತಿ ಇತ ಪಿತಾ ಅಂತ, ನಮ್ಮನ್ನು ನೋಡಿಕೊಳ್ಳುವವ, ಸ್ಥಿತಿಕರ್ತೃ. ಅದು ಭಗವಂತ ಅನಿರುದ್ಧ ರೂಪದಲ್ಲಿ ಮಾಡ್ತಾನೆ. ಅದರಿಂದ ತಂದೆಯಲ್ಲಿ ಭಗವಂತ ಅನಿರುದ್ಧನಾಗಿ ಇಟ್ಟುಕೊಂಡು ಅನಿರುದ್ಧ ತಾನಾಗಿ ಇಡೀ ಜಗತ್ತಿನ ಪಿತನಾಗಿ ತಂದೆಯಾಗಿ ತಾನು ಸ್ಥಿತಿಕರ್ತರಾಗಿ ಭಗವಂತ ಇದ್ದಾನೆ, ಅವನನ್ನು ಸಂತೋಷಗೊಳಿಸು. ಹಾಗೆಯೇ ಮಾತಾ ಅಂದ, ತಾಯಿ. ಮಾತಾ ಅಂದರೆ ಅದು ತಾಯಿ ಅಂತಲ್ಲ, ಮಾತಿ ಇತಿ ಮಾತಾ ಅಂತ, ನಿರ್ಮಾಣ ಮಾಡುವವಳು ಅಂತ. ನಿರ್ಮಾತಿ, ನಿರ್ಮಾತೃ ಅಂತ ಅರ್ಥ. ಸೃಷ್ಟಿ ಮಾಡುವವ ಅಂತ, ಸೃಷ್ಟಿ ಮಾಡುವವ ಪ್ರದ್ಯುಮ್ನ. ಎಲ್ಲ ತಾಯಿಯಲ್ಲಿ ಪ್ರದ್ಯುಮ್ನಾಗಿ ತಾನೂ ಇದ್ದು ಇಡೀ ಜಗತ್ತಿನ ಮಾತೃ ತಾನಾಗಿ ಆ ಮಾತೃತ್ವದ ಉಪಾಸನೆಯನ್ನು ನೀನು ಮತ್ತೆ ಹೊತ್ತುತ್ತಾ ನಿನ್ನನ್ನು ಬದುಕಿನಲ್ಲಿ ತಂದ ಮತ್ತು ಬದುಕಿನಲ್ಲಿ ಇಟ್ಟುಕೊಂಡ, ಹೀಗೆ ಸೃಷ್ಟಿ ಮತ್ತು ಸ್ಥಿತಿ ಈ ಎರಡು ಮುಖದ ವ್ಯಕ್ತಿಗಳೇ ಪಿತೃ ಮತ್ತು ಮಾತೃ ಅನಿಸಿಕೊಂಡಿದ್ದಾರೆ ಪ್ರದ್ಯುಮ್ನ ಮತ್ತು ಅನಿರುದ್ಧರು ಅಂತ. ಅದರ ಆಚೆ ಮತ್ತೆ ತಥೈವ ಅಗ್ನಿ, ಅದಕ್ಕೆ ಮೊದಲು ಎರಡು ಹೇಳಿ ಪಿತಾ ಮಾತಾ ಅಂತ ಹೇಳಿ ಅನಿರುದ್ಧ ಪ್ರದ್ಯುಮ್ನರ ಒಂದು ಕಾಂಬಿನೇಷನ್, ಒಂದು ಗುಂಪು. ತಥೈವ ಅಗ್ನಿ, ಇನ್ನೊಂದು ಅಗ್ನಿ. ಅಗ್ನಿ ಅಂದರೆ ಅತ್ತೀತ್ಯ ಅಗ್ನಿ ಅಂತ. ಅಗ್ನಿ ಏನು ಕೆಲಸ ಮಾಡುತ್ತೆ ಅಂದರೆ ಕಬಳಿಸುತ್ತೆ ಅಂತ, ಮತ್ತೇನೂ ಅಲ್ಲ. ಅಲ್ಲಿ ಯಾವುದೇ ಮತ್ತೆ ರೂಪ ಇರದಂತೆ, ನಾಮ ಉಳಿಯದಂತೆ ಮಾಡಿಬಿಡುತ್ತೆ. ಇನ್ನೇನಾದರೂ ನಾವು ಬೇರೆ ಹೆಸರಿಂದ ಕರಿಬೇಕು. ಒಂದು ಕಾಗದ ಅಲ್ಲಿದ್ದರೆ ಆ ಕಾಗದ ರೂಪ ಅಲ್ಲಿ ಇಲ್ಲ. ಇನ್ನು ಕಾಗದ ಅಂತ ಅದನ್ನು ಯಾರು ಕರೆಯುವುದಿಲ್ಲ, ಮತ್ತೆ ಅದನ್ನು ಬೂದಿ ಹೇಳ್ತಾರೆ, ಅದರ ರೂಪವೇ ಬೇರೆ ಆಗುತ್ತೆ. ಹೀಗೆ ರೂಪ ನಾಮಗಳನ್ನು ಕಬಳಿಸುವಂತೆ ಇರುವಂಥದ್ದು ಅಗ್ನಿ. ನಾಳೆ ನಮ್ಮ ರೂಪ ನಾಮವನ್ನು ತೆಗೆಯುವ, ಅದು ನಮ್ಮನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಅಗ್ನಿ ಅಂದರು. ನಾಮರೂಪ ಮಾತ್ರ ಹೋಗುತ್ತೆ ಅಷ್ಟೆ, ಈ ಆಕಾರ ಇರುವುದಿಲ್ಲ, ಈ ಹೆಸರು ಇರುವುದಿಲ್ಲ. ಹಾಗೆ ಸಂಹಾರ ಶಕ್ತಿಯಾದ ಸಂಕರ್ಷಣ ಅಗ್ನಿ ಇಡೀ ಜಗತ್ತನ್ನೇ ಕಡೆಗೊಮ್ಮೆ ಸುಟ್ಟು ಉರಿಯುವ, ಸುಟ್ಟಿ ಬೂದಿ ಮಾಡುವ, ಜಗತ್ತಿಗೆ ಅಗ್ನಿ ಅಂತ ಪ್ರಳಯ ಅಗ್ನಿ ಅಂತ ಕರೆಸಿಕೊಂಡ, ಎಲ್ಲರೊಳಗೂ ಮತ್ತೆ ಅಗ್ನಿಯಾಗಿ ಬರುವ ಆ ಸಂಕರ್ಷಣನ್ನು ಉಪಾಸನೆ ಮಾಡು. ಗುರುಹು ಅಂದ. ಗುರು ಅಂದರೆ ನಾವು ಸೃಷ್ಟಿ ಸ್ಥಿತಿ ಸಂಹಾರ ಮೂರೇ ಲೆಕ್ಕ ಮಾಡುವುದಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಸಾಮಾನ್ಯ ಉಂಟು ಬಂತು, ಉಂಟು ಹೋಯಿತು, ಅದು ಸರಿ. ಆದರೆ ಬಂದದ್ದು ಯಾಕೆ, ಇದ್ದದ್ದು ಏನು, ಹೋಗುವುದು ಎಲ್ಲಿಗೆ, ಇದನ್ನೆಲ್ಲ ತಿಳ್ಕೊಳ್ಳುವ ಯೋಚನೆಯಲ್ಲಿ ಕೂತವ ಅವಮನುಷ್ಯ, ಬುದ್ಧಿ ಉಳ್ಳವ. ಅವನಿಗೆ ಬೇಕಾದ್ದು ಜ್ಞಾನ, ಅದರ ಲಾಭಕ್ಕೋಸ್ಕರ ಅವನು ಹಿಡಿಬೇಕಾದ್ದು ಗುರುವನ್. ಅದನ್ನ ಗುರುವಾಗಿ ಭಗವಂತನೇ ಬರ್ತಾನೆ ಅಂದ. ಭಗವಂತನೇ ಗುರುವಾಗಬೇಕು, ಗುರುವಿನಲ್ಲಿ ಭಗವಂತ ಕೂತ್ಕೊಳ್ಬೇಕು, ಆಗ ಅವನು ಗುರುತ್ವವನ್ನು ಪಡೀತಾನೆ, ಅವನು ಶಿಷ್ಯನಾಗಬಹುದು. ಹಾಗಾಗಿ ಗುರುವಾಗಿ ಜ್ಞಾನೋಪದೇಶಕನಾಗಿ ನಾರಾಯಣ ಇದ್ದಾನೆ ಅಂದ. ನಾರಂ ಅಂದರೆ ಜ್ಞಾನ ಅಂತ ಅರ್ಥ, ಅದರ ಅಯನ ಅಂದರೆ ಆಸರೆ ಅಂತ ಅರ್ಥ. ಜ್ಞಾನಕ್ಕೆ ಆಸರೆಯಾದ ವ್ಯಕ್ತಿ ಅವನು. ನರರಿಗೆ ಅತ್ಯಂತ ಸಂಬಂಧಪಟ್ಟಂತಹ ಜ್ಞಾನಕ್ಕೆ ನಿಧಿಯಾಗಿ ನಿಂತ ಭಗವಂತನನ್ನು ಗುರುನಲ್ಲಿ ಕಂಡು, ಗುರುವಿನಲ್ಲಿ ಕಂಡು, ಇಡೀ ಜಗತ್ತಿಗೆ ಗುರುವಾದ ನಾರಾಯಣನನ್ನು ನೆನೆದು ಅವನ ಚಿಂತನೆಯಲ್ಲಿ ಬದುಕು, ಇದೊಂದು ಹೇಳಿಕೊಟ್ರು. ಕಡೆಯದಾಗಿ ಆತ್ಮ ಅಂದ.
ಆತ್ಮ ಅಂದರೆ ಆತತವಾಗಿರುವಂಥದ್ದು, ಎಲ್ಲವನ್ನು ಪಡೆಯುವ ಮೋಕ್ಷದ ಸುಖ. ಈ ಜ್ಞಾನವನ್ನು ಪಡೆದದ್ದರಿಂದ ಆಗುವುದೇನು ಅಂದರೆ ಈ ಸೃಷ್ಟಿಸ್ಥಿತಿ ಸಂಹಾರದ ಚಕ್ರದಿಂದ ಆಚೆ ಹೋಗುವುದು. ಎಲ್ಲವೂ ಸೃಷ್ಟಿಸ್ಥಿತಿ ಸಂಹಾರದಲ್ಲಿ ಸೇರ್ತದೆ. ಹುಟ್ಟುವುದು, ಸಾಯುವುದು, ಇರುವುದು ಎನ್ನುವುದು ನಿರಂತರ ಅಲ್ಲ. ಅದರಲ್ಲಿ ಯಾರು ಜ್ಞಾನಿಯಾಗಿದ್ದಾನೋ ಅವನು ಈ ಸೃಷ್ಟಿ ಚಕ್ರದಿಂದ, ಈ ನಿರಂತರದ ಚಕ್ರದಿಂದ ಆಚೆಗೆ ಹೋಗ್ತಾನೆ, ಊರ್ಧ್ವಗತಿಯನ್ನು ಪಡಿತಾನೆ. ಅದನ್ನು ಮೋಕ್ಷ ಅಂತ ಕರೀತಾರೆ, ಬಿಡುಗಡೆ, ಆನಂದದ ಸ್ಥಿತಿ. ಆತ್ಮ ಅಂದರೆ ಆನಂದದ ಭೋಗ ಅಂತಾರೆ. ಅತ್ತಿ ಇತಿ ಆತ್ಮ, ಆನಂದಮತ್ತಿ, ನಿರಂತರವಾದ ಸ್ವರೂಪಭೂತವಾದ ಸುಖವನ್ನು ಭಗವಂತನ ಅನುಗ್ರಹ ವಿಶೇಷದಿಂದ ಪಡೆದು ತನ್ನ ಸಹಜವಾದ ಸ್ವಭಾವದಲ್ಲಿ ರೂಪದಲ್ಲಿ ಇರುವಂಥದ್ದು. ಈಗ ಇರುವುದು ಮೋಕ್ಷ ಅಂದರೆ ಬಹಳ ದೊಡ್ಡ ಸಂಗತಿ ಅಲ್ಲ ಅಂತಾರೆ. ಮುಕ್ತಿ ಹಿತ್ವ ಅನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿಯಿಂದ, ಬೇರೆ ಬೇರೆ ಏನೊಂದು ನಾವು ರೂಪ ತಳೆದಿದ್ದೇವೆ, ಇದನ್ನೆಲ್ಲ ಕಳಚಿ ನಮ್ಮದೇ ಆಗಿರತಕ್ಕಂತಹ ಸಹಜವಾದ ರೂಪದಲ್ಲಿ ಇರುವುದು, ಅದನ್ನು ನಿಜವಾಗಿ ಮೋಕ್ಷ ಅಂತ ಕರೀತಾರೆ. ಇದು ಶಾಸ್ತ್ರಕಾರರು ಕೊಟ್ಟಂತಹ ಮಾತು. ಹಾಗಾಗಿ ಇಲ್ಲಿಂದ ಹೊರಗೆ ಹೋಗಿ ಜ್ಞಾನಿಯಾಗಿ ಅವನು ಆನಂದವನ್ನು ಉಣ್ತಾ ಇರುವಂತಹ ವಸ್ತು, ಆ ಆನಂದವನ್ನು ಕೊಡತಕ್ಕಂಥ ವ್ಯಕ್ತಿ ಅದು ಭಗವಂತ, ಅವನು ವಾಸುದೇವ ಅಂತ. ಒಳಗಿನ ನಿರಂತರವಾದ ಬೆಳಕಿಗೆ ಕಾರಣನಾದವ. ಹೀಗೆ ಪಂಚರೂಪವನ್ನು ನಿತ್ಯ ಚಿಂತನೆ ಮಾಡು, ಅದರ ಜೊತೆಯಲ್ಲಿ ಬದುಕು, ಅವನ ಪೂಜೆಯಿಂದಾಗಿ ನಿನಗೆ ಎಲ್ಲ ಲೋಕಗಳು ಸಿಗ್ತವೆ ಅಂತ ಹೀಗೆ ಆರ್ಷ್ಟಿಷ್ಯನರು ಉಪದೇಶ ಮಾಡಿದ್ದಾರೆ ಧರ್ಮರಾಜಾದಿಗಳಿಗೆ. ಮುಂದೆ ಜಾಗ್ರತೆಯಾಗಿ ಬದುಕಲಿಕ್ಕೆ ಹೇಳುತ್ತಾರೆ. ಇಲ್ಲಿ ಚೂರು ಹೆಚ್ಚು ಕಡಿಮೆಯಾದರೂ ದೊಡ್ಡ ಪ್ರಪಾತ ಇದೆ ಅಂತಾರೆ. ಯಾವತ್ತೂ ಹಾಗೆ ಕಡೆಯ ಮೆಟ್ಟಲು ಹತ್ತುವಾಗ, ತುಂಬ ಎತ್ತರಕ್ಕೆ ಏರಿದಾಗ, ತುಂಬ ಮೆಟ್ಟಲು ಸವಿಸಿದಾಗ, ಎಲ್ಲಿಯಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬಿದ್ದವನಿಗೆ ಮತ್ತೆ ಬಿದ್ದವನು ಯಾರು ಗೊತ್ತಾಗದೇ ಇರುವಂಥದ್ದು. ಕೆಳಗಿಂದ ಬಿದ್ದರೆ ಎದ್ದುಕೊಂಡು ಹೋಗ್ಬೋದು. ಮತ್ತೆ ಈಶಚ್ಚಪಲ ಕರ್ಮಾಣಮಂತಾನೆ, ಚೂರು ಒಮ್ಮೆ ಮನುಷ್ಯ ಇಲ್ಲಿ ಚಾಪಲ್ಲ ತೋರಿಸಿದ್ರು. ಮನುಷ್ಯ ಮಿಹ ಭಾರತ ದ್ವಿಷಂತಿ ಸರ್ವಭೂತಾನಿ ತಾಡಯಂಚಿತ ರಾಕ್ಷಸಾಹ. ಅವನ ಮನಸ್ಸಿನ ಎಲ್ಲಿಯೋ ಒಂದು ಎಳೆಯಾಗಿ ಏನಾದರೂ ಒಂದು ಚಾಪಲವನಿಗೆ ಬಂತು ಅಂದರೆ ಹೋಯ್ತಂತೆ. ಅದು ಯಾವುದೇ ವಾಸನೆ ಇರಬಹುದು, ಕಾಮದ ವಾಸನೆಯೋ, ಲಾಭದ ಯೋಚನೆಯೋ. ತೀರ್ಥಕ್ಷೇತ್ರಕ್ಕೆ ಬಂದಿದ್ದಾನೆ, ಬದರಿ ಹತ್ತ ಕೂತಿದ್ದಾನೆ, ಕೈಲಾಸಕ್ಕೆ ಬಂದಿದ್ದಾನೆ, ಏನಾದರೂ ಅಲ್ಲಿದ್ದ ವಸ್ತು ನನಗೆ ಬೇಕು ಅಂತ ಕಂಡ್ರೆ ಅದು ಸಿಗಲಿ ಅಂತ ಹಾತೊರೆ ಇದ್ರೆ, ಒಂದು ಸ್ವಲ್ಪ ಇವನ ಭಾವನೆಯಲ್ಲಿ ಹೆಚ್ಚು ಕಡಿಮೆಯಾದರೂ ದ್ವಿಷಂತಿ ಸರ್ವಭೂತಾನಿ, ಸುತ್ತಮುತ್ತಲಿನ ಎಲ್ಲ ವಸ್ತುಗಳು ಸಹ ಇವನಿಗೆ ವಿರೋಧವನ್ನು ಮಾಡ್ತಾವಂತೆ. ಹಾಗಾಗಿ ಪ್ರಾಣಿಗಳು ಅಲ್ಲಿದ್ದವುಗಳು ವ್ಯಕ್ತಿಯನ್ನು ಯಾಕೆ ನೋಯಿಸುವುದಿಲ್ಲ ಅಂದರೆ ಅವನ ಶುದ್ಧವಾದ ಮನಸ್ಸಿನಲ್ಲಿ. ನಾವು ಕೆಲವು ಚಿತ್ರದಲ್ಲಿ ನೋಡ್ತೇವೆ, ಋಷಿಯ ಆಶ್ರಮ, ಹುಲಿ ಮತ್ತು ದನ ಒಟ್ಟಿಗೆ ನೀರು ಕುಡಿಯುವುದು ಅಂತ, ಹುಲ್ಲು ಮೇಯುವುದು ಅಂತ. ಅದು ಚಿತ್ರ ತೋರಿಸಿದ್ದೇನು ಅಂದರೆ ಈ ಋಷಿಯ ಭಾವನೆಯಲ್ಲಿ ಸಮವಾದ ಭಾವನೆ ಉಂಟು ಅಂತ ತೋರಿಸ್ಲಿಕ್ಕೆ. ಆ ಚಿತ್ರದಲ್ಲಿ ಹುಲಿ ಮತ್ತು ದನ ಒಟ್ಟಿಗೆ ಬಂತು ಅಂತಲ್ಲ, ಆ ಚಿತ್ರಕಾರನ ಯೋಚನೆ ಇರುವುದು ಈ ಆಶ್ರಮದಲ್ಲಿ ಎಲ್ಲಿಯೂ ಸಹ ಸಿಟ್ಟಿನ ವೈರದ ಭಾವ ಇಲ್ಲ ಅಂತ. ಋಷಿಯಲ್ಲಿ ವೈರಭಾವ ಇದ್ದರೆ, ದ್ವೇಷಭಾವ ಇದ್ದರೆ, ಯಾಕೆಂದರೆ ಇದು ಮನಸ್ಸಿನ ಕ್ರಮ. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಇರಬಹುದಾದ ಭಾವನೆಗಳು ಇರುವುದು ಒಟ್ಟು ಐದೆಯಂತೆ. ಅದು ಒಂದು ಪ್ರೀತಿ ಅಂದರೆ ಅದನ್ನು ಭಕ್ತಿಯಿಂದ ಕರಿತೇವೆ. ಆನಂತರ ಇನ್ನೊಂದಿರುವುದನ್ನು ಗೆಳೆತನ ಅಂತ ಹೇಳ್ತೇವೆ, ಮೈತ್ರಿ. ಮತ್ತೊಂದು ಕೃಪೆ, ಅನುಕಂಪೆ, ಅಯ್ಯೋ ಪಾಪ ಅಂತ ಕಾಣುವುದು ಮತ್ತೊಬ್ಬರ ಬಗ್ಗೆ. ಆನಂತರ ಉಪೇಕ್ಷೆ, ತನಗೆ ಸಂಬಂಧಪಟ್ಟದ್ದಲ್ಲ ಅಂತ ಬಿಟ್ಟು ಬಿಡುವಂಥದ್ದು. ಬರುವಾಗ ಎಲ್ಲಿಯೋ ಒಂದು ಕಡೆ ಒಂದಿಷ್ಟು ಭೀಕರವಾದ ದೃಶ್ಯ ಕಾಣಬಹುದು, ಅಥವಾ ಕೆಟ್ಟದಾದ ಗಾಳಿ ಬರಬಹುದು, ಉಪೇಕ್ಷೆ ಮಾಡ್ತಾ ಬರುವಂಥದ್ದು. ಅದನ್ನು ತಿದ್ದಿಕೊಳ್ಳಿಕ್ಕೆ ಆಗುವುದಿಲ್ಲ, ಸರಿ ಮಾಡಲಿಕ್ಕೆ ಬರುವುದಿಲ್ಲ. ಈ ನಾಲ್ಕರ ಆಚೆ ಇರುವ ಭಾವನೆ ದ್ವೇಷ. ಅದನ್ನು ನಾವು ಪ್ರಕೃತಿಯನ್ನು ದ್ವೇಷಿಸಿ ಏನು ಮಾಡುವಾಗಿಲ್ಲ. ತಪಂತಂ ನ ನಿಂದ್ಯ ತದ್ವ್ರತಂ ಅಂತಾರೆ. ಅಯ್ಯೋ ಸೆಕೆ, ಬಿಸಿಲು, ಯಾಕಪ್ಪ ಈ ಸೆಕೆ, ಯಾಕಪ್ಪ ಈ ಸೂರ್ಯ ಉರಿತಾನೆ, ಬೈದು ಏನು ಮಾಡಲಿಕ್ಕೆ ಬರುತ್ತೆ ಅಂತಾರೆ. ಏನಾದರೂ ಸೂರ್ಯನನ್ನು ತಿದ್ದಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು? ಆಗುವುದಿಲ್ಲ. ಆದ್ರಿಂದ ತಪಂತಂ ನ ನಿಂದ್ಯಾತ್, ಸೆಕೆ ಅಂತ ಬೊಬ್ಬೆ ಹಾಕಬೇಡಿ. ತದ್ವ್ರತಂ ವರ್ಷಂತಂ ನ ನಿಂದ್ಯಾತ್ ಅಂತಾರೆ. ಅಯ್ಯೋ ಮಳೆ, ಈ ಚಿಟ್ಟು ಹಿಡಿದು ಹೋಗಿದೆ ಈ ಮಳೆ ಬರಲಿಕ್ಕೆ ಶುರುವಾಗಿ, ಬೈದು ಏನು ಮಾಡೋದು, ನಮಗೇನು ಮೋಡಕ್ಕೇನು ಬಟ್ಟೆ ಕಟ್ತೇವೆ ನಾವು? ಆಗುವುದಿಲ್ಲ ಅಂತಾರೆ. ಮಳೆ ಬಂತು ಅಂತ ಬೈಯುವುದು, ಚಳಿಯಾಯಿತು ಅಂತ ಕೂಗುವುದು ಯಾರಿಗೆ ಬೇಕಂದರೆ? ಪ್ರಕೃತಿಯ ವಿರುದ್ಧ ನಮಗೆ ಇರಲಿಕ್ಕೆ, ಪ್ರಕೃತಿಗೆ ಸಮನಾಗಿ ನಾವು ಬದುಕಬೇಕು. ಈ ದ್ವೇಷ, ಈ ಒಳಗಿನ ಚಾಪಲ, ಈ ಒಂದು ಯೋಚನೆ, ಕ್ರೋಧ, ಸಿಟ್ಟು, ವೈರ ಬರಬಾರದಂತ ಆರಾಮ ಇರಬೇಕಂತ ಇದನ್ನು ಹೇಳಿಕೊಟ್ರು. ಈಶಚ್ಚಪಲ ಕರ್ಮಾಣಂ, ಒಂದು ಚೂರು ಈ ಜಾಗದಲ್ಲಿ ಬಂದು ಮನುಷ್ಯನ ಭಾವನೆಯಲ್ಲಿ ಏರುಪೇರು ಆದ್ರೂ
ತಾಡಯಂತಿಹ ರಾಕ್ಷಸಾಹ ಅನ್ನು ದುಷಂತಿ ಸರ್ವಭೂತಾನಿ, ಇಲ್ಲಿನ ಎಲ್ಲಕ್ಕೂ ಸಹ ವೈರ ಜಾಗೃತವಾಗುತ್ತೆ, ಕೂಡಲೇ ನಿನ್ನ ಮೇಲೆ ಆಕ್ರಮಣ ಮಾಡ್ತವೆ ಅವುಗಳು, ರಾಕ್ಷಸರು ತೊಂದರೆ ಕೊಡ್ತಾರೆ. ಅದನ್ನ ಶುದ್ಧವಾಗಿರಬೇಕು, ಅಂತಃಕರಣದಲ್ಲಿ ಭಾವನೆಗಳೇ ಇರದೆ ಬರೇ ಶುದ್ಧವಾದ ಶಾಂತವಾದ ವಾತಾವರಣ ಅದಾಗಿರಬೇಕು. ಇದು ಯೋಗಿಯ ಮನಸ್ಸಿನಂತೆ. ಆದ್ರಿಂದಲೇ ಹಿಮಾಲಯದಗಳಲ್ಲಿ ಉನ್ನತ ಪ್ರದೇಶಗಳಲ್ಲಿ ಸಾಮಾನ್ಯ ಜನರು ಇರುವುದಿಲ್ಲ, ಯಾಕೆಂದರೆ ಅವರಲ್ಲಿ ಬಹಳಷ್ಟು ಪ್ರಕ್ಷುಬ್ಧತೆ, ಉಲ್ಲೋಲ ಕಲ್ಲೋಲ ಜಾಸ್ತಿ, ಅವರಲ್ಲಿ ಏರುಪೇರುಗಳೇ ಹೆಚ್ಚು. ಅವರು ಸಮಸ್ಥಿತಿಯನ್ನು ಅಲ್ಲಿ ಕಾಪಾಡಿಕೊಳ್ಳುವುದಿಲ್ಲ, ಆದ್ದರಿಂದ ಅಲ್ಲಿಯ ಪ್ರದೇಶ ಅವರಿಗೆ ಒಗ್ಗುವುದಿಲ್ಲ, ಹಿಂದೆ ಬರ್ತಾರೋ ಸೇರುವುದಿಲ್ಲ, ಅದು ಅಲ್ಲಿಗೂ ಇದು ಸೇರುವುದಿಲ್ಲ, ಇವರಿಗೂ ಅದು ಸೇರುವುದಿಲ್ಲ. ಅದಕ್ಕೋಸ್ಕರ ಮೊದಲು ಎಚ್ಚರಿಕೆ ಕೊಟ್ಟ, ಬಹಳ ಒಳ್ಳೆಯ ರೀತಿಯಿಂದ ಇರಬೇಕು ಅಂತ. ಈ ಎಚ್ಚರಿಕೆ ಕೊಟ್ಟದ್ದು ನಮಗೆ ಮತ್ತೆ ಅವರಿಗೆಲ್ಲ, ಯಾಕೆಂದರೆ ಪಾಂಡವರು ಮತ್ತೂ ಮುಂದೋಗಿದ್ದಾರೆ. ಇಲ್ಲಿ ಯಾರು ಹೆಚ್ಚು ಕಡಿಮೆ ಮಾಡಬಾರದು ಅಂದರೂ ಸಹ ಸೌಗಂಧಿಕವನಾದ ಹೂವನ್ನು ತಂದಿದ್ದಾನೆ ಭೀಮಸೇನೆ ಹೋಗಿ. ಅದು ಯಾಕೆಂದರೆ ತೇಜೀಯಸಾಂ ನದೋಷಾಯ ಅಂತ ಇದೆಲ್ಲ ಹೇಳುವಂತಹ ನಿಯಮಗಳುಂಟಲ್ಲ, ಇದು ಸಾಮಾನ್ಯರಿಗೆ ಹೇಳಿಕೊಳ್ಳಬೇಕು ಯಾವಾಗಲೂ ಹಾಗೆ. ಅದಕ್ಕೆ ಅಪವಾದ ಯಾವತ್ತುಂಟು? ಒಂದು ನಿಯಮ ಮಾಡಿದರೆ ಅದಕ್ಕೆ ಅಪವಾದ ಯಾವತ್ತುಂಟು? ಇದು ಒಂದವೇ ಅಂತ ಒಂದೊಮ್ಮೆ ನಿಯಮ ಮಾಡಿದರೆ ಅದು ಸಾರ್ವಕಾಲಿಕ ಸಾರ್ವಜನಿಕ ಅಲ್ಲ. ಹೌದು, ಆದರೆ ಮಿನಿಸ್ಟರ್ ಕಾರ್ ಹೋಗ್ಬೋದು, ಆ ಹೋಗ್ಲೂಬಹುದು ಬರಲು ಬರ್ಬೋದು, ಅದಕ್ಕೇನು ಹೇಳ್ತೀರಿ ನೀವು ಅಂದರೆ ಅದೆಲ್ಲ ಅದು ಅಪವಾದ. ಪೊಲೀಸರು ಹೋಗ್ಬೋದು ಬರ್ಬೋದು ಆ ದಾರಿಯಲ್ಲಿ, ಮತ್ತೆ ಅದು ಅಪವಾದ. ಸಾಮಾನ್ಯರಿಗೆ ಅಲ್ಲಿ ಹೋಗ್ಲಿಕ್ಕಿಲ್ಲ ಅಂತ, ಬರಲಿಕ್ಕೆ ಮಾತ್ರ ಅಂತೆಲ್ಲ ಮಾಡುವ ಕ್ರಮ. ಹೀಗೆ ಇದೆಲ್ಲ ಎಲ್ಲ ನಿಯಮಗಳಿಗೂ ಅಪವಾದ ಇದ್ದೇ ಇರುತ್ತದೆ. ಹಾಗೆ ಇದು ತೇಜೀಯ ಸಾಮ್ನ ದೋಷಾಯ ಅಂತ. ಯಾರು ಮಹಾತ್ಮರಿದ್ದಾರೆ, ಯಾರು ಎಲ್ಲವನ್ನೂ ಅರಿತವರಿದ್ದಾರೆ, ಅವರು ಯಾವುದನ್ನು ಮುರಿಯಬಹುದು, ಹೇಗೂ ಇರಬಹುದು. ಹಾಗೆ ಭೀಮಸೇನೆ ಹೋದದ್ದೇನು ತಪ್ಪು ಅಲ್ಲ, ಇನ್ನು ಮುಂದಕ್ಕೆ ಹೋಗುವುದು ತಪ್ಪಿಲ್ಲ. ಅದಕ್ಕೋಸ್ಕರ ಇದು ಪೀಠಿಗೆ ಇಷ್ಟು. ಸರ್, ಇಲ್ಲಿಯೂ ಬಹಳ ಸಮಯ ಇದ್ರು ಅವರು ಅರ್ಷ್ಟಿಸೇನನ ಆಶ್ರಮದಲ್ಲಿ ಸುತ್ತಾಡ್ತಾ ತಿರುಗಾಡ್ತಾ. ಅಲ್ಲಿಗೂ ಮತ್ತೆ ಹೂಗಳು ಬಂತು. ತತ್ರ ಪುಷ್ಪಾಣಿ ದಿವ್ಯಾನಿ, ಬಹಳ ಅಪೂರ್ವವಾದಂಥ ಹೂಗಳಂತೆ. ಸುರ್ಭಿಸ್ಸಹ ಪಾಂಡವಾಹ ದದೃಶು ಪಂಚವರ್ಣಾನಿ ದ್ರೌಪದೀ ಚ ಯಶಸ್ವಿನಿ. ದ್ರೌಪದಿಯೂ ನೋಡಿದ್ಲಂತೆ ಈ ಬಾರಿಯೂ ಸಹ ಮತ್ತೆ. ಅದು ಐದು ಬಣ್ಣದ ಕಮಲಗಳಂತೆ. ಹಿಂದೆ ಬಂದದ್ದು ಪರಿಮಳವುಳ್ಳ ಸಾವಿರ ಎಸಳಿನ ಕಮಲ, ಇಲ್ಲಿ ಬಂದದ್ದು ಐದು ಬಣ್ಣದ ಕಮಲ. ಇದು ಅಪೂರ್ವವೇ ಮತ್ತೆ, ಇದು ನಮಗೆ ನೋಡಲಿಕ್ಕೆ ಬರುವುದಿಲ್ಲ. ಕೆಲವು ಗಿಡಗಳಲ್ಲಿ ಕೆಲವು ಬಣ್ಣದ ಅಥವಾ ಒಂದರಲ್ಲಿ ಎರಡು ಮೂರು ಬಣ್ಣದ ಹೂಗಳನ್ನು ಮಾಡ್ತಾರೆ, ಮಾಡ್ತಾ ಇದ್ದಾರೆ ಈಗ. ಆದರೆ ಐದು ಬಣ್ಣವನ್ನು ಒಂದು ಕಮಲದಲ್ಲಿ ಮಾಡುವಂಥದ್ದು ಭಾರಿ ಕಷ್ಟದ ಕೆಲಸ ಆಗುವುದಿಲ್ಲ. ಇದು ಪಂಚವರ್ಣದ ಕಮಲ ಅಂತಾರೆ. ಐದು ಬಣ್ಣ ಸೇರಿದ ಕಮಲ ಬಂದಿದೆ, ದ್ರೌಪದಿಗೂ ಇಷ್ಟ ಆಯ್ತಂತೆ. ಯಾವತ್ತೂ ಹಾಗೆ ಏನಾದರೂ ಒಂದು ಇಷ್ಟ ಆಯಿತು ಕೇಳಿಬಿಡ್ತಾರೆ, ಕೇಳಿದ್ದಾರೆ, ಇವಳು ಕೇಳುತ್ತಾ ಇದ್ದಾಳೆ, ಆದರೆ ಅದರ ಅಪೂರ್ವತೆಯನ್ನು ಹೇಳ್ತಾರೆ. ಅದು ದ್ರೌಪದಿ ಮೊದಲು ಹೇಳಿದ್ಲು ಭೀಮಸೇನ ಹತ್ರ, ನೋಡು ತೇಷಾಂತು ದರ್ಶನಾತ್ ಸ್ಪರ್ಶಾತ್ ಸೌರಭ್ಯಾಚ್ಚವ ಸೌರಭ್ಯಾಚ ತತೈವ ಚ ನಶ್ಯತೀವ ಮನೋಖೇದಂ ಮನೋ ದುಃಖಂ ಮಮೇದಂ ಶತ್ರುತಾಪನ. ಅದನ್ನು ನೋಡಿದ ತಕ್ಷಣ ಎಂಥದೋ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ಅಂತ. ಕೆಲವೆಲ್ಲ ಹಾಗೆ ಪ್ರಕೃತಿಯ ಶುದ್ಧ ವಸ್ತುಗಳನ್ನು ಕಂಡಾಗಲೇ ಸಂತೋಷ ಆಗುವುದು. ಅದಕ್ಕೆ ಮಾನಸಿಕ ರೋಗಿಗಳಿಗೆ ಇಂತಹ ಕೆಲವು ದೃಶ್ಯಗಳನ್ನು ಕಾಣಿಸುವುದುಂಟು. ಕೆಲವು ಕ್ಷೇತ್ರಕ್ಕೆ ಕರ್ಕೊಂಡೋದಾಗ ಅವರು ಪೂರ್ತಿ ಸಮ ಆಗುವುದು ಉಂಟು. ಆದರೆ ವೈದ್ಯರು ಬಿಡಬೇಕಲ್ಲ ಪಾಪ. ಇದೆಲ್ಲ ಪ್ರಾಕೃತಿಕವಾದ ಚಿಕಿತ್ಸೆಗಳು, ಸಹಜವಾಗಿರುವಂಥದ್ದು. ಹಾಗೆ ಇವಳು ಹೇಳಿದ್ದು, ಈ ಹೂ ನೋಡಿದ ತಕ್ಷಣವೇ ಏನೋ ಒಂದು ಶಾಂತಿ ಸಿಗ್ತಾ ಇದೆ. ನಶ್ಯತೀವ ಮನೋ ದುಃಖಂ, ಮನಸ್ಸಿನ ಅಂತರಾಳದ ದುಃಖ ಎಲ್ಲ ದೂರ ಆದಾಗೆ ಕಾಣ್ತಾ ಉಂಟು. ಸ್ಪರ್ಶಾತ್ ಮುಟ್ಟಿದಾಗಲೂ ಹಾಗೆ, ಸೌರಭ್ಯಾಚ್ಚ ಅದನ್ನು ಮೂಸಿದಾಗಲೂ ಹಾಗೆ, ಅದರ ಪರಿಮಳ ಮೂಗಿಗೆ ಬಂದಾಗಲೂ. ಇದನ್ನಿಟ್ಟುಕೊಂಡೇ ಹೋಮಿಯೋಪತಿ ಬಂದದ್ದೇ ಏನೋ ಆಗಿರಬಹುದು. ಮೊದಲ ವೈದ್ಯೆಯಾಗಿ ದ್ರೌಪದಿ ಬಂದ್ಲೇನೋ ಆಗ, ಅದರ ಮೂಸಿದ್ದರಿಂದ ಮಾನಸ ದುಃಖ ಕಳೆಯುವುದು, ಮುಟ್ಟಿದ್ದರಿಂದ, ಜೊತೆಯಲ್ಲಿ ಕಂಡದ್ದರಿಂದ, ಇದು ಮೂರು ಥೆರಪಿ. ಕಾಣುವಾಗ ಕೆಲವು ಅಲ್ಲಿನ ವಸ್ತುಗಳು ನಮಗೆ ಹೆಚ್ಚು ಅಪ್ಯಾಯಮಾನವಾಗಿ, ಅಷ್ಟೇ ಅಲ್ಲ ಅಲ್ಲಿನ ಕೆಲವೊಂದು ತುಣುಕುಗಳು ನಮ್ಮ ಮನಸ್ಸಿನ ಒಳಗೆ ಹೋಗಿ, ಮೂಸಿದಾಗದ್ದು ಖಂಡಿತ ಹೋಗುತ್ತೆ, ಜೊತೆಯಲ್ಲಿ ಮುಟ್ಟಿದಾಗ ಅಂದರು. ಇದು ಮೂರು ವಸ್ತುವನ್ನು ಇಟ್ಟುಕೊಂಡ್ರು, ಕಾಣುವುದು, ಮುಟ್ಟುವುದು, ಆನಂತರ ಅದನ್ನು ಮೂಸುವುದು. ಇದು ಹೂಗಳಲ್ಲಿ ಬರತಕ್ಕಂತಹ ವೈಲಕ್ಷಣ್ಯ. ಇದನ್ನು ದ್ರೌಪದಿ ಎತ್ತಿ ಹೇಳಿದ್ದು, ಇದರಿಂದ ನನ್ನ ಮನಸ್ಸಿನ ದುಃಖ ಹೋಗ್ತಾ ಇದೆ, ದೇಹಕ್ಕೆ ಲವಲಿಕೆ ಬರ್ತಾ ಇದೆ. ಅದು ಒಂದು ಹಾಗೆ ಹೌದಾ, ಹಾಗೆ ಆಗುವುದು ಉಂಟು ಉಂಟ
ಯೋಚನೆ ಮಾಡಿದ್ರದಕ್ಕೆ ವೇದವ್ಯಾಸರು ಒಂದು ಮಾತು ಕೊಟ್ಟರು, ಶತ್ರುತಾಪನ ಅಂತ ಇದನ್ನು ಧ್ವನಿ ಅಂತ ಕರೀತಾನೆ. ದ್ರೌಪದಿ ಹೇಳುತ್ತಾ ಇದ್ದಾಳೆ, ನಿನಗಿದು ಅರ್ಥ ಆಗ್ತದೆ, ಹೂಗಳನ್ನು ಕಂಡಾಗ, ಮುಟ್ಟಿದಾಗ, ಮೂಸಿದಾಗ ಅದರಿಂದ ಆಗತಕ್ಕಂಥ ಆನಂದ ಹೇಗೆ ಎನ್ನುವುದು ನಿನಗೆ ಗೊತ್ತು. ಯಾಕೆಂದರೆ ನೀನು ಶತ್ರುತಾಪನ. ಇದು ವ್ಯಾಸರು ಹಾಕಿದ ಧ್ವನಿಯ ಶಬ್ದ. ನಿನ್ನನ್ನು ಕೆಲವರಿಗೆ ಕಂಡಾಗಲೇ ಎದೆ ಒಡೆಯುವುದಿಲ್ವ, ಹಾಗೆ ನಿನ್ನನ್ನು ಕೇಳಿದಾಗಲೇ ಕೆಲವರಿಗೆ ಹೆದರಿಕೆ ಆಗುವುದಿಲ್ಲ, ನೀನಂತೂ ಮುಟ್ಟಿದರೆ ಮತ್ತೆ ಉಳಿಲಿಕ್ಕೆ ಉಂಟು ಅದರಂತೆ ಅಂತ ತಿಳ್ಕೋ ಅಂತ. ಹೀಗೆ ದೃಷ್ಟಾಂತ ಹಾಕುವ ಮೂಲಕ ವೇದವ್ಯಾಸರು ಹೂವಿನಿಂದ ಬರತಕ್ಕಂಥ ನಮಗೆ ಆನಂದ, ಇದು ವಿಪರೀತ ದೃಷ್ಟಾಂತ ಅಂತಾರೆ ಇದಕ್ಕೆ. ಮತ್ತೆ ಭೀಮನನ್ನು ಕಂಡಾಗ ಆನಂದ ಆಗುವುದಿಲ್ಲ ಅಂತಲ್ಲ, ಆದರೆ ಹೆಚ್ಚಿನವರು ಭೀಮನನ್ನು ಕಂಡ್ರೆ ಹೆದರಿ ಓಡುವವರೇ. ಇವತ್ತು ಕಂಡರೂ ಸಹ ಭೀಮ ಅಂದಾಗ ಹೆದರುವವರೇ ಹೆಚ್ಚು, ಯಾಕೆ ಅರ್ಥ ಮಾಡಿಕೊಳ್ಳುವವರ ಜನ ಕಮ್ಮಿ ಅಲ್ವಾ. ಅದಕ್ಕೆ ಶತ್ರುತಾಪನ ಅಂದರು. ಶತ್ರುಗಳಿಗೆ ಹೇಗೆ ನೀನು ಭೀಕರವೋ, ಭೀಮ ಎನ್ನುವ ಶಬ್ದವೇ ಕೇಳಿದಾಗ ಅವರಿಗೆ ಹೆದರಿಕೆ ಆಗುತ್ತೆ. ಭೀಮನನ್ನು ಕಂಡರಂತವರು ನಡುಗಿಯೇ ಹೋಗ್ತಾರೆ. ನೀನಂತೂ ಮುಟ್ಟಿದರೆ ಮತ್ತೆ ಕೇಳಲಿಕ್ಕೆ ಅವರು ಸತ್ತೇ ಹೋದರು ಅಂತ ಅರ್ಥ. ಹಾಗೆ ಮುಟ್ಟಿದರೆ, ಕಂಡರೆ, ಕೇಳಿದರೆ ಹೇಗೆ ನಿನ್ನಲ್ಲಿ, ನಿನ್ನ ನಾಮದಲ್ಲಿ ಅಂತಹ ಬಲ ಇದೆಯೋ ಅದರಂತೆ ಈ ಹೂವಿನಲ್ಲಿ ಉಂಟು, ನನಗದು ಬೇಕು ಅಂತ ಮತ್ತೆ ಹೇಳಿದ್ವಿ. ನೀನು ತರ್ತಿ, ನಿನಗೆ ಗೊತ್ತು, ತರಲಿಕ್ಕೆ ಗೊತ್ತು ಅಂತ. ಆದರೆ ತರುವುದು ಯಾಕೆ ಎನ್ನುವುದು ಹಿಂದೆ ಹೇಳಲಿಲ್ಲ. ಹಿಂದೆ ನಾವು ಸೌಗಂಧಿಕ ಹೂ ತಂದಾಗ ದ್ರೌಪದಿ ಬಾಯಿ ಬಿಡಲಿಲ್ಲ, ಒಂದು ಹೇಳಿದ್ಲಷ್ಟೇ, ಅವಳು ಕೈಯಲ್ಲಿದ್ದದ್ದನ್ನು ಧರ್ಮರಾಜನಿಗೆ ಕೊಡ್ತೇನೆ ಅಂತ, ಒಳ್ಳೆಯ ಯೋಚನೆ, ಇನ್ನು ಕೆಲವು ತಾ ನಾನು ಆಶ್ರಮಕ್ಕೆ ತಗೊಂಡು ಹೋಗ್ತೇನೆ ಅಂತ, ಉಪಯೋಗ ಏನು ಹೇಳಲಿಲ್ಲ ಅವಳು. ಇದೆಲ್ಲ ಅಂಗಡಿಯಲ್ಲಿದ್ದದ್ದೋ ಅಥವಾ ಸಂತೆಯಲ್ಲಿದ್ದದ್ದೋ ಅಥವಾ ಮರದಲ್ಲಿದ್ದದ್ದೋ ಇವರೆಲ್ಲ ಬಯಸುವುದು ಅಂದ್ರೆ ಏನು, ತಮ್ಮ ಚಂದಕ್ಕೆ ತಮ್ಮ ಚೆಲುವಿಗೆ ಅದನ್ನು ಉಪಯೋಗಿಸಿಕೊಳ್ಳುವುದು ಅಂದ್ರೆ ಏನು, ಒಂದು ತಪ್ಪೇ ಒಂದು ದೃಷ್ಟಿಯಿಂದ ಪ್ರಕೃತಿಯನ್ನು ಅವರು ಹಾಳು ಮಾಡಿದಂತೆ. ಇಡೀ ಜಗತ್ತಿನ ಚೆಲುವು ಅದು ಭಗವಂತನ ಆರಾಧನೆಗೆ ಮೀಸಲು, ನಾವು ಕದ್ದುಕೊಳ್ಳುವುದು ಅದು ನಮ್ಮದಾಗಿಸಿಕೊಳ್ಳುವುದು ತೀರಾ ತಪ್ಪೇ. ನಾವು ಸಂತೋಷ ಪಡ್ಬೋದು, ಆಹಾ ಎಷ್ಟು ಚಂದದ ಹೂ ಇದು, ಭಗವಂತನ ಸೃಷ್ಟಿಯಲ್ಲಿ ಪೂರ್ಣತೆಯನ್ನು ಪಡೆದು ನಿಂತಿದೆ, ಆಹಾ ಭಗವಂತನ ಗುಣ ವೈಚಿತ್ರ್ಯನು, ಇಷ್ಟು ಸಂತೋಷ ಪಡ್ಬೋದು. ಅದು ಬಿಟ್ಟು ಇದು ನನ್ನದಾಗಲಿ ಅಂತ ಹೇಳಬಾರ್ದಂತೆ. ಆನಂದವನ್ನು ಸೌಂದರ್ಯವನ್ನು ಮನುಷ್ಯ ಆಸ್ವಾದನೆ ಮಾಡಬಹುದು, ಆದರೆ ಅಲ್ಲಿ ತನ್ನವನ್ನು ತೋರ್ಪಡಿಸಿಕೊಳ್ಳಿಕ್ಕಿಲ್ಲ, ಭಗವಂತನ ಎಚ್ಚರವನ್ನು ಮೂಡಿಸಿಕೊಂಡ್ರೆ ಸಾಕು. ಅದಕ್ಕೆ ಇವಲ್ಲಿ ಹೇಳಿ ಹೇಳ್ತಾಳೆ, ಹೂ ತಂದು ಕೊಡಬೇಕು ನೀನು, ಯಾಕೆ ಅಂದರೆ ದೇವರ ಪೂಜೆಗೆ ಅಂತಾಳೆ. ಬಾಯಿ ಬಿಟ್ಟು ಹೇಳ್ತಾಳೆ ಇಲ್ಲಿ, ಈದೃಶೈ ಕುಸುಮೈ ದಿವ್ಯೈ ದಿವ್ಯ ಗಂಧ ವಹೈ ಶುಭೈ ದೇವತಾನ್ಯರ್ಚಯಿತ್ವಾಹಂ ಇಚ್ಛೇಯಂ ಸಂಗಮಂ ತ್ವಯ. ನಿನ್ನ ಬಳಿಗೆ ನಾನು ಬರಲಿಕ್ಕೆ ದೇವರ ಪೂಜೆ ಮಾಡಿ ಬರ್ತೇನೆ, ದೇವರ ಪೂಜೆಗೋಸ್ಕರ ನೀನು ಹೂತಾ ಅಂತ. ಹಾಗಾದ್ರೆ ಹೆಂಗಸರು ದೇವರ ಪೂಜೆ ಮಾಡ್ತಿದ್ರು ಅಂತಾಯ್ತು ಖಾತ್ರಿ, ಏನು ಕಷ್ಟ ಇಲ್ಲ. ಮತ್ತೆ ದ್ರೌಪದಿಯೇ ಮಾಡ್ತಿದ್ರು, ದ್ರೌಪದಿ ಪೂಜೆಗೋಸ್ಕರ ಭೀಮಸೇನಲ್ಲೇ ಹೂ ತರಲೇ ಕೇಳ್ತಿದ್ರು. ಇನ್ನು ಕಡೆಗೆ ಅದೊಂದು ಮಾತ್ರ ಹೇಳದಿದ್ರೆ ಸಾಕು, ಹೂ ತರುವುದು ನೀವು, ಪೂಜೆ ಮಾಡುವುದು ನಾವು ಅಂತ. ನೀವು ತನ್ನಿ ನಾವು ತರುವ, ನೀವು ಪೂಜೆ ಮಾಡಿ ನಾವು ಪೂಜೆ ಮಾಡು. ಹಾಗೆ ದೈವ ಅದಕ್ಕೆ ಅಂದ್ರೆ ಇಲ್ಲಿ ನಾನು ಪೂಜೆ ಮಾಡ್ತೇನೆ ಅಂದ್ಲಿ ಇವಳು, ನಾನು ಪೂಜೆ ಮಾಡಿ ಬರ್ತೇನೆ ಅಂತ. ಹಾಗಾದ್ರೆ ಅವಳು ಪರಿಪಾಠ ಇಟ್ಟುಕೊಂಡಿದ್ಲು. ವನವಾಸ ಆದ್ರೇನು, ಕಾಡು ಮೇಡುವಾದ್ರೇನು, ನಿತ್ಯದ ವಿಧಿಯನ್ನು ಬಿಡ್ಲಿಕ್ಕೆ ಯಾರಿಗೂ ಇಲ್ಲ. ಅದು ಯಾವ ದೇವತೆಯೇ ಇಳಿದು ಬರಲಿ, ಅರ್ಚತ ಪ್ರಾರ್ಚತ ಪ್ರಿಯ ಮೇಧಾಸೋ ಅರ್ಚತ ಅರ್ಚಂತ ಪುತ್ರಕಾಹ. ಎಷ್ಟು ಸಣ್ಣವರಿರಲಿ, ಎಷ್ಟು ದೊಡ್ಡವರಿರಲಿ, ಎಷ್ಟು ಜ್ಞಾನಿಗಳಿರಲಿ, ಎಷ್ಟು ಕೆಲಸದಲ್ಲಿ ಮುಳುಗಿದವರೇ ಇರಲಿ, ಭಗವಂತನ ಆರಾಧನೆಯನ್ನು ಮಾತ್ರ ಬಿಡದಿರಬೇಕು ಅಂತಾನೆ. ಮಾಡುವುದೇ ಮಾಡಬೇಕು, ಅರ್ಚತ ಪ್ರಾರ್ಚತ ಮಾಡ್ತಾ ಇದ್ದೇವೆ ಅಂದವರಿಗೂ ಮತ್ತು ಜೋರಲ್ಲಿ ಹೇಳ್ತಾರೆ, ಇನ್ನೂ ಚೆನ್ನಾಗಿ ಮಾಡಿ ಅಂತ. ಅದು ಪೂರ್ತಿ ಆಗ್ತಾ ಇಲ್ಲ, ಸರಿ ಆಗ್ತಾ ಇಲ್ಲ ಅಂತಾರೆ. ಹಾಗೆ ಇವಳು ಹೇಳ್ತಾಳೆ, ಈದೃಶೈಹಿ ಕುಸುಮೈಹಿ ದಿವ್ಯೈಹಿ, ಅಲೌಕಿಕವಾದ ಮೇಲಿನ ಲೋಕದಿಂದ ಇಳಿದು ಬಂದಿರತಕ್ಕಂಥ ಇಂತಹ ಚಂದದ ಪಂಚವರ್ಣದ ಹೂಗಳಿಂದ, ದಿವ್ಯ ಗಂಧವಹೈಹಿ ಶುಭೈಹಿ, ಬಹಳ ಪರಿಮಳವನ್ನು ಹೊತ್ತು ತಂದ ಈ ಹೂಗಳಿಂದ, ದೇವತಾನ್ನರ್ಚಯಿತ್ವಾಹಂ ದೈವತಾನ್ಯರ್ಚಯಿತ್ವಾಹಂ, ದೇವತೆಗಳನ್ನು ನಾನು ಪೂಜೆ ಮಾಡಿ ಭಗವಂತನನ್ನು ಆರಾಧನೆ ಮಾಡಿ ನಿನ್ನಲ್ಲಿಗೆ ಬರ್ತೇನೆ, ಅದಕ್ಕೆ ನನಗೆ ಪೂಜೆಗೋಸ್ಕರ ಹೂತ ತಂದುಕೊಡು. ಅದು ಮೇಲಿನಿಂದ ಇಳಿದು ಬಂದದ್ದು, ಮೇಲಿಂದ ಕೆಳಗೆ ಬಿದ್ದದ್ದು, ಅದರಿಂದ ಹೋಗಬೇಕು ಅಂತಾಳೆ. ನೀನು ಮೇಲಕ್ಕೆ ಹೋಗು, ನಿನಗೆ ಯಾರು ವಿರೋಧಿಗಳಿಲ್ಲ, ಮತ್ತೆ ನಿನ್ನನ್ನು ಮೇಲಿನವರು ನೋಡಲಿ, ಹೋಗಿ ಬಾ ಅಂತಾಳೆ. ಇದು ದ್ರೌಪದಿಯ ಹೆಚ್ಚು ಒತ್ತಾಯ. ಇದನ್ನು ಮೊದಲೇ ಲೆಕ್ಕಾಚಾರ ಮಾಡಿದ್ದಾರೆ ವೇದವ್ಯಾಸರು. ಹುಟ್ಟುವ ಮೊದಲೇ ಈ ಭೂಮಿಯ ಭಾರದ ನಾಶಕ್ಕೆ ಪ್ರಧಾನರಾಗಿ ಇಬ್ಬರು ಕಾರಣರಾಗಿ ಬಂದರಂತೆ. ಒಂದು ಭೀಮಸೇನ,
ಭೀಮಸೇನನನ್ನು ಕಾರಣನನ್ನಾಗಿಟ್ಟುಕೊಂಡು ಕೃಷ್ಣ ತನ್ನ ಕೆಲಸವನ್ನು ಮಾಡಿದ್ದಂತೆ. ಆದ್ದರಿಂದ ಜರಾಸಂದನನ್ನು ಕೊಲ್ಲಿಕ್ಕೆ ಭೀಮನನ್ನು ಕರ್ಕೊಂಡೋದತ್ತು, ಕೌರವರನ್ನು ಕೊಲ್ಲಿಕ್ಕೆ ಭೀಮಸೇನನ್ನು ಇಟ್ಟತ್ತು. ಅದಕ್ಕೂ ಕಾರಣವಾಗಿ ನಂತರದಲ್ಲಿ ದ್ರೌಪದಿಯನ್ನು ಮಾಡಿದ್ರಂತೆ. ಅದರಿಂದ ದ್ರೌಪದಿಯನ್ನು ಚಿರವೆಯನ್ನಾಗಿಸಿ ದುರ್ಯೋಧನ ಜಾರಿ ಬಿದ್ದಾಗ ಗಟ್ಟಿ ನಗುವಂತೆ ಮಾಡಿ ಭೀಮಸೇನ ನಕ್ಕ, ದ್ರೌಪದಿಯು ನಕ್ಕಲು, ಅದು ಅವಳಿಗೆ ಕೇಳುವಾಗೆ ಆಗಬೇಕು. ಹೀಗೆ ಮಾಡಿ ದ್ರೌಪದಿಯನ್ನು ಕಾರಣನನ್ನಾಗಿಸಿ ಸಂಹಾರಕ್ಕೆ ತಾನು ಶಂಖ ಊದಿದ ಅಂತ. ಇಲ್ಲಿಯೂ ಹಾಗೆ, ಅಲ್ಲಿ ಮೇಲೆ ನಿಂತ ಯಕ್ಷರನ್ನು ಮುಗಿಸಬೇಕು. ಇದು ಮುಂದೆ ಯಕ್ಷಯುದ್ಧ ಪರ್ವ ಇದು. ಅವರನ್ನು ಮುಗಿಸ್ಲಿಕ್ಕೋಸ್ಕರ ಇವನನ್ನು ಕಳಿಸಬೇಕು, ಭೀಮಸೇನನ್ನು. ಸಂಹಾರದ ಕಾರ್ಯಕ್ಕೆ ಭೀಮನನ್ನು ಪುಸಲಾಯಿಸ್ತಾ ಇದ್ದಾಳೆ, ಹೋಗಿ ಬಾ ಅಂತ. ಹೊರಟ ಭೀಮಸೇನ, ಒಬ್ಬನೇ ಹೋಗ್ತಾ ಇದ್ದಾನೆ ಈಗಲೂ ಮತ್ತೆ. ಆದರೆ ಭೀಮಸೇನ ಹೋಗ್ತಾನೆ ಅಂದಾಗ ಅವನಿಗೇನು ಸಂಕಟ ಇಲ್ಲ ಅಂತಾರೆ. ನ ಗ್ಲಾನಿಹಿ ನ ಚ ಕಾತರೀಯಂ ನ ವೈ ಕವ್ಯಂ ನ ಮತ್ಸರ ಕದಾಚಿತ್ ಜುಷತೇ ಪಾರ್ಥಂ ಆತ್ಮಜಂ ಮಾತರಿಶ್ವನಃ. ಪ್ರಾಣತತ್ವದ ಕೂಸಿಗೆ ಎಂಥದೂ ಕೊರತೆ ಇಲ್ಲಂತೆ. ನ ಗ್ಲಾನಿಹಿ ಅಂತಾರೆ, ಗ್ಲಾನಿ ಅಂದರೆ ಆಯಾಸ ಅಂತ. ನಮಗೆ ನಾಲ್ಕು ಹೆಜ್ಜೆ ಹೆಚ್ಚು ಇಟ್ಟರೆ ಆಯಾಸ ಆಗ್ತದೆ, ಮತ್ತು ಎರಡು ಕಡೆ ಕೂತ್ಕೊಳ್ಬೇಕಾಗ್ತದೆ. ಇವನಿ ನಗ್ಲಾನಿಹಿ ಅಂದ, ಶ್ರಮವೇ ಇಲ್ಲ. ನೈಮಾತ್ರ ವಿಶ್ರಮಣ ಮೈಚ್ಛದ ನಿಶ್ರಮೋಸವು ಹನುಮಂತ ಲಂಕೆಗೆ ಹರಿದ್ನಂತೆ. ಹಾರುವಾಗ ಮಧ್ಯದಲ್ಲಿ ಚಿನ್ನದ ಕೋಡು ಮೇಲೆ ಬಂತು ಮೈನಾಕ. ಹನುಮಂತ ಕೂತು ಹೋಗು ಅಂತ. ಬೇಡ ಅಂದ. ಅಲ್ಲ ನೀನು ಬಾ, ನನ್ನ ರಕ್ಷಣೆ ಮಾಡಿದವ ನೀನು. ನಿನ್ನ ತಂದೆ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಯನ್ನು ಕಡಿಲಿಕ್ಕೆ ಇಂದ್ರ ಹೋದಾಗ ನನ್ನನ್ನು ನಿನ್ನ ತಂದೆ ಅಂದರೆ ಗಾಳಿ ಬಹಳ ದೂರವಾಗಿ ನನ್ನನ್ನು ಹಾರಿಸಿ ಓಡಿಸಿ ಸಮುದ್ರದಲ್ಲಿ ಮುಳುಗಿಸಿದ. ಅದರಿಂದ ನಾನು ಬದುಕಿ ಉಳಿದೆ, ನನ್ನ ರೆಕ್ಕೆ ಶಾಶ್ವತವಾಗಿ ಉಳಿಯಿತು. ಚಿನ್ನದ ಮೈಯ ಪರ್ವತ ಅಂತೆ ಅದು ಮೈನಾಕ. ಆದ್ದರಿಂದ ನನ್ನ ಈ ಚಿನ್ನದ ಮೈಯ ಮೇಲೆ ನೀನು ಕೂತು ಹೋಗು, ನಿನ್ನ ಆಯಾಸ ಪರಿಹಾರ ಮಾಡಿಕೊ, ಹಣ್ಣು ಹಂಪಲು ತಿನ್ನು, ರಾಮಕಾರ್ಯ ಮುಂದುವರಿಯಲಿ ಮತ್ತೆ. ಅದಕ್ಕೆ ಹನುಮಂತ ಹೇಳಿದ, ನನಗೆ ಆಯಾಸವೇ ಆಗಲಿಲ್ಲಲ್ಲ, ಆಯಾಸ ಆದರೆ ನಾನು ಕೂತ್ಕೊಳ್ಬಹುದು, ಆಯಾಸವೇ ಇಲ್ಲ ನನಗೆ. ಮತ್ತೆ ರಾಮ ಬಿಟ್ಟ ಬಾಣ ಇದು, ಮಧ್ಯೆಯಲ್ಲಿ ನಿಲ್ಲುವ ಕ್ರಮ ಇಲ್ಲ, ಹೋಗ್ತೇನೆ ಅಂತ ಹೊರಟ. ಹೀಗೆ ಆಯಾಸ ಇಲ್ಲದೆ ದೇವರ ಸೇವೆ ಮಾಡುವ ಅಂದರೆ ಪ್ರಾಣದೇವರು ಮಾತ್ರ ಅಂತ ನಮಗೆ ಗೊತ್ತು. ಹೌದು ಅಂತ. ಒಳಗೆ ಎಲ್ಲರಿಗೂ ಆಯಾಸ ಆಗತ್ತಂತೆ, ಒಳಗೆ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಕಣ್ಣಿನ ಒಳಗೆ ಕೂತ ಸೂರ್ಯನಿಗೆ ಆಯಾಸ ಆಗತ್ತೆ, ಅವನು ಆಯಾಸ ಆಗಿ ಓದುವುದನ್ನು ನೋಡುವುದನ್ನು ಬಿಡ್ತಾನೆ, ಅಲ್ಲಿಗೆ ಕಣ್ಣು ಮುಚ್ಚುತ್ತೆ. ಹಾಗೆ ಕಿವಿಯ ಒಳಗೆ ಕೂತ ದಿಗ್ದೇವತೆಗಳಿಗೂ ಆಯಾಸ ಆಗತ್ತೆ. ಎಷ್ಟೊಂದು ಕೇಳುವುದವರು, ಒಂದೂವರೆ ಗಂಟೆ ಕೇಳ್ಯಾರು, ಮತ್ತು ಹೇಳಿದರೆ ಮತ್ತೆ ಅವರಿಗೆ ಕಿವಿಗೆ ಕೇಳುವುದೇ ಇಲ್ಲ, ಕಿವಿ ಇರುತ್ತದೆ ಕೇಳುವುದೇ ಇಲ್ಲ, ಕಡೆಗೆ ಶಬ್ದಗಳೇ ಒಳಗೆ ಹೋಗುವುದಿಲ್ಲಂತೆ, ತುಂಬಿ ಹೋಗುತ್ತೆ ಅದು. ಹಾಗೆ ಕೇಳುವ ತಾಳ್ಮೆಯನ್ನು ಕಳ್ಕೊಳ್ಳುತ್ತವೆ ಕೇಳುವ ದೇವತೆಗಳು. ಅದನ್ನು ನಿದ್ದೆಯಲ್ಲಿ ಎಷ್ಟು ಬಡದ್ರೂ ಯಾರಿಗೂ ಕೇಳುವುದೇ ಇಲ್ಲ, ಕಿವಿ ಇದೆ ಶಬ್ದ ಇದೆ ಕೇಳುವುದಿಲ್ಲ. ಹಾಗೆಯೇ ಬಾಯಿ ಇದೆ, ಎಷ್ಟು ಮಾತಾಡುತ್ತೆ ಅದು ಕಡೆಗೆ, ಎಷ್ಟು ತಿನ್ನುತ್ತೆ ಅದು ಕಡೆಗೆ, ಅವರಿಗೂ ಸಾಕು ಅಂತ ಕಾಣುತ್ತೆ, ಅದು ನಿಲ್ಲುತ್ತೆ. ಮತ್ತೆ ಅಗ್ನಿಯಾಗಲಿ ವರುಣನಾಗಲಿ ಅವನು ತನ್ನ ಕೆಲಸ ನಿಲ್ಲಿಸ್ತಾನೆ. ಕೈಯು ಕೆಲಸ ಮಾಡುತ್ತೆ ಮಾಡುತ್ತೆ, ಕಡೆಗೆ ಸೋಲುತ್ತೆ, ಕಾಲು ಹೋಗುತ್ತೆ ಹೋಗುತ್ತೆ ಮತ್ತೆ ನಿಲ್ಲುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳು ಸಹ ಅದರೊಳಗಿದ್ದ ದೇವತೆಗಳಿಗೆ ಆಯಾಸ ಆಗಿ ಕೆಲಸ ನಿಲ್ಲುತ್ತೆ. ಅದೇ ಮೂಗು ಉಂಟು, ಉಸಿರಾಟ ಉಂಟು, ಅದಕ್ಕೂ ಆಯಾಸ ಆಯಿತು ಅಂದ್ರೆ ಅದು ನಿಂತು ಬಿಟ್ರೆ ಏನು ಕತೆ, ಮತ್ತೆ ನಿಲ್ಲುವುದಿಲ್ಲ ಅದು. ಇದಕ್ಕೆಲ್ಲ ನಿದ್ದೆ ಉಂಟು, ಕೈಕಾಲುಗಳು ಒಂದು ಕಡೆ ಬಿದ್ದುಕೊಳ್ಳುತ್ತವೆ, ಕಣ್ಣು ಕಿವಿಗಳೆಲ್ಲ ರೆಸ್ಟ್ ತಗೊಳ್ಳುತ್ತವೆ, ಬಾಯಿಗೂ ವಿಶ್ರಾಂತಿ ಸಿಗ್ತದೆ. ಆದರೆ ಈ ಮೂಗಿಗೆ ಮಾತ್ರ ವಿಶ್ರಾಂತಿ ಇಲ್ಲ, ಉಸಿರಾಟಕ್ಕೆ ಇಲ್ಲ, ಅವಿರತವಾದ ದುಡಿಮೆ ಅದರದ್ದು. ಆದರೆ ಅದಕ್ಕೆ ಯಾರು ಸಂಬಳವೇ ಕೊಡುವುದಿಲ್ಲ, ನಿತ್ಯ ಕೆಲಸ ಮಾಡ್ತಾ ಇದ್ದರೆ ನಿರಂತರ ಮಾಡ್ತಾ ಇರ್ತದೆ. ಇದನ್ನು ಹೇಳಿದ ನಗ್ಲಾನಿಹಿ, ಉಸಿರಿನ ದೇವತೆಗೆ ಶ್ರಮವೇ ಇಲ್ಲ, ಉಳಿದವರಿಗೆ ಶ್ರಮ ಆಯಿತು, ಶ್ರಮಪಟ್ಟರು, ಭಗವಂತನ ಸೇವೆಯಲ್ಲಿ ಸೋತರು, ಸುಮ್ಮನಾದರು. ಆದರೆ ಪ್ರಾಣದೇವರು ಮಾತ್ರ ಹಾಗೆ ಮಾಡಲಿಲ್ಲ, ಅವರಿಗೆ ಶ್ರಮವೇ ಆಗಲಿಲ್ಲ. ಶ್ರಮ ಯಾಕೆ ಆಗತ್ತೆ ಅವರಿಗೆ? ಆಯಾಸ ಆಗುವುದು ಬಲಹೀನರಿಗೆ ಮಾತ್ರ. ಇದು ಬಲದೇವತೆ ಇದ್ದಾನೆ, ಆಯಾಸವೇ ಇಲ್ಲ. ನಗ್ನಾನಿಹಿ ನಚ ಕಾತರೀಯಂ, ಆಯಾಸ ಆದರೆ ಇನ್ನೂ ಕೆಲಸ ಮಾಡಿದರೆ ಏನಾಗತ್ತೆ ಅಂದರೆ ಮೈಕೈ ನೋವು ಶುರುವಾಗತ್ತಂತೆ.
ಇವನಿಗೆ ನೋವೇ ಇಲ್ಲ. ಮತ್ತೆ ನೋವು ಎಂದ್ರೆ ಏನು ಅಂತ ಗೊತ್ತಿಲ್ಲ. ಆನಂದದ ಮುದ್ದೆ ಇದು. ಮತ್ತೆ ಸುಖ ಸ್ವರೂಪ ಪ್ರಾಣತತ್ವ ಅಂದ್ರೆ ಪ್ರಾಣ ಅಂದ್ರೆ ಅದೇ ಪ್ರ ಅಂದ್ರೆ ಪೂರ್ಣವಾದ, ನ ಅಂದ್ರೆ ಆನಂದ ಅಂತ. ಆನಂದದ ಮುದ್ದೆ ಅದು, ಅದಕ್ಕೆ ದುಃಖ ಇಲ್ಲ. ಆರಾಮ, ಉಸಿರಾಟ ಹೀಗೆ ಆರಾಮ ನೋಡಿ, ಆನಂದದ ಉಸಿರಾಟ. ಉಸಿರಾಡುವಾಗ ಎಲ್ಲಾದರೂ ದುಃಖ ಆಗುತ್ತೋ, ಅಯ್ಯೋ ಉಸಿರಾಡಬೇಕಲ್ಲ ಶಾಂತ ಹೇಳಿ ಇಲ್ಲಿಲ್ಲ, ನಡಿವಾಗ ನಡಿಬೇಕಲ್ಲ ಅಂತ ಕಾಣುತ್ತೆ. ಇದು ಹಾಗಿಲ್ಲ. ಊಟ ಮಾಡುವಾಗಲೂ ಕೆಲವರಿಗೆ ಕಾಣುತ್ತೆ ಅಯ್ಯೋ ಊಟ ಮಾಡಬೇಕಲ್ಲ ಅಂತ. ಆನಂದ ಅಲ್ಲಿ ಎಲ್ಲಿ ಇಲ್ಲ. ಆದರೆ ಉಸಿರಾಡುವಾಗ ಯಾರಿಗೂ ಕಾಣುವುದಿಲ್ಲ ಅಯ್ಯೋ ಉಸಿರಾಡಬೇಕಲ್ಲ ಯಾಕಪ್ಪ ಈ ಉಸಿರಾಟ, ಯಾರು ಹೇಳೋದಿಲ್ಲ. ಆದಷ್ಟು ಕಷ್ಟಪಟ್ಟಾದರೂ ಉಸಿರಾಡ್ತಾರೆ ಕಡೆ. ಅಂದರೆ ಪ್ರಾಣತತ್ವದ ಆನಂದದ ಮುಖವನ್ನು ನಮಗೆ ಭೌತಿಕವಾಗಿ ತೋರಿಸಿಕೊಡ್ತಾರೆ. ನ ಕಾತರಿಯಂ, ಇದಕ್ಕೆ ಎಲ್ಲಿಯೂ ಯಾವುದರಲ್ಲಿಯೂ ಸಹ ನೋವು ಎನ್ನುವುದೇ ಇಲ್ಲ. ನ ವೈಕ್ಲವ್ಯಂ, ಇದು ಮತ್ತೆ ಯಾವುದಕ್ಕೂ ಹೆದರುವುದೂ ಇಲ್ಲ ಅಂತಾರೆ. ಯಾಕೆ ಹೆದರಬೇಕು? ಉಳಿದವರು ಹೆದರುತ್ತಾರೆ, ಹೆದರಿಕೊಂಡು ಕೆಲಸ ಮಾಡ್ತಾರೆ ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆಗುತ್ತೋ ಅಂತ. ಇದಿಲ್ಲ ಅಂತಾನೆ. ಎಲ್ಲಿಯಾದರೂ ಉಸಿರಾಟ ಹೆದರಿಕೊಂಡು ಮಾಡುತ್ತೋ, ನಾವು ಕಣ್ಣಾದರೂ ಮೆಲ್ಲ ನೋಡ್ತೇವೆ, ಆಚೀಚೆ ಹಾಕಿ ಹೆದರಿಕೊಂಡು ನೋಡ್ತೇವೆ, ಕಿವಿಯಲ್ಲಿ ಮೆಲ್ಲ ಕೇಳ್ತೇವೆ ಹೌದೋ ಅಲ್ವೋ ಅದು ಶಬ್ದ ಬಂದದ್ದು ಅಂತ. ತಿನ್ನುವಾಗಲೂ ಭಾರಿ ನಿಧಾನ ಮಾಡ್ತೇವೆ, ಕೈಕಾಲು ಇಡುವಾಗಲೂ ಭಾರಿ ಕಷ್ಟಪಟ್ಟು ಇಡ್ತೇವೆ, ಎಲ್ಲಿಯಾದರೂ ಹೊಂಡವೇ ಇದ್ರೆ ಕಡೆಗೆ ಬಿದ್ದೆ ಹೋದ್ರೆ ಅಂತ. ಆದ್ರೆ ಇದಾಗಲ್ಲ. ಉಸಿರಾಟದಲ್ಲಿ ಎಲ್ಲಿಯಾದರೂ ನೋಡುವ ಗಾಳಿ ಸಮ ಉಂಟ ಇಲ್ಲ ನೋಡ್ತೇವೆ, ಇಲ್ಲ, ಏಕ್ದಮ್ ಉಸಿರುವುದೇ, ಉಸಿರಾಡುವುದೇ, ಮೂಗು ಬಿಡುವುದೇ. ಎಷ್ಟು ಸುಂದರ ನೋಡಿ. ನ ವೈಕ್ಲವ್ಯಂ ಅಂತಾರೆ, ಹೆದರಿಕೆ ಇಲ್ಲ ಪ್ರಾಣತತ್ವಕ್ಕೆ. ಯಾವುದಕ್ಕೆ ಹೆದರಬೇಕದು? ಉಳಿದವರು ಹೆದರಿ ಕೆಲಸ ಮಾಡ್ತಾರೆ, ಇದಕ್ಕೆ ಹೆದರಿಕೆ ಇಲ್ಲ ಯಾವುದರದ್ದು. ನ ವೈಕ್ಲವ್ಯಂ ನಮತ್ಸರ, ಇಷ್ಟಾಗಿಯೂ ಬೀಗುವುದಿಲ್ಲಂತೆ ಅದು, ಅದಕ್ಕೆ ಅಹಂಕಾರವೇ ಇಲ್ಲ. ಎಲ್ಲಿಯಾದರೂ ಮೂಗು ಹೇಳಿಕೊಂಡಿದ ನೋಡಿ, ನಾನಿದ್ದದ್ರಿಂದಲೇ ಇರುವುದು ನೀವು ಅಂತ, ಇಲ್ಲ, ನನ್ನ ಬಾಡಿಗೆ ನಾನುಂಟು, ಮೇಲೆ ಹೋಗುವುದಿಲ್ಲ ಕೆಳಗೋಗುದಿಲ್ಲ, ಇದರಲ್ಲೇ ಕೂತಿದೆ. ಈ ಕಣ್ಣೆಲ್ಲ ಮೇಲೆ ಹೋಗುವುದುಂಟು ಕೆಲವೊಮ್ಮೆ, ಹೀಗೆ ಕಿವಿ ಅರಳುವುದುಂಟು, ಮತ್ತೆ ಬಾಯಿ ದೊಡ್ಡದಾಗುವುದುಂಟು, ಕೈಕಾಲು ಸೆಡೆಯುವುದುಂಟು, ಇಲ್ಲ, ಮೂಗು ಎಂದದು ಇಲ್ಲ. ಒಂದೊಮ್ಮೆ ಮೂಗು ದೊಡ್ಡದಾಗುವುದಂತಾದ್ರೆ ಬಹಳ ಕಷ್ಟ ಇತ್ತು ಎದುರಿನವರಿಗೆ, ಇಲ್ಲ. ನಮತ್ಸರ ಅಂದ, ಈ ಪ್ರಾಣತತ್ವ ದೇವರ ಸೇವೆ ಮಾಡುತ್ತಾ ತನ್ನದೇ ಪೌರುಷ ಅಂತ ಕೊಚ್ಚಿಕೊಳ್ಳುವುದೂ ಇಲ್ಲ. ಇದನ್ನೇ ಗುರುತಿಸಿದ್ದು. ನಿರಂತರವಾಗಿ ಒಳಗೆ ಕೂತು ಸಾವಿರ ಸಾವಿರ ಗಟ್ಟಲೆ ಹಂಸ ಮಂತ್ರವನ್ನು ಚಿಂತನೆ ಮಾಡುತ್ತಾ ಭಗವಂತನ ಸೇವೆ ಮಾಡುವುದು ಉಸಿರಾಟ ಅಂತ. ಒಂದು ಸರ್ತಿ ಮೇಲೆ ಕೆಳಗೆ ಹೋಗಿ ಬಂದಾಗ ದೋಷ ದೂರನಾದ ಗುಣ ಸರ್ವಸ್ವನಾದ ಭಗವಂತನಿಗೆ ಈ ಉಸಿರು, ಈ ಒಂದು ಕ್ಷಣ ಇದು ಅರ್ಪಿತ ಅಂತ ಹೇಳಿ ಅದು ದೇವರಿಗೆ ಒಪ್ಪಿಸ್ತಾ ಇರ್ತದೆ. ಹಂಸಸ್ಸೋ ಹಂಸ್ವಾಹ ಅಂತ. ಗುಣ ಸಮುದ್ರನಾದ ದೋಷ ದೂರನಾದ ಭಗವಂತನಿಗೆ ಈ ಉಸಿರು ಸೇವಿತ ಅರ್ಪಿತ ಅಂತ ಅದು ಚಿಂತನೆ ಮಾಡುತ್ತೆ. ನಾವು ಮಾಡುವುದಿಲ್ಲ, ನಮಗೆ ಗೊತ್ತೇ ಇಲ್ಲ. ನಮಗೆ ಸರ್ತಿ ಹೇಳುವುದಾದ್ರೆ ಈ ಮೂಗಿನಲ್ಲಿ ಗಾಳಿ ಹೋಗ್ತಾ ಉಂಟು ಅಂದಲೇ ಗೊತ್ತಿರುವುದಿಲ್ಲ. ಅದು ಹೋಗ್ತದೆ ಬರ್ತದೆ ಅಷ್ಟೇ ಗೊತ್ತು, ವಿನಃ ನಾವೇನು ಎಚ್ಚರದಿಂದ ಮಾಡ್ತಾ ಇಲ್ಲ ಅದನ್ನು. ನಮಗದರ ಅನುಭವ ಆಗ್ತಾ ಇಲ್ಲ, ಅಷ್ಟು ಪುರುಸೋತ್ತಿಲ್ಲ ನಮಗೆ, ಬೇರೆ ಕೆಲಸ ಹೆಚ್ಚು ಉಂಟು. ಈಗ ನಾನು ಒಂದೊಮ್ಮೆ ಉಸಿರಾಟ ಆಗ್ತಾ ಉಂಟೋ ಇಲ್ಲೋ ಅಂತ ಗಮನ ಕೊಡ್ತಾ ಇದ್ರೆ ಮತ್ತೆ ಮಾತಾಡೋದು ಯಾರು? ನೀವು ಕೇಳುವುದು ಅಂತ ಹೇಳಿ ಇಟ್ಟುಕೊಂಡು ಕೇಳಲಿಕ್ಕೆ ಹೋಗಿ ಮಧ್ಯೆಯಲ್ಲಿ ಉಸಿರಾಟ ಹೇಗುಂಟು ಅಂತ ನೋಡ್ತಾ ಹೋದ್ರೆ ಕೇಳುವುದು ಹೇಗೆ? ಆಗುವುದಿಲ್ಲ. ನಮ್ಮಿಂದ ಎರಡೆರಡು ಕೆಲಸ ಒಟ್ಟಾಗುವುದಿಲ್ಲ, ಎರಡೆರಡು ಏನು, ಒಂದೊಂದು ಕೆಲಸವೇ ಸಸೂತ್ರ ಆಗುವುದಿಲ್ಲ. ಅದಕ್ಕೆ ಪ್ರಾಣತತ್ವ ಹೇಳ್ತಾನೆ, ಇಲ್ಲ, ನಚ ಮತ್ಸರ, ಇದು ಎಲ್ಲ ಮಾಡಿಯೂ, ಎಲ್ಲದರಲ್ಲಿಯೂ ಮಾಡಿಯೋ, ಎಲ್ಲ ಕಾಲದಲ್ಲಿಯೂ ಇದ್ದು, ಒಂದು ಸರ್ತಿಯೂ ನಾನು ಮಾಡಿದ್ದೆ ಅಂತ ಹೇಳಿಕೊಂಡು ಮೇರೆಯಲಿಲ್ಲ, ಬೀಗಿಕೊಂಡಿಲ್ಲ, ಅಹಂಕಾರಕ್ಕೆ ಬಿದ್ದುಕೊಂಡಿಲ್ಲ, ನನಗೆ ಯಾರು ಸಿಗುವುದಿಲ್ಲಲ್ಲ ಅಂತ ಅಂಕೆಗೆ ಅಂತ ಹೇಳಿಕೊಂಡು ಕೊರಗಿದ್ದು ಇಲ್ಲ. ಮತ್ಸರ ಶಬ್ದಕ್ಕೆ ಬಹಳ ಸುಂದರವಾದ ಒಂದು ಅರ್ಥವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಅಪ್ರೀತಿ ಮದ್ವಶೋ ನಾಯಂ ಇತಿ ಮತ್ಸರ ಈರಿತಃ ಅಂತ. ಮತ್ಸರ ಅಂದರೆ ಇವನು ನಾನು ಹೇಳಿದ ಹಾಗೆ ಇಲ್ಲಲ್ಲ ಎನ್ನುವುದೇ ಕೊರಗೆ ಮತ್ಸರ ಅಂತ. ಮತ್ಸರದ ನಿಜವಾದ ಅರ್ಥ ಅಪ್ರೀತಿ ಮದ್ವಶೋ ನಾಯಂ, ನಾನು ಹೇಳಿದ ಹಾಗೆ ನನ್ನ ಯೋಚನೆಯಂತೆ ಇವ ಇಲ್ಲಲ್ಲ ಎನ್ನುವುದಕ್ಕೆ ಇವನು ಸಂಕಟ ಪಡುವುದನ್ನು ಮತ್ಸರ ಅಂತ ಕರೀತಾರೆ ಅಂತ. ಹಾಗೆ ಪ್ರಾಣತತ್ವಕ್ಕೆ ಇಲ್ಲೇ ಇಲ್ಲ. ಯಾಕೆಂದ್ರೆ ಎಲ್ಲವೂ ಪ್ರಾಣ ಹೇಳಿದಾಗೆ ಕೇಳುವುದು. ಉಸಿರು ಇದ್ದರೆ ಉಂಟು, ಉಳಿದದ್ದರ ಕೆಲಸ. ಉಸಿರು ಇಲ್ಲದಿದ್ದರೆ ಇಲ್ಲ, ಉಳಿದವರು ಬಿಟ್ಟು ಹೋಗ್ತಾರೆ ಕಡೆಗೆ. ಅದನ್ನು ಅದಕ್ಕೇನು ಇಲ್ಲ, ಯಾರೂ ತನ್ನ ಅಂಕೆಯಲ್ಲಿ ಇಲ್ಲ ಅಂತ ಹೇಳಿಕೊಂಡು ಅದು ಕೊರಗುವುದೇ ಇಲ್ಲ. ಎಲ್ಲರೂ ಪ್ರಾಣನ ಅಧೀನವೇ, ಪ್ರಾಣಸ್ಯೈತದ್ ವಶೇ ಸರ್ವಂ. ಇದನ್ನು ಹೇಳಿಕೊಂಡ್ರು ಭೀಮಸೇನ ಹೋಗ್ತಾನೆ ಅಂದರೆ ಅವನಿಗೇನು ಕೊರತೆ ಇಲ್ಲ, ಯಾವುದೂ ಇಲ್ಲ ಅವನಿಗೆ. ಹಿಂದೆ ಗುಣಮುಖವಾದ ಚಿಂತನೆ ಕೊಟ್ಟಿದ್ರು, ವಿಧಿಮುಖವಾದದ್ದು. ಇಲ್ಲಿ ನಿಷೇಧಮುಖವಾದದ್ದು ಹೇಳ್ತಾರೆ. ಅವನಿಗೆ ನೋವು ಇಲ್ಲ, ಅವನಿಗೆ ಗಡಿಬಿಡಿ ಇಲ್ಲ, ಅವನಿಗೆ ಹೆದರಿಕೆ ಇಲ್ಲ, ಅವನು ಸೋಲುವುದಿಲ್ಲ. ಇದನ್ನೆಲ್ಲ ಮುಖವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೋಷ ಯಾವುದು ಇಲ್ಲ ಅಂತ ಇಲ್ಲಿ ಮುಖ ಕೊಡ್ತಾ ಬಂದು. ಹೌದು, ಪ್ರಾಣತತ್ವಕ್ಕೆ ಇಲ್ಲ ಅದು. ನ ಗ್ಲಾನಿಹಿ, ಉಳಿದವರೆಲ್ಲ ಶ್ರಮಪಟ್ಟು
ಭಗವಂತನ ಸೇವೆಯಿಂದ ವಿಮುಖರಾದವರೇ. ಇದನ್ನು ಕದಾಚಿತ್ ದ್ವಿಷತೆ ಪಾರ್ಥಂ ಆತ್ಮಜಂ ಮಾತರಿಶ್ವನ, ಯಾಕೆ ಅಂದರೆ ಇವನು ಮಾತರಿಶ್ವ ಅಂತಾರೆ, ಪ್ರಾಣತತ್ವಕ್ಕೆ ಒಂದು ಹೆಸರು ಮಾತರಿಶ್ವ ಅಂತ. ಅದು ಲೌಕಿಕದಲ್ಲಿ ನೋಡಿಕೊಂಡ್ರೆ ಮಾತೃ ಮಾತರು ಅನ್ನುವುದು ಆಕಾಶಕ್ಕೆ, ವೈದಿಕವಾದ ಕೋಶದಲ್ಲಿ ಮಾತಾ ಅನ್ನುವುದನ್ನು ಆಕಾಶಕ್ಕೆ ಹೇಳ್ತಾರೆ. ಮಾತರಿಶ್ವ ಅಂದರೆ ಆಕಾಶದಲ್ಲಿ ಹೋಗುವುದು ಅಂತ. ಆಕಾಶದಲ್ಲಿ ಸಂಚಾರ ಮಾಡುವುದು ಅಂದರೆ ಗಾಳಿ ಅಂದರೆ, ಗಾಳಿಯ ಮಗುವಿಗೆ ಆಯಾಸ ಆಗೋದೆಂತಂದ್ರೆ ಹೌದು ಅದೌದು. ಗಾಳಿಗೆ ಏನಾದರೂ ಗುದ್ದಾಗುತ್ತೋ ಪೆಟ್ಟಾಗುತ್ತೋ? ಇಲ್ಲ, ಗಾಳಿ ಆರಾಮೇ ಇರುತ್ತೆ. ಈ ಗಾಳಿಯ ಮಗು ಅಂತ ಹೇಳುವಲ್ಲಿ ಬಹಳ ಅರ್ಥವನ್ನು ತುಂಬಿಸಿದ್ರು. ಇದು ಗಾಳಿಯ ಮಗು ಅಂತ ಹೊರಗಿಂದ ಅರ್ಥ ಆಗುತ್ತೆ ನಮಗೆ. ಮಾತರಿಶ್ವ ಅಂತ ಪ್ರಾಣತತ್ವವನ್ನು ಕರೆದದ್ದು, ಮಾತರಿಶ್ವ ಮಥಾಯತಿ ಅಂತ ವೇದ ಪ್ರಾಣನನ್ನು ಮಾತರಿಶ್ವ ಅಂತ ಕರೆದಿದೆ. ನ ಗ್ಲಾನಿಹಿ ನಚ ಕಾತರೀಯಂ ನ ವೈಕ್ಲವ್ಯಂ ನ ಮತ್ಸರ. ಅದು ಮಾತುಗಳಲ್ಲಿ, ವೇದದ ಮಾತುಗಳಲ್ಲಿ, ಶಾಸ್ತ್ರದ ಚಿಂತನೆಯಲ್ಲಿ ರಥವಾದದ್ದು ಮಾತರಿಶ್ವ. ಎಲ್ಲವನ್ನು ಅರಗಿಸಿಕೊಂಡದ್ದು, ಎಲ್ಲವನ್ನು ಬಲ್ಲದ್ದು. ಅದು ಯಾಕೆ ಬೀಗುತ್ತೆ ಮತ್ತು ಅದು ಯಾಕೆ ಅಹಂಕಾರ ಬಡತ್ತೆ? ಯಾರು ಎಲ್ಲವನ್ನು ತಿಳಿದಿದ್ದಾನೋ ಅವನು ಮತ್ತೆ ಗರ್ವ ಪಟ್ಟುಕೊಳ್ಳುವುದಿಲ್ಲಂತೆ. ಗರ್ವ ಅಂದರೆ ಅಹಂಕಾರ ಸಂಸ್ಕೃತದಲ್ಲಿ. ಅಲ್ಪವಿದ್ಯ ಅವನು ಮಹಾಗರ್ವಿ ಅಂತ ಶಾಸ್ತ್ರದ ಮಾತು. ಚೂರು ಅರೆಬರೆ ತಿಳ್ಕೊಂಡ ಅಂದರೆ ಭಾರಿ ದೊಡ್ಡ ಜನ ಅಂತ ಬೀಗ್ತಾನಂತೆ. ಒಮ್ಮೆ ಇದ್ರಂತೆ ಅವರಿಗೆ ಕಾಮವೂ ಅಂಕೆಯಲ್ಲಿ ಬಂತಂತೆ, ಕ್ರೋಧವನ್ನು ನಿಗ್ರಹಿಸಿಕೊಂಡ್ರಂತೆ, ಲೋಭವೂ ಅವರು ಜಿತರಾಯಿತರಂತೆ, ಮುಂದಿನ ಮೂರು ಅವರಿಗೆ ಸಿದ್ಧಿ ಆಯ್ತಂತೆ. ಕಡೆಗೊಂದು ಬಂತಂತೆ ಅವರು ಏನಂದ್ರೆ ಅರಿಷಡ್ವರ್ಗ ನಿಗ್ರಹಾಚಾರ್ಯರು ಅಂತ ಮತ್ತೆ ದೊಡ್ಡ ಕೋಡು ಬಂತಂತೆ. ಇದು ಕಷ್ಟ ಅಲ್ವಾ, ಇದು ಬರಬಾರ್ದಂತಾರೆ. ಹಾಗೆ ಭಗವಂತನ ಸೇವೆ ಮಾಡುತ್ತಾ ಸೋಲದಿದ್ದ, ದೋಷದಿಂದ ದೂರ ಆದ ಪ್ರಾಣತತ್ವಕ್ಕೆ ಎಲ್ಲವೂ ತಿಳಿದದ್ದರಿಂದ ಅದು ಮಾತರಿಶ್ವ, ಅದು ಸರ್ವಜ್ಞ ಮೂರ್ತಿ. ಆದ್ದರಿಂದ ಅದಕ್ಕೆ ಅಹಂಕಾರವೇ ಬರುವುದಿಲ್ಲಂತೆ, ಬರಲಿಲ್ಲಂತೆ. ಯಾಕೆ? ಅದು ಪ್ರಾಣತತ್ವ, ಅದು ಸರ್ವಜ್ಞನ ಕೂಸು, ಅದು ಅದಕ್ಕೆ ಅಹಂಕಾರ ಬರುವುದೇಕೆ ಅಂತ. ಹಾಗೆ ಅದು ಮಾತರಿಶ್ವ. ಮಾತೃ ಅಂದರೆ ನಿರ್ಮಾತೃ, ಹಿಂದೆ ನೋಡಿದ್ದೇವೆ. ತಾಯಿ ಅಂದರೆ ಸೃಷ್ಟಿ ಮಾಡುವಂಥದ್ದು. ಎಲ್ಲವನ್ನೂ ಸೃಷ್ಟಿ ಮಾಡಿದ ಆ ಪ್ರಾಣತತ್ವಕ್ಕೆ, ಬ್ರಹ್ಮತತ್ವಕ್ಕೆ ಯಾರಿಂದ ಹೆದರಿಕೆ ಬರಬೇಕು? ಏನಿದ್ರೂ ಪ್ರಾಣದೇವರು ಸೃಷ್ಟಿ ಮಾಡಿದ ವಸ್ತುವೆ, ನಾವು ಹೆದರುವುದು ಯಾಕೆ ಅಂದರೆ ನಮ್ಮ ಅಂಕೆಯಲ್ಲಿ ಸಿಗದ ನಮ್ಮದಲ್ಲದ ವಸ್ತುವಿನಿಂದ ನಮಗೆ ಹೆದರಿಕೆ. ಅಕ್ಕಪಕ್ಕದ ಮನೆಯವರ ಮೇಲೆ ನಮಗೆ ಹೆದರಿಕೆ ಯಾಕೆ ಅಂದರೆ ಅವರು ನಾವು ಹೇಳುವಾಗಿಲ್ಲ, ನಮ್ಮ ಅಧೀನದಲ್ಲಿ ಅವರಿಲ್ಲ, ಏನಾದರೂ ಮಾಡಿದರೆ ಅಂತ. ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದ ಪ್ರಾಣತತ್ವಕ್ಕೆ ಯಾರ ಹೆದರಿಕೆ ಉಂಟು? ಎಲ್ಲವೂ ಅವರ ಕೂಸೆ. ಅವರು ಸೃಷ್ಟಿ ಮಾಡಿದ್ದೇ ಇರುವುದು, ಇನ್ನೊಂದು ಹೇಗೆ ಉಂಟು ಅಂತ ಅವರಿಗೆ ಗೊತ್ತುಂಟು. ಯಾವುದಕ್ಕೂ ಅವರು ಹೆದರಬೇಕಾಗಿಲ್ಲ, ಅದರಿಂದ ಅದಕ್ಕೆ ಹೆದರಿಕೆ ಇಲ್ಲ. ಮತ್ತೆ ಮಾತ್ಸರ್ಯ ಇಲ್ಲ ಆಯಿತು, ಜೊತೆಯಲ್ಲಿ ಹೆದರಿಕೆ ಇಲ್ಲ, ವೈಕ್ಲವ್ಯ ಇಲ್ಲ. ಇನ್ನೂ ಒಂದು ಮಾತು ಹೇಳುತ್ತಾರೆ, ಮಾತರಿ ಅಂದರೆ ನಿರ್ಮಾತರಿ, ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದ ಭಗವಂತ, ಅವನಲ್ಲಿ ನಿತ್ಯ ರಥ ಇದು. ಆನಂದಪೂರ್ಣನಾದ ಭಗವಂತನಲ್ಲಿ ರಥರಾದವರಿಗೆ ಗೊತ್ತು ಎಷ್ಟು ಆನಂದ ಅಂತ. ಎಲ್ಲವೂ ಅಲ್ಲ ಅಂತ ತಿಳ್ಕೊಂಡು, ಎಲ್ಲವೂ ಅವನೇ ಅಂತ ತಿಳ್ಕೊಂಡವನಿಗೆ ಯಾವುದು ಇಲ್ಲ ಆದಾಗಲೂ ಏನೂ ಆಗುವುದಿಲ್ಲ. ಯಾಕೆಂದರೆ ಎಲ್ಲವೂ ಸಿಕ್ಕಿದೆ ಅವನಿಗೆ, ಯಾಕೆ ಭಗವಂತ ಇದ್ದಾನೆ. ಹಾಗೆಂದರೆ ಪರತತ್ವದಲ್ಲಿ ಅತ್ಯಂತ ರಥನಾದ ಭಗವಂತನ ಹತ್ತಿರ ಕೂತವನಿಗೆ ಯಾವತ್ತೂ ಸಹ ನೋವೇ ಇಲ್ಲ. ಎಲ್ಲ ಕ್ಷಣಗಳು ಆನಂದದ ಕ್ಷಣಗಳು. ಅದರಿಂದ ಇದಕ್ಕೆ ನೋವಿಲ್ಲ. ಯಾಕೆ ಅಂದರೆ ಇದು ನಿತ್ಯ ಭಗವಂತನ ಹತ್ತಿರ ಕೂತಿದೆ ಅಂದರು. ನಿರ್ಮಾತ್ರಾದ, ಜಗತ್ ನಿರ್ಮಾತ್ರಾದ ಭಗವಂತನ ಹತ್ತಿರ ಇರುವುದರಿಂದ ಅಂತ. ಹೀಗೆ ಒಂದೊಂದು ದೃಷ್ಟಿಯಿಂದಲೂ ಇದು ವ್ಯಾಸರ ಮತ್ತೊಂದು ಧ್ವನಿ ಶಬ್ದ. ಇದು ಮಾತರೀಶ್ವನಃ ಆತ್ಮಜಂ ಅಂತ, ಪ್ರಾಣತತ್ವಕ್ಕೆ ಯಾವುದು ಇಲ್ಲ ಅಂತ. ಇದನ್ನು ಶ್ರೀಸೂಕ್ತದ ಕಡೆಯಲ್ಲಿ ಹೇಳ್ತಾರೆ, ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಗತಿ ಭವಂತಿ ಕೃತ ಪುರುಣ್ಯಾನಾಂ ಅಂತ. ಯಾರು ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಿದ್ದಾರೆ ಅವರಿಗೆ ಸಿಟ್ಟು ಇರುವುದಿಲ್ಲಂತೆ. ಪೂರ್ಣ ಪಾತ್ರರಿರಬೇಕು. ಅರೆಬರೆ ದುಡ್ಡು ಬಂದರೆ ಉಪಯೋಗ ಇಲ್ಲ, ಆದರೆ ಅರೆಬರೆ ಶ್ರೀಮಂತ ಆಗ್ತಾನೆ ಅವನು. ಯಾವತ್ತು ಶ್ರೀಮಂತಿಗೆ ಹೋಗುತ್ತೆ ಗೊತ್ತಿಲ್ಲ. ಯಾರು ನಿಜವಾದ ಶ್ರೀ ಕಟಾಕ್ಷಕ್ಕೆ ಬಿದ್ದು ಶ್ರೀಮಂತ ಅಂತ ಅನಿಸಿಕೊಳ್ಳುತ್ತಾನೆ, ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರನಾದವನಿದ್ದಾನೆ, ಅವನಿಗೆ ನಕ್ರೋಧ, ಅವನಿಗೆ ಸಿಟ್ಟು ಬರುವುದಿಲ್ಲ. ನಚ ಮಾತ್ಸರ್ಯಂ, ಅವನು ಯಾರ ಮೇಲೆಯೂ ಸಹ ಅಹಂಕಾರ ಪಟ್ಟುಕೊಳ್ಳುವುದಿಲ್ಲ, ಯಾವುದಕ್ಕೂ ಸಹ ಮತ್ಸರ ಪಡುವುದಿಲ್ಲ ಅವನು. ನ ಲೋಭ, ಅವನಿಗೆ ಯಾವುದರಲ್ಲಿಯೂ ಪಿಟ್ಟಾಸಿತನ ಇಲ್ಲ, ಲೋಭ ಇಲ್ಲ. ನ ಲೋಭ ನ ಅಶುಭಾಗತಿ, ಕೆಟ್ಟ ಕೆಲಸವೇ ಮಾಡುವುದಿಲ್ಲ ಅವನು. ಇದು ನಿಜವಾದ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾದವರ ಕತೆ ಅಂತ ಹೇಳಿ ಶ್ರೀಸೂಕ್ತ ತನ್ನ ಮಾತನ್ನು ಕಡೆಯಲ್ಲಿ ಉಲ್ಲೇಖ ಮಾಡುತ್ತೆ ಫಲಶ್ರುತಿಯಲ್ಲಿ. ಅದರಂತೆ ಇಲ್ಲಿ ಜಗನ್ ನಿರ್ಮಾತ್ರೇನ ಹತ್ತಿರ ಕೂತ ಮಹಾಲಕ್ಷ್ಮಿಯ ಪೂರ್ಣ ಕಟಾಕ್ಷಕ್ಕೆ ಪಾತ್ರನಾದವ, ಮೊದಲ ಕೂಸು, ಲಕ್ಷ್ಮಿಯ ಮೊದಲ ಮಗ, ಅವನಿಗೆ ಯಾಕೆ ಬರಬೇಕು
ಈ ದೋಷಗಳು ಅಂತಾರೆ, ನಗ್ಲಾನಿ, ಈ ಶ್ರಮ ಇರಲಿ ಉಳಿದ ದೋಷಗಳಿರಲಿ ಇಲ್ಲೇ ಇಲ್ಲ ಅಂದ್ರು. ಅದು ಲಕ್ಷ್ಮಿ, ಇವನು ಶ್ರೀಮಂತ ಅಂತ. ಪ್ರಾಣತತ್ವ ಅಂದರೆ ಭಾರಿ ಶ್ರೀಮಂತ, ಯಾಕೆಂದರೆ ನಿಜವಾದ ತಾಯಿ ಅವನಿಗೆ ಶ್ರೀ, ಉಳಿದವರು ಅವಳಿಂದ ಅಭಿಮನ್ಯಮಾನವಾದ ದುಡ್ಡನ್ನೇ ತಮ್ಮ ದೇವರು ಅಂತ ಮಾಡಿಕೊಂಡವರು. ಇವನು ಹಾಗಲ್ಲ, ದುಡ್ಡಿನ ದೇವತೆಯನ್ನೇ ತನ್ನ ತಾಯಿ ಅಂತ ಮಾಡಿಕೊಂಡವ. ಇದರಿಂದಾಗಿ ಪೂರ್ಣ ಶ್ರೀಮಂತನಾದ ಪ್ರಾಣನಿಗೆ ಯಾವುದೂ ಕೊರತೆ ಇರಲಿಲ್ಲ, ದೋಷ ಇರಲಿಲ್ಲ, ಹೋಗ್ತಾ ಇದ್ದಾನೆ ಎನ್ನುವುದನ್ನು ತೋರಿಸಿಕೊಟ್ರು. ಅದರಿಂದ ಅವನು ಹೆದರಿದ್ದ ಯಾವುದಕ್ಕೂ. ಇನ್ನು ಮುಂದಿನ ಪರ್ವಗಳಿಗೆ ಪೀಠಿಗೆ ಹಾಕ್ತಾರೆ, ಒಂದು ಹೆಬ್ಬಾವು ಸುತ್ತಿಕೊಂಡಿತ್ತು ಸುಮ್ಮನಾಗಿದ್ದಾನೆ. ಇಲ್ಲ, ಸುಮ್ಮನಾಗುವುದಿಲ್ಲ, ಆದದ್ದು ಸುಮ್ಮನೆ ಅಷ್ಟೇ, ಒಂದು ನಾಟಕ ಮಾಡುವ ಮತ್ತೊಂದು ಅಂತ. ಹಾಗಾಗಿ ಅವನಿಗೆ ಯಾವುದರ ಕೊರತೆಯೂ ಇಲ್ಲ, ಮುನ್ನುಗ್ಗಿ ಹೋಗಿದ್ದಾನೆ. ಅಲ್ಲಿ ಮತ್ತೆ ಪದ್ಮತ್ರಯ ಯಕ್ಷರು ಇದ್ರು ಅಂತಾರೆ. ನಮಗೆ ಈ ಸಂಖ್ಯೆಗಳೆಲ್ಲ ಹೊಸತ್ತೆ, ಭಾರತ ಕೊಡುವ ಸಂಖ್ಯೆಗಳು ಬೇರೆಯೇ. ಸಂಖ್ಯೆಯ ಪದ್ಧತಿ ಅಂತ ಹಿಂದಿನವರು ಗುರುತಿಸಿಕೊಂಡದ್ದು. ನಮಗಿವತ್ತು ಕೋಟಿ ಆನಂತರ ಸಸೂತ್ರ ಗೊತ್ತಿರುವುದಿಲ್ಲ, ಸಿಗುವುದು ಇಲ್ಲ. ಕೈಗೆ ಸಿಕ್ಕಿದ್ರೆ ಅಲ್ಲ ಲೆಕ್ಕಕ್ಕೆ ಬರುವುದು ಮತ್ತೆ ಅದೆಷ್ಟು ಅಂತ. ಅದನ್ನು ಸಾಮಾನ್ಯವಾಗಿ ಬಿಡುತ್ತೇವೆ. ಇದು ಕೋಟಿ ಕೋಟಿಯನ್ನು ಪದ್ಮ ಅಂತ ಕರೀತಾರೆ. ಪದ್ಮೇಚ ಮನುಬಿಂದವಃ, ಅವರ ಲೆಕ್ಕ ಹೇಳುವ ಕ್ರಮವೇ ಬೇರೆ. ಗಣಿತಶಾಸ್ತ್ರ ಅಪೂರ್ವ. ಪದ್ಮೇಚ, ಪದ್ಮ ಎನ್ನುವ ಲೆಕ್ಕ ಎಷ್ಟು ಅಂದರೆ ಮನುಬಿಂದವಃ, ಎಷ್ಟು ಸೊನ್ನೆ ಹಾಕಬೇಕು ಅಂದರೆ ಮನು ಎಷ್ಟು ಇದ್ದಾನೆ ಅಷ್ಟು ಹಾಕಿಂದ. 14 ಮನುಗಳಿದ್ದಾರೆ, 14 ಸೊನ್ನೆ ಹಾಕಿದರೆ, ಒಂದು ಅಂಕ ಇಟ್ಟು 14 ಸೊನ್ನೆ ಹಾಕಿದರೆ ಅದಕ್ಕೆ ಹೆಸರು ಪದ್ಮ ಅಂತ. 1, 10, ದಶ, ಶತ, ಸಹಸ್ರ, ಆನಂತರ ಅಯುತ, ಲಕ್ಷ, ಪ್ರಯುತ, ಕೋಟಿ, ಅರ್ಬುದ, ನಿರ್ಬುದ, ಶಂಖ, ಮಹಾಶಂಖ, ಹೀಗೆ ಹೇಳ್ತಾ ಬರ್ತಾರೆ. ಕರ್ವ, ನಿಕರ್ವ, ಹೀಗೆ ಒಟ್ಟು 36 ಸೊನ್ನೆಯನ್ನು ಹಾಕುವಷ್ಟು ನಮ್ಮ ಗಣಿತಶಾಸ್ತ್ರಜ್ಞರು ಲೆಕ್ಕ ಹಾಕಿದ್ದ. ಪರಾರ್ಧ ಎನ್ನುವುದು ಕಡೆಯ ಸಂಖ್ಯೆ ಬರುತ್ತೆ. ಸಾಗರ, ಮಹಾಸಾಗರ, ಕ್ಷೋಣಿ, ಮಹಾಕ್ಷೋಣಿ, ಕ್ಷಿತಿ, ಎಲ್ಲ ಶಬ್ದಗಳು ಉಂಟಲ್ಲಿ. ಒಟ್ಟು 36 ಸೊನ್ನೆ ಹಾಕುವಷ್ಟು ಲೆಕ್ಕವನ್ನು ನಮ್ಮ ಪ್ರಾಚ್ಯರು ಸಂಸ್ಕೃತದಲ್ಲಿ ಮಾಡಿಟ್ಟಿದ್ದಾರೆ. ಹೇಗೆ ಲೆಕ್ಕ ಮಾಡಬೇಕು ಅವರು, ಅದನ್ನು ಹೇಗೆ ಹೇಳಬೇಕು, ಮತ್ತೆ ಅದರ ಜೊತೆಯಲ್ಲಿ ಭಾಗಾಹಾರ, ಗುಣಾಕಾರ ಎಲ್ಲವೂ ಇಟ್ಟುಕೊಂಡಿದ್ದಾರೆ. ಮತ್ತೆ ಹೇಗೆ ಅದನ್ನು ದಶಮಾಂಶಕ್ಕೆ ತರಬೇಕು, ಮೂರನೇ ಒಂದು ಅಂಶಕ್ಕೆ ಇಳಿಸಬೇಕು, ಎಲ್ಲ ಲೆಕ್ಕ ಕೊಡ್ತಾರೆ. ಹಾಗೆ ಇಲ್ಲಿ ಪದ್ಮತ್ರಯ ಯಕ್ಷರು ಇದ್ರಂತೆ, ಕುಬೇರನ ಭೃತ್ಯರು. ಅದಕ್ಕೆ ಪ್ರಧಾನ ಮಣಿಮಂತ ಅಂತ ಒಬ್ಬ ದೈತ್ಯ. ಮಣಿಮಂತನ ಮುಂಚೂಣಿಯಲ್ಲಿ 3 ಪದ್ಮದಷ್ಟು, ಅಂದರೆ ಕೋಟಿ ಕೋಟಿ ಎನ್ನುವುದು 15 ಸ್ಥಾನದ ಸಂಖ್ಯೆ. ಕೋಟಿಯ ಮೇಲೆ ಕೋಟಿ, ಕೋಟಿ ಇಂಟು ಕೋಟಿ, ಕೋಟಿ ಕೋಟಿಯ 3 ಪಟ್ಟು ಇತ್ತು. ಅಲ್ಲಿ 3 ಇತ್ತು ಒಟ್ಟಿಗೆ. ಅಂತಹ 3 ಕೋಟಿ ಕೋಟಿಯನ್ನು ಇವ ಮುಗಿಸ್ತಾ ಇದ್ದಾನೆ. ಯುದ್ಧಕ್ಕೆ ನಿಂತಿದ್ದಾರೆ, ಯಕ್ಷರ ಸಂಹಾರ ಆಗ್ತಾ ಇದೆ. ಸಂಹಾರ ಆಯಿತು ಕಡೆಗೆ. ಧರ್ಮರಾಜ ಮತ್ತೆ ಉತ್ಪಾತ ಆಗಿ, ಅವನೂ ದ್ರೌಪದಿ ಸೇರಿ ಹತ್ತಿಕೊಂಡು ಬಂದಿದ್ದಾರೆ. ಎಲ್ಲಿದ್ದಾನೆ ನೋಡಬೇಕು ಭೀಮಸೇನ ಅಂತ. ಭೀಮಸೇನನಲ್ಲಿ ಎಲ್ಲರೂ ಸತ್ತ ನಂತರ ಕುಬೇರನು ಬರ್ತಾನೆ ಯುದ್ಧಕ್ಕೆ. ಮಣಿಮಂತನನ್ನು ಕೊಂದಿದ್ದಾನಲ್ಲ, ಮಣಿಮಂತ ಅಂದರೆ ಭಾರಿ ಗೆಳೆಯಂತೆ ಅವನಿಗೆ, ಕುಬೇರನಿಗೆ. ಅದು ನನ್ನ ಗೆಳೆಯನನ್ನೇ ಕೊಂದವನನ್ನು, ಉಳಿದ ಪಡೆಯನ್ನು ನಾಶ ಮಾಡಿದವನನ್ನು ನಾನು ಎದುರಿಸಬೇಕು ಅಂತ ಕುಬೇರ ಸಿಟ್ಟಾಗಿ ಬಂದಿದ್ದಾನಂತೆ. ಮತ್ತೊಮ್ಮೆ ಬಂದಿದ್ದಾನೆ ನನ್ನ ಆವಾಸಕ್ಕೆ ಅಂತ ಹೇಳಿಕೊಂಡು ಸಿಟ್ಟಾಗಿ ಬಂದಿದ್ದಾನೆ ಯುದ್ಧ ಮಾಡಬೇಕು ಅಂತ. ಆದರೆ ಹೊರಗೆ ಬಂದು ನೋಡ್ತಾನೆ ಭೀಮನನ್ನು, ಸಿಟ್ಟೆಲ್ಲ ಮಾಯಾಗಿದಂತೆ. ಅಂತಹ ಅಪೂರ್ವ ವ್ಯಕ್ತಿತ್ವ ಭೀಮನದ್ದು. ನೋಡಿಯೇ ಶಾಂತನಾಗಿ ಭೀಮನ ಬಗ್ಗೆ ಅನುರಾಗವನ್ನು ಪಡೆದನಂತೆ. ಧರ್ಮರಾಜನು ಬಂದಿದ್ದಾನೆ ಆಗ ಯುದ್ಧ ಮುಗಿದ ಹೊತ್ತಿನಲ್ಲಿ. ಇದೆಲ್ಲ ಏನು ಕತೆ ಅಂತ ಕೇಳಿದ. ಕುಬೇರನನ್ನು ನೋಡಿದ ಧರ್ಮರಾಜ, ನಮಸ್ಕಾರ ಮಾಡ್ತಾನೆ ಕುಬೇರನಿಗೆ. ಹೇಳಿದ ಕುಬೇರನತ್ರ, ಭೀಮಸೇನ ಸುಮ್ಮನೆ ಕೊಂದಿದ್ದಾನೆ ಅಂತ. ಇಲ್ಲಪ್ಪ, ಇದು ನನ್ನದೇ ಒಂದು ತಪ್ಪು ಅಂದ ಕುಬೇರ. ಅಹಂ ಪೂರ್ವಂ ಅಗಸ್ತ್ಯೇನ ಕ್ರುದ್ಧೇನ ಪರಮರ್ಷಿಣ ಶಪ್ತಃ ಅಪರಾಧೇ ಕಸ್ಮಿಂಶ್ಚಿತ್ ತಸ್ಯೈಷ ನಿಷ್ಕೃತಿರ್ ಧ್ರುವಂ. ಹಿಂದೆ ನನಗೆ ಅಗಸ್ತ್ಯರು ಶಾಪ ಕೊಟ್ಟಿದ್ದಾರೆ, ಅವರು ಸಿಟ್ಟಾಗಿದ್ರು ನನ್ನ ಮೇಲೆ, ಅದಕ್ಕೋಸ್ಕರ ಇದು ನಾಶ ಆದದ್ದು. ಮತ್ತೇನಲ್ಲಿ, ಇದು ನನ್ನ ಅಪರಾಧ, ನನ್ನ ಅಪರಾಧ ಆವತ್ತು ಮಾಡಿದ್ದು ಇವತ್ತು ಫಲಿಸಿತ್ತು ಅಂತ ತಿಳ್ಕೊಳ್ಳುತ್ತೇನೆ ಅಂದ. ತಸ್ಯೈಷ ನಿಷ್ಕೃತಿ ಧ್ರುವಂ, ಇವತ್ತು ಅದರ ಫಲಿತಾಂಶ ನನಗೆ ಸಿಗ್ತಾ ಇದೆ. ಇದು ಮತ್ತೇನು ಅಲ್ಲ, ಹಿಂದೆ ನಾನು ಮಾಡಿದುಕೊಂಡದ್ದು ಅಗಸ್ತ್ಯರು ಕೊಟ್ಟಂತಹ ಶಾಪದ ಹಿನ್ನೆಲೆ ಇದು. ಅದನ್ನು ಭೀಮ ಕೊಂದದ್ದು ಅಂತ ತಿಳ್ಕೊಳ್ಬೇಡ. ಅವರು ಸಾಯಲಿಕ್ಕೆ ಇತ್ತು, ಅಗಸ್ತ್ಯರು ಸಾಯಿಸಿದ್ದಾರೆ. ಅಗಸ್ತ್ಯರು ಯಾವತ್ತೋ ಸಾಯಿಸಿದ್ದನ್ನು ಇವತ್ತು ತೋರಿಸಿಕೊಟ್ಟಿದ್ದಾನೆ ಇವನು ಭೀಮಸೇನ. ಅದನ್ನು ನನಗೆ ಸಿಟ್ಟಿಲ್ಲ ಅಂದ. ಧರ್ಮರಾಜ ಕತೆ ಕೇಳ್ದಾನೆ, ಅದು ಯಾವತ್ತು ಅಗಸ್ತ್ಯರು ಶಾಪ ಕೊಟ್ಟದ್ದು ನಿನಗೆ,
ಎಂತ ಕತೆ ಆಯಿತು? ನೀನಂತಹ ಶಾಪ ಪಡೆದದ್ದು ಕತೆಯೇನು? ಕೋಟಿ ಕೋಟಿ ಭೃತ್ಯರು ಸಾಯಲಿಕ್ಕೆ, ನಿನ್ನ ಗೆಳೆಯ ಮಣಿಮಂತನ ಸಾವಿಗೆ ಅಂತಹ ದೊಡ್ಡ ಅಗಸ್ತ್ಯರ ಶಾಪದ ಹಿನ್ನೆಲೆ ಏನು ಅಂತ ಧರ್ಮರಾಜ ಪ್ರಶ್ನೆ ಮಾಡಿದ್ದಾನೆ. ಕುಬೇರ ಉತ್ತರ ಕೊಡ್ತಾ ಇದ್ದಾನೆ. ಏನಂತ ಮತ್ತೆ ನಾಳೆ ಚಿಂತನೆ ಮಾಡುವ. ಶ್ರೀಕೃಷ್ಣಾರ್ಪಣಮಸ್ತು.